ಎಲ್ಲರಿಗೆ ನಮಸ್ಕಾರ. ಮೊನ್ನೆಯಿಂದ ಆರಂಭವಾಗಿರುವ ಇನ್ನೊಂದು ಕಂತಿನ ಪಂಚಮಹಾಕಾವ್ಯಗಳ ಪರಿಚಯ ಭಾಷಣ ಮಾಲಿಕೆಯ ಶಿಶುಪಾಲವಧ ಕಾವ್ಯವೇ ಮುಂದುವರೆದಿದೆ. ನಿನ್ನೆ 12ನೇ ಸರ್ಗವನ್ನು ಪೂರ್ಣವಾಗಿ ಗಮನಿಸಿದ್ದಾಗಿತ್ತು. ಈಗ 13ನೇ ಸರ್ಗ. ಅಂತೂ ಕೃಷ್ಣ ಮತ್ತು ಯಾದವರು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೆ, ಯಮುನಾ ನದಿಯನ್ನು ದಾಟಿದ್ದಾರೆ. ಅಲ್ಲಿಂದ ಕಾವ್ಯ ಈ ಹೊತ್ತಿನ ಭಾಗ 13ನೇ ಸರ್ಗ ಆರಂಭವಾಗುತ್ತದೆ. ಈ ಸರ್ಗದ ಛಂದಸ್ಸು ಮಂಜುಭಾಷಿಣಿ ಅಂತ ಒಂದು ಛಂದಸ್ಸು, ತುಂಬ ಸುಂದರವಾದ ಛಂದಸ್ಸುಗಳಲ್ಲಿ ಒಂದು. 13 ಅಕ್ಷರ ಇರುತ್ತದೆ. ಎರಡು ಗುರುವಿಂದ ಆರಂಭವಾಗಿ ಮಿಕ್ಕಿದ್ದಷ್ಟು ರಥೋದ್ಧತ ಅಂತ ಕಾಳಿದಾಸ ಪ್ರವರ್ತನ ಮಾಡಿಕೊಟ್ಟ ಛಂದಸ್ಸಿನದೆ ಆಗಿರುವಂಥ ಗತಿ ಬಹಳ ಸುಂದರವಾಗಿದೆ. ಉತ್ಸಾಹ ಕುಣಿತ ಇದರ ಲಕ್ಷಣ. ಹಾಗಾಗಿಯೇ ಮಂಜುಭಾಷಿಣಿ ಕೃಷ್ಣನ ಮತ್ತು ಪಾಂಡವರ ಮಿಲನಕ್ಕೆ ತಕ್ಕ ಛಂದಸ್ಸಾಗಿದೆ. ಮಂಜುಭಾಷಿಣಿ ಅಂದರೆ ಒಳ್ಳೆಯ ಮಾತಾಡುವಳು ಅಂತ ಅರ್ಥ. ಹಾಗೆಯೇ ಈ ಸರ್ಗ. ಯದುಭರ್ತುರಾಗಮನ ಲಬ್ಧ ಜನ್ಮನಃ ಪ್ರಮದಾದಮಾನಿವ ಪುರೇ ಮಹೀಯಸಿ ಸಹಸಾ ತತಸ್ಸ ಸಹಿತೋನು ಜನ್ಮ ಭಿ ವಸುಧಾಧಿಪೋ ಅಭಿಮುಖಮಸ್ಯ ನಿರ್ಯಯೌ. ಕೃಷ್ಣ ಬಂದ ಅಂತ ಗೊತ್ತಾದ ತಕ್ಷಣವೇ ಆನಂದ ಪಾರವಶ್ಯದಿಂದ ಧರ್ಮರಾಜ ಯದುಭರ್ತುರಾಗಮನ ಲಬ್ಧ ಜನ್ಮನಃ ಪ್ರಮದಾದ್ ಅಮಾನಿವ ಪುರೇ ಮಹೀಯಸಿ. ಅಮಾನ್ ಅಂತಂದರೆ ಹರ್ಷಕೃತ ಶರೀರ ವೃದ್ಧೇಹೇ ಇವ ಅಪರಿಮಿತ ವಿಕಾಸ ಅಂತ ಅಳೆಯಲಾಗದ ಆನಂದ ಅವನಿಗೆ ಉಂಟಾಯಿತು. ಪುರೇ ಮಹೀಯಸಿ, ಆ ಊರಿನಲ್ಲಿ ಅವನು ಎಷ್ಟು ಸಂತೋಷಪಟ್ಟ ಅಂತ ಅಂದರೆ ಆ ಊರಿನಲ್ಲಿಯೇ ಅವನಿಗೆ ಜಾಗವಿಲ್ಲ ಅಂತ. ಸಹಸಾ ತತಸ್ಸ ಸಹಿತ ಅನುಜನ್ಮಭಿ ವಸುಧಾಧಿಪವ ಅಭವತ್ ಅಭಿಮುಖಮಸ್ಯ ನಿರ್ಯಯೌ. ಅವನಿಗೆ ಆನಂದದ ಹೆಚ್ಚಳದಿಂದ ಆ ಊರಿಗೆ ಅವನು ಹಿಡಿಸಲಾಗದಂತೆ ಆಗಿಬಿಟ್ಟ. ತೆಲುಗಿನಲ್ಲಿ ಪಟ್ಟರಾನಿ ಆನಂದಂ ಅಂತ ಹೇಳ್ತಾರೆ. ಹಿಡಿಸಲಾಗದಂತಹ, ಅದುಮಿಡಲಾಗದಂತಹ ಆನಂದ, ಆ ಮಟ್ಟದ ಹೆಮ್ಮೆ ಸಂತೋಷ ಬಂದದ್ದು ಅಂತ. ಈ ಕುಮಾರವ್ಯಾಸ ಭಾರತದಲ್ಲಿ ಶ್ರೀಕೃಷ್ಣ ಸಂಧಾನಕ್ಕೆ ಬರುವಾಗ ವಿದುರನ ಮನೆಗೆ ಬರ್ತಾನೆ. ಬಂದಾಗ ವಿದುರ ಆನಂದಪಟ್ಟು ಕುಣಿದಾಡಿ ಮನೆಯ ಜಂತಿಗಳನ್ನು, ದೂಲಗಳನ್ನು, ಕಂಬಗಳನ್ನೆಲ್ಲ ಕಿತ್ತಾಕಿಬಿಟ್ಟ ಅಂತ. ಯಾರೂ ಹಾಗೆ ಮಾಡಲ್ಲ ಅಂದರೆ ಅಷ್ಟು ಆನಂದದಲ್ಲಿ ಮೈ ಮರೆತು ಮನೆಯನ್ನು ಕೆಡವುಕೊಂಡು ಬಿಟ್ಟ ಅಂತನ್ನುವಂಥದ್ದು. ಹಾಗೆ ಧರ್ಮರಾಜನಿಗೂ ಕೃಷ್ಣನ ಆನಂದ ಹಾಗಾಯಿತು ಅಂತ ಕಾವ್ಯದ ಲಕ್ಷಣವೇ ಅತಿಶಯ ಮಾಡತಕ್ಕಂಥದ್ದು. ಆ ಕಾರಣದಿಂದಲೇ ಎಲ್ಲ ಅಲಂಕಾರಗಳಿಗಿಂತ ಮಿಗಿಲಾದದ್ದು ಅತಿಶಯತ್ವ ಇರುವಂಥ ಅತಿಶಯೋಕ್ತಿ ಅಲಂಕಾರ ಅಂತಲೇ ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ. ರಭಸ ಪ್ರವೃತ್ತ ಕುರುಚಕ್ರದುಂದುಭಿ ಧ್ವನಿಭರ್ಜನಸ್ಯ ಬಧಿರೀಕೃತ ಶ್ರುತೇ ಸಮವಾದಿ ವಕ್ತೃಭಿರಭೀಷ್ಟ ಸಂಕಥಾ ಪ್ರಕಥಾರ್ಥ ಶೇಷಮಥ ಹಸ್ತ ಸಂಜ್ಞೆಯ. ಈ ಓದಿನಲ್ಲಿಯೇ ನಿಮಗೆ ಆ ಛಂದೋಗತಿ ಗೊತ್ತಾಗುತ್ತದೆ. ರಭಸ ಪ್ರವೃತ್ತ ಕುರುಚಕ್ರ ದುಂದುಭಿಧ್ವನಿ ಧ್ವನಿಭರ್ಜನಸ್ಯ ಬಧಿರೀಕೃತ ಶ್ರುತೇ ಸಮವಾದಿ ವಕ್ತೃಭಿರಭೀಷ್ಟ ಸಂಕಥಾ ಪ್ರಕೃತಾರ್ಥ ಶೇಷಮಥ ಹಸ್ತ ಸಂಜ್ಞೆಯ. ರಭಸ ಪ್ರವೃತ್ತ ಕುರುಚಕ್ರ ದುಂದುಭಿ, ಚಕ್ರ ಅಂತಂದರೆ ಸೇನೆ ಅಂತ. ಚಕ್ರಂಚಾನೀಕಮಸ್ತ್ರೀಯಾಂ ಅಂತ ಅಮರಕೋಶ ಸೇನಾ ವಾಚಕವಾಗಿ ಚಕ್ರ ಪದವನ್ನು ಬಳಸುತ್ತದೆ. ಆ ಕುರುಸೇನೆ ಅಂದರೆ ಪಾಂಡವರ ಸೇನೆ ಅಂತ. ಪಾಂಡವರೂ ಕೂಡ ಕೌರವರೇ, ಕುರುವಂಶಕ್ಕೆ ಸೇರಿದವರು. ಹಾಗಾಗಿ ನಾವು ಪಾಂಡವರು ಅಂತ ಪಾಂಡು ಮಹಾರಾಜನ ಸಂತಾನ ಅನ್ನುವ ಅರ್ಥದಲ್ಲಿ ಮಾಡಿಕೊಂಡು ಕೌರವರು ಅಂದರೆ ಬರೀ ದುರ್ಯೋಧನಾದಿಗಳು ಅಂತ ಅಂದುಕೊಂಡಿದ್ದೀವಿ. ಲೋಕಪ್ರಸಿದ್ಧಿ ಹಾಗೆ. ಆದರೆ ಪಾಂಡವರು ಕೌರವರೇ ಅಂತಂದರೆ ಯಾರು ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಈಗ ದಶರಥನ ಮಗ ದಾಶರಥಿ, ರಾಮ ಮಾತ್ರವಲ್ಲ ಲಕ್ಷ್ಮಣನೂ ಹೌದು, ಭರತನೂ ಹೌದು, ಶತ್ರುಘ್ನನೂ ಹೌದು. ಈಗ ವಾಸುದೇವ ಅಂದರೆ ವಸುದೇವನ ಮಗ, ವಸುದೇವನ ಮಗ ಬಲರಾಮನೂ ಹೌದು. ಬಲರಾಮನನ್ನು ವಾಸುದೇವ ಅಂತಂದರೆ ಯಾರು ಆಕ್ಷೇಪ ಮಾಡೋಕ್ಕಾಗೋಲ್ಲ. ಆದರೆ ವಾಸುದೇವ ಅನ್ನೋ ಪದಕ್ಕೆ ಮತ್ತೂ ಒಂದು ಅರ್ಥ ಇದೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನ್ನುವಾಗ ವಸತಾಂ ದೇವ ವಾಸುದೇವ ಅನ್ನುವ ವಿಶೇಷ ಅರ್ಥ ಪರಮಾತ್ಮವಾಚಿಯಾಗಿ ಅದು ಇದೆ. ಹಾಗಾದರೆ ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ಅನ್ನುವ ಅರ್ಥದಲ್ಲಿ ಎಲ್ಲವೂ ಆಗಬರುತ್ತದೆ. ಹೀಗೆ ಹೆಸರುಗಳಲ್ಲಿ ಕನ್ಫ್ಯೂಸ್ ಆದಾಗ ನಾವು ಅದು ರೂಢ್ಯರ್ಥವಾ ಯೋಗಾರ್ಥವಾ ಯೋಗ ರೂಢಿನ ಅಂತೆಲ್ಲ ನೋಡಿಕೊಳ್ಳಬೇಕು. ಎಲ್ಲ ಜೋರಾಗಿ ಕಿವಿ ಕಿವುಡಾಗುವಂತೆ ಬಧಿರೀಕೃತ ಶ್ರುತೇಹೆ, ಕಿವಿ ಕಿವುಡಾಗುವಂತೆ ತೂರ್ಯನಾದನ್ನು, ನಗಾರಿಯನ್ನು, ಭೇರಿಯನ್ನು ಎಲ್ಲವನ್ನು ದುಂದುವಿಯ ಸ್ವರವನ್ನು ಉಂಟು ಮಾಡ್ತಾರೆ. ಸಮವಾದಿ ಮೊಳಗಲ್ಪಟ್ಟಿತು,
ವಕ್ತೃಭಿರಭೀಷ್ಟ ಸಂಕತಾ ಪ್ರಕೃತಾರ್ಥಶೇಷಮತ ಹಸ್ತಸಂಜ್ಞೆಯ. ಈ ಉತ್ತರಾರ್ಧ ತುಂಬ ಚೆನ್ನಾಗಿದೆ. ಅದೆಷ್ಟು ಕೋಲಾಹಲವಾಗಿ ಸ್ವಾಗತದ ಮಂಗಳವಾದ್ಯಗಳನ್ನು ನುಡಿಸಿದ್ರು ಅಂತಂದರೆ, ವಕ್ತೃಭಿ ಅಭೀಷ್ಟ ಕಥಾ ಪ್ರಕೃತಾರ್ಥಶೇಷಂ ಅಥ ಹಸ್ತಸಂಜ್ಞೆಯ ಸಮವಾದಿ. ಆಗ ಮಾತಾಡ್ಕೊಳ್ಬೇಕು ಅನ್ನೋರಿಗೆ ಏನೋ ಸಂದೇಶ ಹೇಳಬೇಕು, ಯಾವುದೋ ಒಂದು ಮಾತನ್ನಾಡಬೇಕು, ಇವ್ರನ್ನ ಅಲ್ಲಿ ಬಿಡದಿನಲ್ಲಿ ಇಳಿಸ್ಬೇಕು, ಇವ್ರನ್ನ ಹೀಗೆ ಕರ್ಕೊಂಡು ಹೋಗು, ಈ ಕೆಲಸ ಮಾಡು ಅಂತ ಹೇಳಬೇಕಾದ್ರೆ ಆ ಕಿವಿ ಗಡಚಿಕ್ಕುವ ಶಬ್ದದಲ್ಲಿ ಯಾವುದು ಕೇಳಿಸದೆ ಹೋಗಿದ್ದರಿಂದ ಕೈ ಸನ್ನೆ ಬಾಯಿ ಸನ್ನೆ ಮಾಡಿಕೊಂಡು ಹೋದರು ಅಂತ. ಹಸ್ತಸಂಜ್ಞೆಯ ಸಮವಾದಿ ಅಂತ ಹೇಳ್ತಾನೆ. ಅಂದರೆ ನಮ್ಮಲ್ಲಿ ಎಷ್ಟೋ ಬಾರಿ ಉತ್ಸಾಹದಿಂದ ಉಲ್ಲಾಸದಿಂದ ಒಂದು ವಿಜೃಂಭಣೆಯ ಉತ್ಸವ ಅಂತ ಮಾಡುವುದು ಕಟ್ಟು ಕಡೆಗೆ ಮೂಲೋದ್ದೇಶವನ್ನೇ ಭಂಗ ಮಾಡುವಂತೆ ಆಗುತ್ತದೆ. ನಮಗೆ ಅದು ಏನು ಮಾಡಬೇಕಾಗಿದೆ, ಏನು ಮಾಡಬೇಕಾಗಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಅಬ್ಬರ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ನನ್ನ ಶತಾವಧಾನವಾದಾಗ ಮಂಗಳವಾದ್ಯದಲ್ಲಿ ದೇವಿ ಸರಸ್ವತಿಯ ಮೆರವಣಿಗೆ ಎಲ್ಲ ಮಾಡಬೇಕು, ಅದನ್ನು ದೇವಸ್ಥಾನದಿಂದ ಅವಧಾನದ ವೇದಿಕೆಯವರೆಗೆ ತೆಗೆದುಕೊಂಡು ಬರಬೇಕು ಅಂತೆಲ್ಲ ಆಯೋಜಕರು ಮಾಡಿದ್ರು. ಆಗ ಒಬ್ಬರು ಮಿತ್ರರು, ಗದ್ದಲ ಇರಬೇಕು, ಗದ್ದಲ ಇಲ್ಲದಿದ್ದರೆ ಹೇಗೆ, ದಕ್ಷಿಣ ಕನ್ನಡದ ಕಡೆಯವರಾದ್ದರಿಂದ ಅವರು ಚಂಡೆಯನ್ನು, ಮದ್ದಳೆಯನ್ನು, ಚಕ್ರತಾಳವನ್ನು, ತೂರ್ಯನಾದವನ್ನು ಎಲ್ಲ ಮಾಡೋಣ ಅಂತ. ಅಷ್ಟೆಲ್ಲ ಮಾಡಿದ್ರೆ ಅವಧಾನ ಸರಸ್ವತಿಯ ಓಡೋಗ್ಬಿಡ್ತಾಳೆ, ಬೇಡ ಅಂತ. ಅಂದರೆ ಕೋಲಾಹಲ ಉತ್ಸವದ ಲಕ್ಷಣ, ಆದರೆ ಅದು ಹೆಚ್ಚಾದರೆ ಅಬ್ಬರ ಬಹಳ ಕಷ್ಟ. ಆಗ ಅನಿವಾರ್ಯವಾಗಿ ಕೈ ಸನ್ನೆ ಮೂಗು ಸನ್ನೆಗಳನ್ನೇ ಮಾಡಿಕೊಂಡಿರಬೇಕಾಗುತ್ತದೆ. ಈ ಸೂಕ್ಷ್ಮವನ್ನು ಕವಿ ಬಹಳ ಚೆನ್ನಾಗಿ ಗಮನಿಸಿರುವಂಥದ್ದು ಒಳ್ಳೆ ಮುಗುಳ್ನಗೆ ತರಿಸುತ್ತೆ ನಮಗೆ. ವ್ರಜತೋರಪಿ ಪ್ರಣಯ ಪೂರ್ವಮೇಕತಾಂ ಕುಕುರಾಧಿನಾಥ ಕುರುನಾಥ ಸೈನ್ಯಯೋ ರುರುಷೇ ವಿಷಾಣಿಭಿರನು ಕ್ಷಣಂ ಮಿಥೋ ಮದಮೂಢಬುದ್ಧಿಷು ವಿವೇಕಿತಾ ಕುತಃ. ಈಗ ಕೌರವ ಸೈನ್ಯ ಮತ್ತು ಯಾದವ ಸೈನ್ಯ ಎರಡೂ ಎದುರಾಗಿದೆ. ಅಂದರೆ ಪಾಂಡವರ ಸೇನಾ ಸಮೂಹ ಮತ್ತು ಯಾದವರ ಸೇನಾ ಸಮೂಹ ಇಬ್ಬರೂ ಕೂಡ ಯುದ್ಧ ಮಾಡೋಕ್ಕೆ ಬಂದವರಲ್ವಲ್ಲ, ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಒಬ್ಬರನ್ನೊಬ್ಬರು ಕಲಿಯೋದಕ್ಕೆ ಬಂದಂಥವರು, ಒಬ್ಬರಿಗಿನ್ನೊಬ್ಬರು ಸ್ವಾಗತ ಕೋರ್ತಾ ಇದ್ದಾರೆ. ಆದರೂ ಆ ಸೇನೆಯಲ್ಲಿದ್ದಂತಹ ವಿಷಾಣಿಭಿ ಅನುಕ್ಷಣಂ ರುರುಷೆ, ಆದರೆ ಆನೆಗಳು ಮಾತ್ರ ಪರಸ್ಪರ ನೋಡಿಕೊಂಡು ಕೋಪ ಮಾಡಿಕೊಂಡು ಮದೋದ್ರೇಕದಿಂದ ಅವು ತಟ್ಟಾಡಿದವು, ಕೆರಳದವು ಅಂತೆಲ್ಲ. ಅದು ಆನೆಗಳು ಹಾಗೆ ಮಾಡತ್ವೆ. ಮದಮೂಢ ಬುದ್ಧಿಷು ವಿವೇಕಿತಾ ಕುತಃ. ಅಯ್ಯೋ, ಬರೀ ಮದೋನ್ಮತ್ತವಾದಂಥ ವಿವೇಕಿಗಳಿಗೆ ವಿವೇಕ ಎಲ್ಲಿಂದ ಬರಬೇಕು, ಆನೆಗಳು ಹಾಗೆ ಮಾಡೋದು ಅಂತ. ಅಂದರೆ ಆನೆಗಳಿಗೆ ಇದು ಪಾಂಡವರದು, ಇದು ಕೌರವರದು, ಇದು ಯಾದವರದು, ಇವರ ಆತ್ಮೀಯರು ಇವರ ಅನಾತ್ಮೀಯರು ಅಂತ ಏನೂ ಇಲ್ಲ. ಎದುರಾಳಿಯಾದಂಥ ಆನೆ ಅಂತ ತಕ್ಷಣ ಗಲಾಟೆ ಮಾಡತಕ್ಕಂಥದ್ದು. ನಮ್ಮ ಆತ್ಮೀಯರ ಮನೆಗೆ ನಮ್ಮ ಮನೆ ನಾಯಿಯನ್ನು ನಾವು ಕರ್ಕೊಂಡು ಹೋದರೆ, ಅವ್ರ ಮನೆಯಲ್ಲಿ ಒಂದು ನಾಯಿ ಇದ್ದರೆ ಈ ಎರಡು ನಾಯಿಗಳು ಬೊಗಳ್ಕೊಳ್ತಾ ಇರಬಹುದು, ಬಾಲ ಅಲ್ಲಾಡಿಸ್ಬೇಕು ಅಂತೇನೂ ರೂಲ್ ಇಲ್ಲ. ನಮಗೆ ಆತ್ಮೀಯತೆ ಇರ್ಬೋದು, ನಾಯಿಗಳಿಗೆ ಆತ್ಮೀಯತೆ ಬರಬೇಕಲ್ಲ, ಈ ರೀತಿಯಾದದ್ದು. ಅದು ಯಾತಕ್ಕೆ ಅಂತಂದರೆ ಒಂದು ಅರ್ಥಾಂತರನ್ಯಾಸ. ಮದಮೂಢ ಬುದ್ಧಿಷು ವಿವೇಕಿತಾ ಕುತಃ. ಮದೋನ್ಮತ್ತರಾದವರಿಗೆ ವಿವೇಕ ಸಾಧ್ಯವಿಲ್ಲ ಅಂತ. ಅಂದರೆ ಎಷ್ಟೇ ಏನೇ ಅತಿಶಯವಾದಂತಹ ಕೆಲಸ ನಡೆದರೂ, ಎಲ್ಲಿ ಅವರು ವಿವೇಕಿಗಳಾಗಿಲ್ವೋ ಆ ವಿವೇಕ ಇಲ್ಲದೇ ಇರೋ ಜಾಗದಲ್ಲಿ ಇಂಥ ಕೋಲಾಹಲ ತಪ್ಪುವುದಿಲ್ಲ. ನಮ್ಮಲ್ಲಿ ಎಷ್ಟೋ ಬಾರಿ ಹೇಳ್ತಾರಲ್ಲ, ನಾಯಕರುಗಳು ಸಂಧಾನ ಮಾಡಿಕೊಳ್ತಾರೆ, ಆದರೆ ಕೆಳಗಿನ ಸ್ತರದಲ್ಲಿರತಕ್ಕಂಥವ್ರು ಮಾಡಿಕೊಳ್ಳಲ್ಲ ಅಂತ. ಇತ್ತೀಚಿನ ಎಲೆಕ್ಷನ್ಗಳಲ್ಲೆಲ್ಲ ನಾವು ನೋಡಿಯೇ ಇದ್ದೀವಿ. ಆ ಸ್ಥಳೀಯವಾದಂಥ ಲೋಕಲ್ ಪಾಲಿಟಿಕ್ಸು ಎಂದಿಗೂ ಒಗ್ಗೂಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಂತೆಂಥ ಘಟಾನುಘಟಿಗಳೆಲ್ಲ ಉರುಳಿ ಹೋದಂಥದ್ದು ಹೀಗಾಗುತ್ತದೆ. ಅವಲೋಕ ಏವ ನೃಪತಿಸ್ಮ ದೂರತೋ ರಭಸಾದ್ರಥಾದವತರೀತುಮುಚ್ಛತಃ ಅವತೀರ್ಣವಾನ್ ಪ್ರಥಮಮಾತ್ಮನಾ ಹರಿಂ ಹರಿರ್ವಿನಯಂ ವಿಶೇಷ ಯತಿ ಸಂಭ್ರಮೇಣ ಸಹ. ದೂರದಲ್ಲಿಂದಲೇ ಧರ್ಮರಾಜ ಕೃಷ್ಣನನ್ನು ನೋಡ್ತಾನೆ. ಅವಲೋಕ ಏವ ನೃಪತಿಸ್ಮ ದೂರತಃ, ದೂರತಃ ಅವಲೋಕೇ ಏವ ನೃಪತಿ ಧರ್ಮರಾಜ ರಭಸಾದ್ರಥಾದ್ ಅವತರೀತುಮಿಚ್ಛತಃ. ಅಂದರೆ ತತ್ಕ್ಷಣವೇ ತಾನು ರಥದಿಂದ ಇಳಿದು ಕೃಷ್ಣನನ್ನ ಕಾಲ್ನಡಿಗೆಯಲ್ಲಿ ಎದುರುಗೊಳ್ಳಬೇಕು ಅಂತ ಅಂದುಕೊಂಡ. ರಭಸಾತ್ ರಥಾತ್ ಅವತರೀತುಂ ಇಚ್ಛತಃ ತಸ್ಯ ಅವತೀರ್ಣವಾನ್ ಪ್ರಥಮ ಆತ್ಮನಾ ಹರಿಹಿ. ಆದರೆ ಧರ್ಮರಾಜ ರಥ ಇಳಿಯೋದಕ್ಕಿಂತ ಮುಂಚೆ ಕೃಷ್ಣ ಇಳಿದು ಬಿಟ್ಟು ವಿನಯಂ ವಿಶೇಷ ಯತಿ ಸಂಭ್ರಮೇಣ ಸಹ ತನ್ನ ನಯವನ್ನು ವಿನಯವನ್ನು ಸೌಜನ್ಯವನ್ನು ಮೆರೆದ ಅಂತ. ವಸ್ತುತಃ ಕೃಷ್ಣ ಎಲ್ಲ ರೀತಿಯಿಂದಲೂ ಪಾಂಡವರಷ್ಟೂ ಜನರನ್ನು ಮೀರಿಸಬಲ್ಲಂಥ ಸತ್ವ ಯೋಗ್ಯತೆ ಉಳ್ಳವು. ಅದು ಕೇವಲ ಅವನನ್ನು ಮನುಷ್ಯ ಅಂತ ಭಾವಿಸಿದಾಗಲೂ ನಿಲ್ಲುವಂಥ ಸತ್ಯ. ಒಂದು ವಯಸ್ಸಿನಲ್ಲಿ
ಧರ್ಮರಾಜ ಭೀಮ ಹೆಚ್ಚಿನವರು ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಂತೆ ಐವರು ಪಾಂಡವರಿಗೂ ಯಾವುದೇ ರೀತಿಯಿಂದ ನೋಡಿದ್ರು ಕೃಷ್ಣ ಮಿಗಿಲಾದವನು ಅಂತ ಆ ಕಾಲದವರು ಎಲ್ಲರಿಗೂ ತೀರ್ಮಾನ ಮಾಡಿಕೊಂಡಿದ್ರು. ಇನ್ನು ಭಗವತ್ತತ್ವ ದೃಷ್ಟಿಯಿಂದ ನೋಡಿದಾಗ ಕೃಷ್ಣ ಸಾಕ್ಷಾತ್ ದೈವವೇ ಹೌದು ಅಂತಂದಾಗ ಸರಿಯೇ ಸರಿ, ಸರ್ವೋತ್ತಮತ್ವ. ಆದರೂ ಕೂಡ ಲೋಕದ ಮರ್ಯಾದೆಯನ್ನು ಅನುಸರಿಸಿ ಧರ್ಮರಾಜನಿಗಿಂತ 2 ವರ್ಷ ಚಿಕ್ಕವನಾದ ಕಾರಣ ಅವನು ರಥ ಇಳಿಯೋದಕ್ಕೆ ಮುನ್ನವೇ ತಾನು ಇಳಿದ ಅಂತ. ಇದು ತುಂಬ ಘನವಾದ, ಉತ್ತಮವಾದ, ಪ್ರಶಂಸನೀಯವಾದ ಮರ್ಯಾದೆ. ಎಷ್ಟೋ ಬಾರಿ ದೊಡ್ಡವರು ಆ ಒಂದು ವರ್ತನೆಯನ್ನು ಮೇಲ್ಪಂಕ್ತಿಯಾಗಿ ಬೇರೆಯವರಿಗೆ ತೋರ್ಪಡಿಸಿಕೊಡಬೇಕಾಗುತ್ತದೆ, ಅದು ಬಹಳ ಚೆನ್ನ. ನಮ್ಮ ಎಸ್ ಆರ್ ರಾಮಸ್ವಾಮಿಯವ್ರನ್ನ ನಾನು ಅದೆಷ್ಟೋ ಬಾರಿ ನೋಡಿದ್ದೀನಿ. ಅವರು ತಮಗೆ ಅನಾರೋಗ್ಯವಾಗಿರುವಾಗಲೂ, ತುಂಬ ತೊಂದರೆ ಇರುವಾಗಲೂ, ತಾವು ವಿದ್ಯಾವೃದ್ಧರು, ವಯೋವೃದ್ಧರು, ಹಿರಿಯರು ಅಂತ ಯಾರನ್ನ ಕಂಡುಕೊಂಡಿದ್ದಾರೆ ಅವರನ್ನು ತತ್ಕ್ಷಣದಲ್ಲಿ ಹೋಗಿ ಬಾಗಿ ನಮಸ್ಕಾರ ಮಾಡ್ತಾರೆ. ಇದೇ ವೇದಿಕೆಯಲ್ಲಿ ಈಚೆಗೆ ಕೆಲವು ತಿಂಗಳ ಹಿಂದೆ ಸ್ವರ್ಗಸ್ಥರಾದಂತಹ ಮಹಾವಿದ್ವಾಂಸ ಎಸ್ ಕೆ ರಾಮಚಂದ್ರಾಯರ ಧರ್ಮಪತ್ನಿ ರಮಾ ಅವರು ಬಂದಿದ್ದಾಗ ಅವರಿಗೆ ವೇದಿಕೆಯನ್ನು ಇಳಿದುಬಿಟ್ಟು ಬಂದು ನಮಸ್ಕಾರ ಮಾಡಿದ್ರು. ಅವರು ಎಲ್ಲಿಯೂ ಅದೇ ರೀತಿಯಲ್ಲೇ ಮಾಡ್ತಾ ಇದ್ದದ್ದು. ರಂಗನಾಥ ಶರ್ಮರು ಮೊದಲಾದವರಿಗೂ ಕೂಡ ಅವರು ಹಾಗೆ ನಡ್ಕೊಳ್ತಾ ಇದ್ದದ್ದು. ರಂಗನಾಥ ಶರ್ಮರು ಅಷ್ಟೇ, ಸನ್ಯಾಸ ಪೀಠದಲ್ಲಿದ್ದಂಥವರು ಎಷ್ಟು ಚಿಕ್ಕ ವಯಸ್ಸಿನವರಾಗಿದ್ದರು, ಇವರು 96-97 ವಯಸ್ಸಿನಲ್ಲೂ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ರು. ಆ ಸ್ವಾಮಿಗಳೆಲ್ಲ ಸಂಕೋಚ ಪಟ್ಕೋತಾ ಇದ್ರು, ನಾವು ಏನೋ ಕಾಷಾಯ ಬಿಟ್ಟು ಪೀಠದ ಮೇಲೆ ಕೂತು ಬಿಟ್ಟಿದ್ದೀವಿ, ನಿಮ್ಮಂಥ ವಯೋವೃದ್ಧರು, ಜ್ಞಾನವೃದ್ಧರು ಹೀಗೆ ನಡ್ಕೊಳ್ಳಬಾರದು ಅಂತಂದರು. ಅವರು ಇಲ್ಲ, ಅದೆಲ್ಲ ಕ್ರಮ, ವ್ಯವಸ್ಥೆ, ಮರ್ಯಾದೆ ಅಂತ. ಕೃಷ್ಣ ಧರ್ಮರಾಜನಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ ಕಾರಣ ಮೂಲ ಮಹಾಭಾರತದಲ್ಲಿ ಪ್ರತಿಯೊಂದು ಬಾರಿಯೂ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾ ಇದ್ದ, ಭೀಮನಿಗೂ ನಮಸ್ಕಾರ ಮಾಡ್ತಾ ಇದ್ದ ಅಂತ ಬರುತ್ತದೆ. ಇದನ್ನು ಕವಿ ಮಾಘ ತಾನೂ ಕೂಡ ಗಮನಿಸಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿ ಅವನು ಶಬ್ದಾಲಂಕಾರವನ್ನು ಮಾಡ್ತಾನೆ. ಭುವನೈರ್ನತೋಪಿ ವಿಹಿತಾತ್ಮ ಗೌರವ ಪ್ರಣನಾಮ ನಾಮ ತನಯಂ ಪಿತೃಶ್ವಸುಹು. ಮತ್ತೆ ಅವನು ಕೃಷ್ಣ ತನ್ನ ಪಿತೃಶ್ವಸುಹು ಪುತ್ರಸ್ಯ ಅಂದರೆ ತಂದೆಯ ಸಹೋದರಿಯಾದ ಕುಂತಿಯ ಮಕ್ಕಳಿಗೆ ಪ್ರೀತಿ ವಿಶ್ವಾಸಗಳಿಂದ ನಡ್ಕೊಂಡ ಸಹೋದರತ್ತೆ ಮಕ್ಕಳಲ್ವ ಅಂತ. ನಮಮೌ ಕಪಾಟ ತಟ ವಿಸ್ತೃತಂ ತನು ಮುರರಿಯೇ ಮುರವೈರೇವಕ್ಷ ಉರಸಿ ಕ್ಷಮಾ ಭುಜ ಭುಜಯೋಸ್ತಾಪಿ ಯುಗಲೇನ ದೀರ್ಘಯೋ ವಿಕಟೀಕೃತೇನ ಪರಿತೋಭಿಷಸ್ವಜೇ. ಅಪ್ಪಿಕೊಂಡ ಕ್ರಮವನ್ನು ಕವಿ ಹೇಳ್ತಾ ಇದ್ದಾನೆ. ಕಪಾಟ ತಟ ವಿಸ್ತೃತಂ ವಕ್ಷ, ಅವನ ವಕ್ಷಸ್ಥಲ ದೊಡ್ಡ ಕವಾಟ, ಡೋರ್ ಫ್ರೇಮ್ ಅಂತೀವಲ್ಲ, ಅಷ್ಟು ವಿಸ್ತಾರವಾಗಿತ್ತು ಅಂತ. ನಗರ ದ್ವಾರದ ದ್ವಾರಬಂಧದಷ್ಟು ವಿಸ್ತಾರವಾದಂಥ ವಕ್ಷಸ್ಥಲಕ್ಕೆ ಪ್ರತಿಯೊಬ್ಬ ಪಾಂಡವರನ್ನು, ಧರ್ಮರಾಜನನ್ನು ಅವನಪ್ಪಿಕೊಂಡ. ನ ಮಮೌ, ನ ಮಮೌ ಅಂತಂದರೆ ಲಿಟ್ಲಕಾರದಲ್ಲಿ ನ ಪರಿಮಿತಂ ಇತ್ಯರ್ಥ. ನ ಮಮೌ ಕಪಾಟ ತಟ ವಿಸ್ತೃತಂ ತನು ಮುರವೈರಿ ವಕ್ಷ ಉರಸಿ ಕ್ಷಮಾ ಭುಜ. ಆ ವಿಶಾಲವಾದಂಥ ಕೃಷ್ಣನ ವಕ್ಷಸ್ಥಲದಲ್ಲಿ ಧರ್ಮರಾಜನಿಗೆ ಇಲ್ಲಿಯೋ ಅವನು ಹೊರಟೋಗ್ಬಿಟ್ಟ. ಆಮೇಲೆ ಭುಜಯೋಸ್ತಾಪಿ ಯುಗಲೇನ ದೀರ್ಘಯೋ ವಿಕಟೀಕೃತೇನ ಪರಿತೋಭಿಷಶ್ವಜೆ. ಇಷ್ಟು ವಿಶಾಲ ವಕ್ಷಸ್ಥಲದ ಕೃಷ್ಣನನ್ನು ಅವನು ತನ್ನ ತೋಳಿನಲ್ಲಿ ಹಿಡ್ಕೊಳ್ಳೋಕ್ಕಾಗಲೇ ಇಲ್ಲ, ಕಥಂಚಿತ ಕಷ್ಟಪಟ್ಟು ತೋಳನ್ನು ಬೆಸ್ದ. ಕೃಷ್ಣನ ಮೈಕಟ್ಟು ಅಷ್ಟು ವಿಶಾಲವಾದದ್ದು, ಧರ್ಮರಾಜನಿಗೆ ಆಗಲಿಲ್ಲ ಪಾಪ, ಪ್ರೀತಿ ವಿಶ್ವಾಸದಿಂದ ಅದನ್ನಷ್ಟು ಪೂರ್ಣ ಮಾಡ್ದ ಅಂತ ಕವಿ ಚಮತ್ಕಾರ ಮಾಡ್ತಾನೆ. ಗತಯ ನಿರಂತರ ನಿವಾಸ ನಿವಾಸ ಮಧ್ಯುರ ಪರಿಣಾಭಿನೂನಂ ಅವಮುಚ್ಯ ವಾರಿಜಂ ಕುರುರಾಜ ನಿರ್ದಯ ನಿಪೀಡನಾಭಯಾನ್ ಮುಖಮಧ್ಯರೋಹಿ ಮುರ ವಿದ್ವಿಷಶ್ರಿಯ. ಆಗ ಕೃಷ್ಣ ನಾರಾಯಣ ಅವತಾರಿಯಾದ್ದರಿಂದ ಅವನ ವಕ್ಷಸ್ಥಲದಲ್ಲಿರೋ ಲಕ್ಷ್ಮಿಗೆ, ಅಯ್ಯೋ ಇವರಿಬ್ಬರ ಆಲಿಂಗನದಲ್ಲಿ ನಾನು ಎಲ್ಲಿ ಹಿಸುಕಾಡಲ್ಪಡ್ತೀನೋ, ನಾನು ಎಲ್ಲಿ ಕಂದಿ ಹೋಗ್ತೀನೋ, ನಾನು ಎಲ್ಲಿ ಜಜ್ಜಿ ಹೋಗ್ತೀನೋ ಅಂತ ಭಯವಾಗ್ಬಿಡ್ತು ಅಂತ. ಕುರುರಾಜ ನಿರ್ದಯ ನಿಪೀಡನಾಭಯಾನ್ ಮುಖಮಧ್ಯರೋಹಿ ಮುರವಿದ್ವಿಷಶ್ರಿಯ. ಹಾಗಾಗಿ ಆ ಲಕ್ಷ್ಮಿ ಕೃಷ್ಣನ ಮುಖವನ್ನೇರಬಿಟ್ಲು ಅಂತ. ಅಂದರೆ ಲಕ್ಷ್ಮಿ ಅನ್ನೋದಕ್ಕೆ ಸಾಕ್ಷಾತ್ ನಾರಾಯಣನ ಪತ್ನಿ ಎನ್ನುವ ಅರ್ಥವಲ್ಲದೆ ಸೌಂದರ್ಯ, ಚೆಲುವು, ವೈಭವ, ಕಾಂತಿ, ವರ್ಚಸ್ಸು ಅನ್ನುವ ಎಲ್ಲ ಅರ್ಥ ಇದೆ. ಹಾಗೆ ಅವನ ಮುಖದಲ್ಲಿ ಅವಳು ಮೈದುಂಬಿಕೊಂಡು ಬಿಟ್ಲು ಅನ್ನುವಂತೆ ಇತ್ತು ಅಂತ ಹೇಳ್ತಾನೆ. ಶಿರಸಿ ಸ್ಮಜಿಘ್ರತಿ ಸುರಾರಿ ಬಂಧನೆ ಚಲವಾಮನಂ ವಿನಯ ವಾಮನಂ ತದಾ. ಅಲ್ಲಿ ಚಲವಾಮನಂ ವಿನಯ ವಾಮನಂ ಅನ್ನುವ ಶಬ್ದಾಲಂಕಾರ ಗಮನೀಯವಾದದ್ದು. ಯಶಸೇ ವವೀರ್ಯ ವಿಜಿತಾಂ,
ಅರದ್ರುಮದ್ ಪ್ರಸವೇ ನವಾಸಿತ ಶಿರೋರುಹೇ ನೃಪ. ಆಮೇಲೆ ಅವನು ಧರ್ಮರಾಜ ಕೃಷ್ಣನ ತಲೆಯನ್ನು ಮೂಸಿ ನೋಡ್ದ ಅಂತ. ದೊಡ್ಡವರು ಚಿಕ್ಕವರನ್ನು ತಲೆ ಮೂಸಿ ನೋಡಿ ಗೌರವಿಸಬೇಕು, ಪ್ರೀತಿ ತೋರಿಸಬೇಕು ಅಂತ ಸಾಮಾನ್ಯವಾದ ಸಂಪ್ರದಾಯ ಉಂಟು. ಅದನ್ನು ಇಲ್ಲಿ ಮಾಡಿದ್ದಾನೆ. ಆಮೇಲೆ ಆ ರೋಮಾಂಚನದಲ್ಲಿ ಅವನು ಹಾಗೆಯೇ ಮೈಮರೆತು ಬಿಟ್ಟ ಅಂತ ಕವಿ ಹೇಳ್ತಾನೆ. ಸುಖವೇದನಾ ಹೃಷಿತ ರೋಮಕೂಪಯ ಶಿಥಿಲೀಕೃತೇಪಿ ವಸುದೇವ ಜನ್ಮನಿ ಕುರುಭರ್ತುರಂಗತಲಯ ಅಂಗಲತಯಾ ನ ತತ್ಯಜೆ ವಿಕಸತ್ ಕದಂಬನಿ ಕುರುಂಬ ಚಾರುತ. ಕೃಷ್ಣನ ಅಪ್ಪಿಗೆಯಿಂದ ಆಚೆಗೆ ಬಂದ ಮೇಲೂ ಅವನ ರೋಮಾಂಚನ ಇಳಿಯಲೇ ಇಲ್ಲ. ಕದಂಬ ಪುಷ್ಪಗಳು ಹೇಗೆ ಅರಳತ್ವೋ ಹಾಗೆ ಅವನು ರೋಮಾಂಚಿತನಾಗಿದ್ದ ಅಂತ. ಕದಂಬ ಪುಷ್ಪ ಚೆಂಡಿನಂತೆ ಇರುವಂಥ ಹೂವು. ಅದು ಒಂದು ಹೂವು ಅಂತಂದರೂ ಆ ಒಂದು ಚೆಂಡಿನ ಆಕಾರದಲ್ಲಿ ನೂರಾರು ಹೂಗಳಿರುತ್ತೆ. ಅದರಿಂದಲೇ ಕದಂಬ ಕೋರಕನ್ಯಾಯ ಅಂತ ಇದೆ. ಆ ಒಂದು ಕದಂಬದ ಚೆಂಡಿನಂಥ ಒಂದು ಹೂವು ಅರಳೋದು ಅಂದರೆ ಅಲ್ಲಿರುವ ಸಣ್ಣ 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 ಹೂಗಳೆಲ್ಲ ಕ್ರಮವಾಗಿ ಅರಳುತ್ತವೆ. ಆ ಒಂದು ಕ್ರಮದಲ್ಲಿ ಅರಳುವ ರೀತಿಗೆ ಕದಂಬ ಮುಕುಲನ್ಯಾಯ, ಕದಂಬ ಕೋರಕನ್ಯಾಯ ಅಂತ ಹೇಳ್ತಾರೆ. ಅದು ನೋಡಿದ್ರೆ ಒಳ್ಳೆ ಇಡೀ ಹೂವಿನ ಗುಚ್ಛವೇ ರೋಮಾಂಚಿತವಾದಂತೆ ಕಾಣುತ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಮತ್ತೆ ಮತ್ತೆ ಅದನ್ನು ಹೋಲಿಕೆ ಕೊಡ್ತಾರೆ. ಆ ಕಾರಣದಿಂದಲೇ ಅದನ್ನು ಇಲ್ಲಿಯೂ ಕೂಡ ಹೋಲಿಕೆಗೆ ತಂದಿರುವುದನ್ನು ನಾವು ನೋಡಬಹುದು. ಆಮೇಲೆ ಮಿಕ್ಕ ಎಲ್ಲರೂ ಕೂಡ ಪರಸ್ಪರವಾಗಿ ಅಪ್ಪಿಕೊಳ್ತಾರೆ, ಒಬ್ಬರನ್ನೊಬ್ಬರು ವಿಶ್ವಾಸದಿಂದ ಗೌರವಿಸಿಕೊಳ್ತಾರೆ. ಹಾಗೆ ಎಲ್ಲವೂ ಕೂಡ ನಡೆಯುತ್ತದೆ. ಅಧಿರುಹ್ಯತಾಮಿತಿ ಮಹೀಭೃತೋದಿತ ಕಪಿಕೇತು ನಾರ್ಪಿತ ಕರೋ ರಥಂ ಹರಿ ಅವಲಂಬಿತೈಲವಿಲ ಪಾಣಿಪಲ್ಲವ ಶ್ರಯತಿ ಸ್ಮ ಮೇಘಮಿವ ಮೇಘವಾಹನ. ಆಗ ಕೃಷ್ಣ ಮತ್ತೆ ಇನ್ನ ರಥ ಹತ್ತಿ ಒಳಗೆ ನಗರದೊಳಗೆ ಪ್ರವೇಶ ಮಾಡಬೇಕು ಅಂತ ಇಂಗಿತದಿಂದ ಅರ್ಜುನ ಬಂದು ಕೃಷ್ಣನ ರಥ ಹತ್ತಿಸೋದಕ್ಕೆ ಕೈ ಆಸರೆ ಕೊಟ್ಟು ಸಹಾಯ ಮಾಡ್ತಾನೆ ಅಂತ. ಇವೆಲ್ಲ ಮರ್ಯಾದೆ, ಅವ್ರ ಕೈಲಾಗೋಲ್ಲ ಅಂತ ಮತ್ತೊಂದು ಅಂತ ಏನೂ ಇಲ್ಲ. ಅವ್ರನ್ನ ಪ್ರೀತಿ ಗೌರವಗಳಿಂದ ಕಾಣಬೇಕು, ಅವ್ರಿಗೆ ಯಾವುದೇ ಸಂಕೋಚವಾಗದಂತೆ ಅನುಕೂಲವಾಗುವಂತೆ ಮಾಡಬೇಕು. ಅದುರ್ಹ್ಯತಾಂ ಏರೋಣವಾಗಲಿ ಅಂತ ಹೇಳಿ ಮಹೀಭೃತೋದಿತ ಕಪಿಕೇತನಾರ್ಪಿತಕರ ಕಪಿಕೇತನ ಕಪಿಧ್ವಜನಾದಂಥ ಅರ್ಜುನ. ಆ ಹೊತ್ತಿಗೆ ಅರ್ಜುನನ ಬಾವುಟದಲ್ಲಿ ಹನುಮಂತ ಇನ್ನೂ ಬಂದಿರಲಿಲ್ಲ. ಹನುಮಂತ ಬಂದು ನೆಲೆಸಿದ್ದು ನಮಗೆ ಗೊತ್ತಿರುವ ಕಥೆಯ ಪ್ರಕಾರವಾಗಿ ಸೌಗಂಧಿಕ ಪುಷ್ಪಾಪಹರಣ ಕಾಲದಲ್ಲಿ ಭೀಮನ ಪ್ರಾರ್ಥನೆಯ ಮೇರೆಗೆ ಹನುಮಂತ ಈ ಅರ್ಜುನನ ಧ್ವಜದಲ್ಲಿ ನೆಲೆಸ್ತೀನಿ ಅಂತ. ಆದರೆ ಕವಿ ಅದನ್ನೆಲ್ಲ ಓದಿಕೊಂಡು ಬಂದವನಲ್ವ, ಹಾಗಾಗಿ ಅವನು ಮಹಾಭಾರತದ ಕಾಲದಿಂದ ಈಚಿನವನಾಗಿದ್ದರಿಂದ ಮೊದಲಿಗೆ ಆರಂಭ ಮಾಡ್ತಾನೆ. ಅದು ಎಲ್ಲಿವರೆಗೆ ಆಗುತ್ತದೆ ಅಂತಂದರೆ ನಮ್ಮಲ್ಲಿ ರಾಧೇಯ ಅಂತಂದರೆ ಕರ್ಣ ಅಂತ, ಕರ್ಣ ಸೂರ್ಯಪುತ್ರ ಅಂತ ಕೌರವರಿಗೂ ಗೊತ್ತಿಲ್ಲ, ಪಾಂಡವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅದು ವ್ಯಾಸರಿಗೆ ಗೊತ್ತು, ಕಥಾ ನಿರೂಪಣೆಯಲ್ಲಿ ಗೊತ್ತು. ಆದರೆ ನಮ್ಮ ಕಾವ್ಯಗಳಲ್ಲಿ ಮತ್ತೊಂದೊಳಗೆ ಅದರೊಳಗೆಲ್ಲ ರವಿತನಯ ಸೂರ್ಯನಂದನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಂದುಬಿಡುತ್ತೆ. ಅಂದರೆ ಕವಿಗಳಿಗೆ ಅದು ಗೊತ್ತಿರೋದ್ರಿಂದ ಮೈಮರವಿಯಲ್ಲಿ ಪಾತ್ರಗಳಿಗೂ ಕೂಡ ಅದನ್ನೇ ಅನ್ವಯಿಸಿ ಪಾತ್ರಗಳ ಬಾಯಲ್ಲೂ ಹೇಳಿಸ್ತಾರೆ. ಇದು ದೋಷವೇ, ಅದನ್ನು ಏನು ಮಾಡೋದು, ಅದು ಹಂಗೆ ರೂಢಿಯಾಗಿ ಬಂದಿದೆ. ಮತ್ತು ಕೆಲವು ಕಡೆ ಹೇಳೋದುಂಟು ಅಂಕಿತ ನಾಮಗಳನ್ನು ಸುಮ್ಮನೆ ಬದಲಾಯಿಸಬಾರ್ದು ಅಂತ. ಅಂದರೆ ಈಗ ಉದಾಹರಣೆಗೆ ಹಿರಣ್ಯಕಶಿಪು ರಾಕ್ಷಸನ ಹೆಸರು, ಜನ್ಮನಾಮ ಅಂಕಿತ ನಾಮ ಹಿರಣ್ಯಕಶಿಪು ಅಂತ. ಆ ಹಿರಣ್ಯ ಅನ್ನುವ ಪದಕ್ಕೆ ಬಂಗಾರ ಅನ್ನುವ ಅರ್ಥ ಇದೆ. ಅದನ್ನು ಕನಕಕಶಿಪು, ಸ್ವರ್ಣಕಶಿಪು, ರುಕ್ಮಕಶಿಪು, ಕಾಂಚನಕಶಿಪು, ಹಾಟಕ ಕಶಿಪು ಅಂತೆಲ್ಲ ಮಾಡಬಾರ್ದು. ಅರೆ ತ್ಯಾಗರಾಜರು ಸೇರಿದಂತೆ ಬೇಕಾದಷ್ಟು ಜನರು ಮಾಡಿದ್ದಾರೆ. ಅಂಕಿತ ನಾಮವನ್ನು ಹಾಗೆಲ್ಲ ಮಾಡಲ್ಲ. ಈಗ ನನ್ನ ಹೆಸರು ಗಣೇಶ ಅಂತಿರೋದ್ರಿಂದ ವಿನಾಯಕ ಅವರು ಶತಾವಧಾನಿ ವಿನಾಯಕ ಅವ್ರದ್ದು ಭಾಷಣ ಇದೆ ಅಂತಂದರೆ ಯಾರಿಗೆ ಅರ್ಥ ಆಗಬೇಕು? ಆದರೆ ಆ ಥರದ್ದನ್ನು ನಮ್ಮ ಲೇಖಕರು ಕವಿಗಳು ಮಾಡಿಬಿಡ್ತಾರೆ. ಅದು ಶುದ್ಧವಾಗಿ ಶಾಸ್ತ್ರದೃಷ್ಟಿಯ ವ್ಯವಹಾರ ದೃಷ್ಟಿಯ ತಪ್ಪು, ಆದರೆ ಆಗ್ಬಿಡುತ್ತೆ. ಅದನ್ನು ಆ ಥರದ ದೋಷಗಳನ್ನು ತುಂಬ ದೊಡ್ಡದು ಮಾಡಿಕೊಂಡು ಹೋಗೋದಲ್ಲ, ಅರ್ಥ ಮಾಡಿಕೊಂಡು ನಾವೇ ತಿದ್ದಿಕೊಳ್ಳಬೇಕು ಅನ್ನುವುದನ್ನಷ್ಟೇ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಕಪಿಕೇತನನಾದಂಥ ಅರ್ಜುನ ಕೃಷ್ಣನಿಗೆ ಕೈಯಾಸರೆಯನ್ನು ಕೊಡ್ತಾನೆ. ಅವಲಂಬಿ ತೈಲವಿಲ ಪಾಣಿಪಲ್ಲವ, ಅದು ಹೇಗಿತ್ತು ಅಂತಂದರೆ ಐಲವಿಲ ಅಂದರೆ ಅಥವಾ ಐಲಬಿಲ ಅಂತಲೂ ಹೇಳ್ತಾರೆ ಕುಬೇರ. ಅವನ ಕೈಯಾಸರೆಯನ್ನು ಇಟ್ಟುಕೊಂಡು ಮೇಘವನ್ನು ಮೇಘವಾಹನನಾದಂಥ ಇಂದ್ರ ಏರದಂತೆ ಇತ್ತು ಅಂತ.
ಅವಲಂಬಿತ ಇಲವಿಲ ಪಾಣಿಪಲ್ಲವ ಶ್ರಯತಿಸ್ಮ ಮೇಘಮಿವ ಮೇಘವಾಹನ. ಮೇಘದ ಮೇಲೆ ಇಂದ್ರ ಹತ್ತಿದಂತೆ ಇವನ ಕೈಯಾಸರೆಯಿಂದ, ಅರ್ಜುನನ ಕೈಯಾಸರೆಯಿಂದ ರಥವನ್ನು ಕೃಷ್ಣ ಏರಿಕೊಂಡ ಅಂತ ಹೋಲಿಕೆಯನ್ನು ಕೊಡ್ತಾನೆ. ವಿಕಸತ್ಕಲಾಯ ಕುಸುಮ ಕುಸುಮಾಸಿ ತದ್ಯುತೇಹೆ ಅಲಘೂಡು ಪಾಂಡು ಜಗತಾಂ ಅಧೀಶಿತು ಯಮುನಾ ಹೃದೋಪರಿ ಪರಿಗಹಂಸಮಂಡಲ ದ್ಯುತಿ ಜಿಷ್ಣು ಜಿಷ್ಣುರ ಅಭೃತೋ ಜಿಷ್ಣುರಭೃತೋಷ್ಣವಾರಣಂ. ಆಮೇಲೆ ಕೃಷ್ಣನಿಗೆ ಅರ್ಜುನ ಶ್ವೇತಛತ್ರವನ್ನು ಹಿಡಿಯುತ್ತಾನೆ. ಅದು ಹೇಗಿತ್ತು ಅಂತ ಆ ವರ್ಣನೆಯನ್ನು ಮಾಡ್ತಾನೆ. ವಿಕಸತ್ಕಲಾಯ ಕುಸುಮಾಸಿ ತದ್ಯುತೇಹೆ, ಅಂದರೆ ಆ ಸೊಗಸಾದ ಕನ್ನೈದಿಲೆಯ ಬಣ್ಣದ ಆಗಿರುವ ಕೃಷ್ಣನ ದೇಹಕಾಂತಿ ಯಾವುದುಂಟು? ವಿಕಸತ್ಕಲಾಯ ಕುಸುಮಾಸಿತ ದ್ಯುತೇಹೆ ಅಲಘು ಉಡುಪಾಂಡು ಜಗತಾಮಧೀಶಿತು ಯಮುನಾ ಹೃದೋಪರಿ ಪರಿಗ ಹಂಸಮಂಡಲ ದ್ಯುತಿ ಜಿಷ್ಣು ಜಿಷ್ಣುರ್ ಅಭೃತ ಉಷ್ಣವಾರಣಂ. ಉಷ್ಣವಾರಣ ಅಂದರೆ ಛತ್ರ ಅಂತ. ಕೊಡೆಗೆ ಛತ್ರ, ಆತಪತ್ರ ಅಂತ ಎರಡು ಪ್ರಸಿದ್ಧವಾದ ಶಬ್ದಗಳು ಉಂಟು. ಉಷ್ಣವಾರಣ ಅಂದರೆ ಬಿಸಿಯನ್ನು ತಡೀತಕ್ಕಂಥದ್ದು ಅಂತ. ಸಂಸ್ಕೃತ ಭಾಷೆಯ ಶಕ್ತಿ ಏನಂದರೆ ಯಾವ ಥರ ಎಲ್ಲ ಹೊಸ ಪದಗಳು ಮಾಡ್ಬೋದು ಉಷ್ಣವಾರಣ ಅನ್ನೋದಕ್ಕೆ ಈ ಬಗ್ಗೆಯಲ್ಲಿ ಅವನು ಹೇಳ್ತಾನೆ. ಕೊಡೆಯನ್ನು ಹಿಡಿದ ಅಂತ, ಅದು ಯಾವ ರೀತಿಯಾಗಿ ಕೊಡೆಯನ್ನು ಹಿಡಿದ ಅಂತಂದರೆ, ಅವನು ಕನ್ನೈದಿಲೆಯ ಬಣ್ಣದ ಸ್ವಾಮಿಗೆ ಬೆಳ್ಳಗಿರತಕ್ಕಂಥ ಶ್ವೇತಛತ್ರವನ್ನು ಹಿಡಿದ ಅಲ್ವಾ. ಅದು ಯಮುನಾ ಹೃದೋಪರಿಗ ಹಂಸಮಂಡಲ ದ್ಯುತಿಷ್ಣು, ಯಮುನೆಯ ಮಡುವಿನ ಮೇಲೆ ಹಾರುವ ಹಂಸಗಳ ಹಾಗೆ ಕಾಣಿಸ್ತು ಕೊಡೆ ಹಿಡಿದದ್ದು ಅಂತ. ಕೃಷ್ಣ ನೋಡಿದ್ರೆ ನೀಲಮೇಘಶ್ಯಾಮ, ಯಮುನಾ ನದಿಯ ನೀರು ನೋಡಿದ್ರೆ ನೀಲಿ, ಆ ಯಮುನೆಯ ಮಡುವಿನ ಮೇಲೆ ಹಾರಿ ಹೋಗ್ತಾ ಇರತಕ್ಕಂಥ ಹಂಸಗಳ ಹಾಗೆ ಅವನ ಮೇಲಿಟ್ಟಂಥ ಬೆಳ್ಗುಡೆ ಕಾಣಿಸ್ತು ಅಂತ ತುಂಬ ಸುಂದರವಾದ ಪ್ರಕೃತಿ ಚಿತ್ರವನ್ನು ಮಾಡ್ತಾನೆ. ಆಮೇಲೆ ವಶಿನಂ ಕ್ಷಿತೇಹೆ ಅನಯಾ ವಿವೇಶ್ವರೋ ನಿಯಮೋಯಮಶ್ಚ ನಿಯತಂ ಯತಿಂ ತಥಾ ಯಥಾ ವಿಜಯಶ್ರಿಯಾ ಕೃತಮಿವಾರ್ಕವಾಮಾರುತಾವನುಸಸ್ರತುಸ್ಮ ಅನುಸಸ್ರತು ತಮಥ ದಸ್ರಯೋಸ್ಸುತೌ. ಭೀಮನೂ ಬಂದಿದ್ದಾನೆ, ಸ್ವಾಗತ ಮಾಡಿದ್ದಾನೆ, ಧರ್ಮರಾಜ ಮಾಡಿದ್ದಾನೆ, ಅರ್ಜುನ ಮಾಡಿದ್ದಾನೆ. ಆದರೆ ಈಗ ಯಮಳರಾದಂಥ ನಕುಲ ಸಹದೇವರು ಬರಬೇಕಲ್ಲ, ಅವ್ರದನ್ನು ಕವಿ ಹೇಳ್ತಾ ಇದ್ದಾನೆ. ವಶಿನಂ ಕ್ಷಿತೇಹೆ ಅಯನಯಾವಿವ ಈಶ್ವರಂ ನಿಯಮೋ ಯಮಶ್ಚ ನಿಯತಂ ಯತಿಂ ಯಥಾ. ಅಂದರೆ ಒಬ್ಬ ಮಹಾರಾಜನಿಗೆ ಯಾವ ರೀತಿಯಲ್ಲಿ ಈ ದೈವ ಮತ್ತು ಪುರುಷಕಾರ, ಅಂದರೆ ಯಾವುದನ್ನು ನಮ್ಮ ಕೈ ಮೀರಿದ್ದು ದೈವ, ನಮ್ಮ ಕೈಯಲ್ಲಿರ್ತಕ್ಕಂಥದ್ದು ಪುರುಷಕಾರ ಅಂತ ಹೇಳ್ತೀವಿ, ಅವು ಎರಡೂ ಕೂಡ ಬೇಕಾಗುತ್ತದೆ. ಒಬ್ಬ ಪ್ರಭುವಿಗೆ, ಒಬ್ಬ ಮಹಾರಾಜನಿಗೆ ದೈವ ಪುರುಷಕಾರ ಎರಡೂ ಅನುಕೂಲಕಾರಿಯಾಗಿರಬೇಕು. ಹಾಗೆ ಯತಿಗೆ ನಿಯಮ ನಿಯಮ ಎರಡೂ ಅನುಕೂಲಕಾರಿಯಾಗಿರಬೇಕು ಅಂತ. ದೈವ ಪುರುಷಕಾರ ವಿತ್ಯೇತ್ಯರ್ಥ ಅಯ ಶುಭಾವ ವಿಧಿ ನೀತಿ ನಯ ಅಂತ. ಅಯ ಅಂತಂದರೆ ಶುಭಾವಹವಾದ ವಿಧಿ, ಅದು ದೈವ. ಮತ್ತು ನಯ ಅಂತಂದರೆ ನಮ್ಮ ಪ್ರಯತ್ನದಿಂದ ಬಂದಂಥದ್ದು, ಅದು ನೀತಿ, ಅದು ಪುರುಷಕಾರ. ಪುರುಷಾಕಾರ ಅಲ್ಲ, ಪುರುಷಕಾರ ಅಂದರೆ ಮಾನವ ಪ್ರಯತ್ನ ಅಂತ. ಎರಡೂ ಕೂಡ ಫೇಟ್ ಆ್ಯಂಡ್ ಫ್ರೀ ವಿಲ್ ಅಂತೀವಲ್ಲ, ಆ ರೀತಿಯಾಗಿ ದೈವ ಪೌರುಷ ಎರಡೂ ಕೂಡ ಸಹಕಾರಿಗಳಾಗಿರಬೇಕು, ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ. ಅದು ಹೇಗೆ ಅಂತಂದರೆ, ಇವತ್ತಿನ ನಮ್ಮ ಒಂದು ಫ್ರೀ ವಿಲ್ ಅಂದರೆ ಇಚ್ಛಾ ಸ್ವಾತಂತ್ರ್ಯವೇ ನಾಳೆ ನಮ್ಮ ಪಾಲಿಗೆ ವಿಧಿ ಅಥವಾ ದೈವವಾಗುತ್ತದೆ. ನಾಳೆ ಪರೀಕ್ಷೆ ಇದೆ, ಇವತ್ತು ನನಗೆ ಬಿಡುವಿದೆ, ಏನು ಬೇಕಾದರೂ ಮಾಡ್ಬೋದು, ಓದ್ಬೋದು, ಸಿನಿಮಾ ನೋಡ್ಬೋದು, ಹರಟಬೋದು, ಏನೂ ಮಾಡ್ಬೋದು. ಆದರೆ ಹಾಗೆ ನಾನು ಮಾಡಿಬಿಟ್ಮೇಲೆ ನಾಳೆ ಪರೀಕ್ಷೆಯಲ್ಲಿ ಫೇಲ್ ಆಗೋದು ವಿಧಿಯಾಗಿಬಿಡುತ್ತೆ. ಹೀಗಾಗಿ ಇವತ್ತಿನ ನಮ್ಮ ಇಚ್ಛಾ ಸ್ವಾತಂತ್ರ್ಯ ನಾಳೆ ನಮ್ಮ ಪಾಲಿಗೆ ವಿಧಿಯಾಗಿ ಬರುವುದರಿಂದ ನಾವು ಇಚ್ಛಾ ಸ್ವಾತಂತ್ರ್ಯವನ್ನು ವಿವೇಕದಿಂದ ಬಳಸಿಕೊಳ್ಳಬೇಕು ಅಂತ ಗೊತ್ತಾಗುತ್ತದೆ. ಹೀಗೆ ಯಾವುದೇ ವ್ಯಕ್ತಿಗೆ ದೈವ ಪುರುಷಕಾರಗಳು ಜೊತೆ ಜೊತೆಯಾಗಿ ಇರಬೇಕು. ಅದೇ ರೀತಿಯಲ್ಲಿ ಯತಿಗಳಾದವರಿಗೆ, ಸಂಯತರಾದವರಿಗೆ, ಸನ್ಯಾಸಿಗಳಾದವರಿಗೆ ಯಮ ನಿಯಮ ಅಂತ ಎರಡು ಮುಖ್ಯ ಅಂತ. ಪಾತಂಜಲಿ ಯೋಗಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಅಂತಲೇ ಹೇಳ್ತೀವಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೆಲ್ಲ ಉಂಟಲ್ಲ. ಅಲ್ಲಿ ಯಮ ಅಂದರೆ ಬಹಿರಿಂದ್ರಿಯ ನಿಗ್ರಹ, ದಮ ಅಂದರೆ ಅಂತರಿಂದ್ರಿಯ ನಿಗ್ರಹ ಅಂತ.
ಅಂದರೆ ಕೈ ಕಾಲು ಮೊದಲಾದ ಬಹಿರಂಗದ ಇಂದ್ರಿಯಗಳ ಮೇಲಿನ ಹತೋಟಿಯನ್ನು ಯಮ ಹೇಳಿದರೆ, ನಿಯಮ ಮನಸ್ಸಿನ ಮೇಲಿನ ಹತೋಟಿಯನ್ನು ಹೇಳುತ್ತದೆ ಅಂತ. ಇವೆರಡೂ ಹೇಗೋ ಆ ರೀತಿಯಲ್ಲಿ ಈ ಅಣ್ಣ ತಮ್ಮಂದರ ಇಬ್ಬರೂ ಕೂಡ ಇದ್ದರು. ಅದು ಹೇಗಿದ್ದರು ಅಂತಂದರೆ, ಅವರು ತುಂಬ ಸೊಗಸಾಗಿ ಸೂರ್ಯ ಮತ್ತು ಮಾರುತ ಅವರಿಬ್ಬರ ತರವೂ ಕೂಡ ಕಾಣಿಸಿದ್ರು. ವೃತಮಿವ ಅರ್ಕ ಮರುತಾ ಅನುಸಸ್ರತು ತಮ್ ಅಥ ದಸ್ರಯೋಸ್ಸುತು. ದಸ್ರವು ಅಂತಂದರೆ ಅಶ್ವಿನಿ ದೇವತೆಗಳು ಅಂತ. ನಾಸತ್ಯಾವಶ್ವಿನವು ದಸ್ರವು ಅಂತಲೇ ಕೋಶ ಹೇಳುತ್ತದೆ. ನಾಸತ್ಯ, ದಸ್ರ, ಅಶ್ವಿನಿ ದೇವತೆಗಳು, ಇದು ಮೂರು ಹೆಸರುಗಳು ಉಂಟು ಅವರಿಗೆ. ಆ ಜೋಡಿ ದೇವತೆಗಳ ಪ್ರಪಂಚದಲ್ಲಿ ಅವಳಿ ಜೋಡಿಗಳವರು. ಅವ್ರನ್ನ ಮಕ್ಕಳಿಬ್ಬರು ಕೂಡ ಈ ರೀತಿಯಲ್ಲಿ ಅವರು ಕೃಷ್ಣನನ್ನು ಅನುಸರಿಸಿದರು, ಹಿಂಬಾಲಿಸಿದರು ಅಂತ ಮೂರು ಬಗೆಯ ಹೋಲಿಕೆಯನ್ನು ಕವಿ ಕೊಡ್ತಾನೆ. ಈ ಬಗೆಯ ಹೋಲಿಕೆಗಳಲ್ಲಿ ಸಂಸ್ಕೃತ ಕವಿಗಳ ಅತಿಶಯವನ್ನು ನಾವು ಕಾಣ್ತೀವಿ. ಅಂದರೆ ಅವರು ಹೇಗೆ ಮುಹೂರ್ತವನ್ನು ಅಮೂರ್ತವನ್ನು ಎಲ್ಲವನ್ನು ಕೊಡ್ತಾರೆ ಅಂತ ಗೊತ್ತಾಗುತ್ತದೆ. ಈ ದಿಕ್ಕಿನಲ್ಲಿ ಕಾಳಿದಾಸ ಅದ್ವಿತೀಯನಾದವನು. ಕಥಯೋರ್ ಅಭೇದ ಮಿತಿ ಸೈನ್ಯಯೋಸ್ತಯೋರ್ ಅಥ ಭಾನುಜಕ್ರ ಜನ್ಹು ತನಯಾಂಭಸೋರಿವ ಪ್ರತಿನಾದಿತಾಮರ ವಿಮಾನ ಮಾನಕೈಹಿ ನಿತರಾಂ ಮುದಾ ಪರಮಯೇವ ದಧ್ವನೆ. ಆ ಹೊತ್ತಿಗೆ ಇಂದ್ರಪ್ರಸ್ಥದ ಬಹಿರಂಗದ ನೆಲೆ ಬಂದಿದೆ. ಅಲ್ಲಿ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಗತಯೋಹ ಅಭೇದಮಿತಿ ಸೈನ್ಯಯೋಹ, ಈ ಪಾಂಡವ ಮತ್ತು ಯಾದವ ಸೇನೆಯೆಲ್ಲ ಅಭೇದವಾಗಿ ಬೆರೆತುಕೊಂಡಿದೆ. ಅದು ಹೇಗಿದೆ ಅಂತಂದರೆ, ಭಾನು ಜನ್ಹು ತನಯಾಂಭಸೋರಿವ, ಗಂಗಾ ಪ್ರವಾಹ ಯಮುನಾ ಪ್ರವಾಹ ಎರಡು ಪ್ರಯಾಗದಲ್ಲಿ ಹೇಗೆ ಬೆರೆತುಕೊಂಡು ಹೋಗ್ಬಿಡುತ್ತೆ, ಆ ರೀತಿಯಲ್ಲಿ ಎರಡೂ ಕಡೆಯ ಸೇನೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಬೆರೆತುಕೊಂಡು ಹೋಗ್ಬಿಟ್ಟಿದೆ. ಆಗ ಪ್ರತಿನಾದಿ ತಾಮರ ವಿಮಾನ ಮಾನಕೈಹಿ, ಮಂಗಳ ವಾದ್ಯಗಳು ಎಲ್ಲ ಕೂಡ ಕೋಲಾಹಲ ಮಾಡಿದಾಗ ಅಮರ ವಿಮಾನ ದೇವತೆಗಳ ವಿಮಾನಗಳು ಕೂಡ ಮುದಾ ಪರಮಯೇವ ದಧ್ವನೆ, ಅವುಗಳು ಕೂಡ ಪ್ರತಿಧ್ವನಿಯನ್ನು ಮಾಡಿದವು ಅಂತ. ಕೃಷ್ಣ ಬಂದಿದ್ದಾನೆ ಪಾಂಡವರ ರಾಜಸೂಯಾಗ ನೋಡೋದಕ್ಕಿಂತ, ಆಕಾಶದಲ್ಲಿ ದೇವತೆಗಳೆಲ್ಲ ನೆರೆದಿದ್ದಾರೆ. ಇಲ್ಲಿಯ ಆ ಒಂದು ಮಂಗಳವಾದ್ಯಗಳ ಶಬ್ದ ಆ ವಿಮಾನಗಳಲ್ಲಿ ಕೂಡ ಪ್ರತಿಫಲಿಸಿತು, ಪ್ರತಿಧ್ವನಿಯಾಯಿತು ಅಂತ ಹೇಳ್ತಾ ಇದ್ದಾನೆ ಕವಿ. ಆಮೇಲೆ ಊರಿನ ಬಾಗಿಲಿಗೆ ಬರ್ತಾರೆ. ಪುಟಭೇದನ ಅಂತ ಕರೀತಾರೆ, ಊರಿನ ಹೊರವಲಯದಲ್ಲಿ ಬಂದು ನಿಂತ್ಕೋತಾರೆ. ಆಮೇಲೆ ರುಚೆ ಹಿಮಾಚಲ ಗುಹಾ ಮುಖೋನ್ಮುಖ ಪಯಸಾಂ ಪ್ರವಾಹ ಇವ ಸೌರ ಸೈಂಧವಃ ಅಂತ ಹೇಳ್ಬಿಟ್ಟು, ಅಲ್ಲಿ ಸೈನ್ಯ ಸಾಗರ ಅಷ್ಟು ಚೆನ್ನಾಗಿ ಎಲ್ಲ ರೀತಿಯಲ್ಲಿಯೂ ತುಂಬಿ ತುಳುಕಾಡಬಿಡ್ತು. ಆಮೇಲೆ ಅಲ್ಲಿ ದೇವಗಂಗೆಯ ಪ್ರವಾಹ ಇದ್ದಂತೆ ಜನರ ಪ್ರವಾಹ ಎಲ್ಲ ಸೇರಿಕೊಂಡು ಬಂತು. ಅಸಕೃತ್ ಗೃಹೀತ ಬಹುದೇಹ ಸಂಭವ ತದಸೌ ವಿಭಕ್ತ ನವ ಗೋಪುರಾಂತರಂ ಪುರುಷಃಪುರಂ ಪ್ರವಿಶತಿ ಸ್ಮ ಪಂಚಭಿ ಸಮಮಿಂದ್ರಿಯೈರಿವ ನರೇಂದ್ರ ಸೂನುಭಿ. ಕೃಷ್ಣ ಊರಿಗೆ ಪ್ರವೇಶ ಮಾಡ್ತಾ ಇದ್ದಾಗ ಪಂಚಪಾಂಡವರ ಜೊತೆ ಹೇಗಿತ್ತು ಅಂತಂದರೆ, ಐದು ಇಂದ್ರಿಯಗಳ ಜೊತೆಯಲ್ಲಿ ಅಂತಃಕರಣವೇ, ಆ ಪರಮಪುರುಷನೇ ಪ್ರಾಣಚೈತನ್ಯವೇ ದೇಹವನ್ನು ಪ್ರವೇಶ ಮಾಡ್ತಾ ಇದೆಯೋ ಎನ್ನುವ ರೀತಿಯಲ್ಲಿತ್ತು ಅಂತ ತುಂಬ ಚೆನ್ನಾಗಿರ್ತಕ್ಕಂಥ ಹೋಲಿಕೆಯನ್ನು ಕೊಡ್ತಾನೆ. ಅಸಕೃತ್ ಗೃಹೀತ ಬಹುದೇಹ ಸಂಭವ, ಒಮ್ಮೆ ಎಲ್ಲ ಇಮ್ಮೆ ಎಲ್ಲ ಹಲವು ಬಾರಿ ಮನುಷ್ಯ ರೂಪವನ್ನು ಪ್ರಾಣಿ ರೂಪವನ್ನು ಎಲ್ಲ ತಾಳಿ ಲೋಕವನ್ನು ಉದ್ಧಾರ ಮಾಡಿದವನು ಅವತಾರ ಪುರುಷ ಕೃಷ್ಣ. ಅದು ಅಸಕೃತ್ ಅಂದರೆ ಹಲವು ಬಾರಿ, ಗೃಹೀತ ಬಹುದೇಹ ಸಂಭವ ಅನೇಕ ಜನ್ಮಗಳನ್ನು ತಳೆದಂಥವನು. ನಾವು ನಮ್ಮ ಕರ್ಮದಿಂದ ಹುಟ್ಟುತ್ತೀವಿ, ಆ ಕಾರಣದಿಂದ ನಮಗೆ ಜನ್ಮ ಅಂತೀವಿ. ಆದರೆ ಯಾರು ಮುಕ್ತರೋ ಯಾರು ಕರ್ಮಾತೀತರೋ ಅವರು ಹುಟ್ಟಿದರೆ ಅದನ್ನು ಅವತಾರ ಅಂತ ಕರಿತೀವಿ. ಕರ್ಮದ ಬಂಧನಕ್ಕೆ ಸಿಲುಕಿದವರ ಜನ್ಮವನ್ನು ಹುಟ್ಟು ಅಂತಂದರೆ, ಆ ಕರ್ಮಬಂಧನಕ್ಕೆ ಸಿಲುಕಿದವರ ಹುಟ್ಟಿಗೆ ಜನ್ಮ ಅಂತ ಕರೆದರೆ, ಮತ್ತು ಅವರ ಸಾವಿಗೆ ಮರಣ ಅಂತ ಕರೆದರೆ, ಕರ್ಮಬಂಧಾತೀತವಾಗಿ ಯಾರು ಹುಟ್ಟುತ್ತಾರೆ ಅವರು ಅವತರಿಸ್ತಾರೆ. ಮತ್ತು ಅವರ ಸಾವನ್ನು ನಾವು ಸಾವು ಅಂತ ಹೇಳೋದಿಲ್ಲ, ಮುಕ್ತಿ ಅಂತ ಹೇಳ್ತೀವಿ. ಈಗ ನೋಡಿ, ದೊಡ್ಡವ್ರದ್ದು ಹುಟ್ಟಿದ ಹಬ್ಬವನ್ನು ಜಯಂತಿ ಅಂತ ಅಂತೀವಿ, ದೇವತೆಗಳದ್ದು ಎಲ್ಲ ವರ್ಧಂತಿ ಅಂತ ಕೂಡ ಹೇಳ್ತೀವಿ. ಹಾಗೆಯೇ
ಅವರು ತೀರ್ಕೊಂಡಿದ್ದನ್ನು ಸನ್ಯಾಸಿಗಳದೆಲ್ಲ ಆರಾಧನೆ ಅಂತೆಲ್ಲ ಹೇಳ್ತೀವಿ, ತಿಥಿ ಶ್ರಾದ್ದ ಅಂತ ಹೇಳೋದಿಲ್ಲ. ಅದೊಂದು ಮರ್ಯಾದೆ. ಆ ರೀತಿಯಲ್ಲಿ ಅಸಕದ್ಗೃಹೀತ ಬಹುದೇಹ ಸಂಭವ ತದಸೌ ವಿಭಕ್ತ ನವಗೋಪುರ ಅಂತರಂ, ಆ ಗೋಪುರಗಳು ಅಲಂಕಾರಗಳು ಎಲ್ಲ ಇರತಕ್ಕಂಥ ನಗರದೊಳಗೆ ಪ್ರವೇಶ ಮಾಡಿದಾಗ ಪುರುಷಃಪುರಂ ಪ್ರವಿಶತಿ ಸ್ಮ ಪಂಚಭಿ, ಆ ಪುರುಷ ಅಂತಂದರೆ ಪುರುಷೇತೆ ಇತಿ ಪುರುಷ, ಜೀವಾತ್ಮನೇ ದೇಹವನ್ನು ಪ್ರವೇಶ ಮಾಡ್ತಾನೆ ಆ ಪಂಚೇಂದ್ರಿಯಗಳ ಜೊತೆಯಲ್ಲಿ, ಸಮಂ ಇಂದ್ರಿಯೈರಿವ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಈ ಪಂಚಪಾಂಡವರು ಪ್ರಾಣ ಪಂಚಕ ಅನ್ನುವಂತೆ, ಪಂಚೇಂದ್ರಿಯಗಳನ್ನುವಂತೆ ಅಂತ ಬೇಕಾದಷ್ಟು ಹೋಲಿಕೆಗಳನ್ನು ನಾವು ನೋಡ್ತೀವಿ. ತನುಭಿಸ್ತ್ರಿನೇತ್ರ ನಯನಾವ ನಯನ ಅನವೇಕ್ಷಿತ ಸ್ಮರ ವಿಗ್ರಹ ದ್ಯುತಿಭಿರದ್ಯುತ ಅದ್ಯುತನ್ನರಾಹ ಪ್ರಮದಶ್ಚಯತ್ರ ಖಲು ರಾಜಯಕ್ಷ್ಮಣ ಪರತೋ ನಿಶಾಕರ ಮನೋರಂ ನಿಶಾಕರ ಮನೋರಮೈರ್ಮುಖೈ. ಆಮೇಲೆ ಅಲ್ಲಿ ಆ ಊರಿನಲ್ಲಿ ಅದೆಷ್ಟು ಸಂತೋಷಪಟ್ಟರು ಜನ, ಅಲ್ಲಿದ್ದಂಥವ್ರು ಎಷ್ಟೆಷ್ಟೆಲ್ಲ ಹರ್ಷಪಟ್ಟರು ಇವರ ಆಗಮದಿಂದ ಅಂತನ್ನುವಂಥದ್ದನ್ನೆಲ್ಲ ಹೇಳ್ತಾ ಆ ಊರಿನ ಜನರ ಸೌಂದರ್ಯವನ್ನು ಒಂದು ಪದ್ಯದಲ್ಲಿ ಸೂಚನೆ ಕೊಡ್ತಾನೆ. ತನುಭಿಸ್ತ್ರಿನೇತ್ರ ನಯನಾನವೇಕ್ಷಿತ ಸ್ಮರ ವಿಗ್ರಹ ದ್ಯುತಿಭಿ, ಆ ಇಂದ್ರಪ್ರಸ್ಥದಲ್ಲಿದ್ದಂಥ ಗಂಡಸರು ಮನ್ಮಥ ಶಿವನ ಕಣ್ಣಿಗೆ ಬೀಳುವ ಮುನ್ನ ಹೇಗಿದ್ನೋ ಆ ಮನ್ಮಥ ಆಗಿದ್ದವರು ಅಂತ. ಶಿವನ ಕಣ್ಣಿಗೆ ಮನ್ಮಥ ಬಿದ್ದ ಮೇಲೆ ಸುಟ್ಟು ಬೂದಿಯಾದ, ಅದಕ್ಕೆ ಮುನ್ನ ಅವನು ಹೇಗಿದ್ನೋ ಹಾಗೆ ಇದ್ದಿದ್ದು ಆ ಊರಿನ ಜನರ ಸೌಂದರ್ಯ ಅಂತ. ತನುಭಿ ತ್ರಿನೇತ್ರ ನಯನ ಅನವೇಕ್ಷಿತ ಸ್ಮರ ವಿಗ್ರಹ ದ್ಯುತಿಭಿ, ಆ ರೀತಿಯಾಗಿ ಅದ್ಯುತನ್ ಬೆಳಗ್ತಾ ಇದ್ರು ಊರಿನ ಜನರು ಗಂಡಸರು. ಇನ್ನು ಹೆಣ್ಮಕ್ಕಳು ಪ್ರಮದಾಶ್ಚ ಎತ್ತರ ಖಲು ರಾಜ ಯಕ್ಷ್ಮಣ ಪರತೋ ನಿಶಾಕರ ಮನೋರಮೈರ್ ಮುಖೈಹಿ. ಇನ್ನು ಅಲ್ಲಿಯ ಸ್ತ್ರೀಯರ ಮುಖಗಳು ಹೇಗಿತ್ತು ಅಂತಂದರೆ, ದಕ್ಷಿಣ ಶಾಪ ಬರೋಕ್ಕೆ ಮುನ್ನ ಚಂದ್ರಬಿಂಬ ಹೇಗಿತ್ತೋ ಆ ರೀತಿಯ ಮುಖವನ್ನು ಹೊಂದಿದ್ರು ಅಂತ. ದಕ್ಷಿಣ ಶಾಪ ಬಂದಾಗ ಚಂದ್ರನಿಗೆ ಕ್ಷೀಣತೆ ಉಂಟಾಗಿದ್ದು ಅಂತ ಪುರಾಣ ಕಥೆ. ನಮ್ಮ ಪುರಾಣಗಳ ಈ ಕಥೆಗಳ ಸ್ವಾರಸ್ಯವೇ ಅತಿಶಯವಾದದ್ದು ಅಂತ ನನಗೆ ಬಹಳ ಬಾರಿ ಅನಿಸಿದೆ. ನೋಡಿ, ಚಂದ್ರ ಆಕಾಶದಲ್ಲಿ ಶುಕ್ಲ ಪಕ್ಷದಲ್ಲಿ ಬೆಳೀತಾನೆ, ಕೃಷ್ಣ ಪಕ್ಷದಲ್ಲಿ ಸೊರಗತಾನೆ. ಅದನ್ನೆಲ್ಲ ಕಂಡು ಅದನ್ನು ಎಷ್ಟು ಸುಂದರವಾಗಿ ಕಲ್ಪಿಸಿದ್ದಾರೆ ಅಂತಂದರೆ, 27 ನಕ್ಷತ್ರಗಳು ಬಹಳ ಪ್ರಮುಖ ನಕ್ಷತ್ರ ಪುಂಜಗಳು. ಆಯಾ ನಕ್ಷತ್ರ ಪುಂಜಗಳಲ್ಲಿ ಚಂದ್ರ ಸೇರಿದ ದಿವಸವೇ ಪೂರ್ಣಿಮೆ ಅಂತ ಆಗುತ್ತದೆ. ಅದಕ್ಕೆ 27 ನಕ್ಷತ್ರಗಳನ್ನು ಚಂದ್ರನ ಪತ್ನಿಯರು ಅಂತ ಮಾಡಿದ್ದು. ಮತ್ತು ಅವರಷ್ಟು ಜನ ದಕ್ಷ ಪ್ರಜಾಪತಿಯ ಸಂತಾನ. ನವಬ್ರಹ್ಮರಲ್ಲಿ ಒಬ್ಬ ದಕ್ಷ ಪ್ರಜಾಪತಿ, ಬ್ರಹ್ಮ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಪ್ರಜಾಪತಿ. ಅವನು ಜಗತ್ತನ್ನು ಬೆಳೆಸಬೇಕು, ಸಂತಾನವನ್ನು ಬೆಳೆಸಬೇಕು ಅಂತ ನವಬ್ರಹ್ಮರನ್ನು ಸೃಷ್ಟಿ ಮಾಡಿದ. ಅವರಲ್ಲಿ ಅಗ್ರಗಣ್ಯನಾದವನು ದಕ್ಷ. ಆ ದಕ್ಷನಿಗೆ ಅನೇಕ ಪುತ್ರಿಯರು, ಆ ಪುತ್ರಿಯರ ಸಂತಾನವೇ ಈ ಜಗತ್ತಿನಲ್ಲಿ ಎಷ್ಟೋ ಕಾಣಿಸೋದು. ಅವನ ಅನೇಕ ಪುತ್ರಿಯರಲ್ಲಿ ಹಲವರೆಲ್ಲರೂ ಕಶ್ಯಪನ ಮದುವೆ ಆದರು, ಕಶ್ಯಪ ಮಹರ್ಷಿಯನ್ನು. ಹಾಗೆ ಮದುವೆ ಆದ ಕಶ್ಯಪದಿಂದ ಹುಟ್ಟಿದಂಥವರು, ಉದಾಹರಣೆಗೆ ಸುರಭಿಯಿಂದ ಹುಟ್ಟಿದವು ಎಲ್ಲ ಹಸುಗಳು, ಸೌರಭೇಯಿ ಅಂತೆಲ್ಲ ಆಕೆ ಸಂತತಿಗೆ ಹೆಸರಾಯಿತು. ಕದ್ರುವಿನಲ್ಲಿ ಹುಟ್ಟಿದವರು ಎಲ್ಲ ನಾಗಗಳು, ಸುರಸೆಯಲ್ಲಿ ಹುಟ್ಟಿದವರು ಎಲ್ಲ ಸರ್ಪಗಳು. ನಾಗ ಅಂದರೆ ಹೆಡೆಯಿಲ್ಲದ ವಿಷಭರಿತವಾದ ಹಾವುಗಳು, ಸರ್ಪ ಅಂತಂದರೆ ಹೆಡೆ ಇರತಕ್ಕಂಥ ವಿಷಭರಿತವಾದ ಹಾವುಗಳು ಅಂತ ಹೀಗೆ. ಅದೇ ರೀತಿಯಲ್ಲಿ ಧನು ಅಂತ ಒಬ್ಬ ಪತ್ನಿ ಕಶ್ಯಪನಿಗೆ, ಆಕೆಯ ಸಂತಾನ ದಾನವರು. ದಿತಿ ಎನ್ನುವ ಪತ್ನಿಯ ಸಂತಾನ ದೈತ್ಯರು. ಅದಿತಿಯ ಸಂತಾನ ಆದಿತ್ಯರು, ಅವರೇ ದೇವತೆಗಳು. ವಿನತೆಯ ಸಂತಾನ ಎಲ್ಲ ಪಕ್ಷಿಗಳು ಅಂತ ಹೀಗೆ. ಅರಣ್ಯಾನಿಯ ಸಂತಾನ ಎಲ್ಲ ಮರಗಳು ಗಿಡಗಳು ಎಲ್ಲ ಹೀಗೆ. ಇಡೀ ಜಗತ್ತಿನ ಪಶುಗಳು, ಪ್ರಾಣಿಗಳು, ಪಕ್ಷಿಗಳು, ತರು, ಗುಲ್ಮ, ಲತಾದಿಗಳು ಸಮಸ್ತವೂ ಕೂಡ ದಕ್ಷಿಣ ಮೊಮ್ಮಕ್ಕಳ ಪರಂಪರೆ ಅಂತ ಹೇಳುವಂಥದ್ದು. ಇದು ಅದ್ಭುತವಾದಂಥ ಪುರಾಣ ಕಲ್ಪನೆ. ನೀವಿದನ್ನು ವಾಸ್ತವ ಅಂತ ನಂಬಿದ್ರೆ ನಂಬಿ, ತೊಂದರೆ ಇಲ್ಲ. ಇಲ್ಲ, ಅದೊಂದು ಕಲ್ಪನೆ ಅಂತಂದರೆ ಅದೆಷ್ಟು ಸುಂದರವಾದದ್ದು ಅಂದರೆ, ಇಡೀ ಜಗತ್ತಿಗೆ ಒಂದು ಮೂಲ ಇದೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಅದಕ್ಕೆ ಸಂಬಂಧಪಟ್ಟವರು. ನಮ್ಮಲ್ಲಿ ಇವತ್ತಿಗೂ ಗೋತ್ರ ಯಾರಿಗೆ ಗೊತ್ತಿಲ್ಲ, ಅವರಿಗೆ ಕಾಶ್ಯಪ ಗೋತ್ರ ಅಂತಂದರು. ಅಂದರೆ ಆ ಮೂಲಕವಾಗಿ ಒಂದೇ ಆ ಪ್ರಜಾಪತಿಯ ಸಂತಾನಕ್ಕೆ ಸೇರದವರು ಅಂತ. ಹೀಗೆ ದಕ್ಷಿಣ ಅನೇಕ ಮಕ್ಕಳ ಪೈಕಿ 54 ಜನ ಹೆಣ್ಣು ಮಕ್ಕಳು ಅಂತ ಲೆಕ್ಕ ಹೇಳ್ತಾರೆ. ಅವರಲ್ಲಿ 27 ಜನನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆ ಚಂದ್ರ 27 ನಕ್ಷತ್ರಗಳ ಪೈಕಿ ರೋಹಿಣಿಯಲ್ಲಿ ತುಂಬ ಇಷ್ಟಪಟ್ಟಿದ್ದರಿಂದ ಮಿಕ್ಕ 26 ಜನಕ್ಕೆ ಬೇಸರವಾಗಿ ಮುನಿಸಿ ಬಂದು ತಂದೆ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಆವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಅಷ್ಟೇ, ಹೆಣ್ಣು ಮಕ್ಕಳು
ಗಂಡನ ಮನೆಯಲ್ಲಿ ಸಮಸ್ಯೆ ಆದರೆ ತಾಯಿ ಹತ್ರ ಹೇಳೋದಕ್ಕಿಂತ ತಂದೆ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಅದು ಮುದ್ದಾಗಿ ಬೆಳೆದಂಥ ಮಕ್ಕಳು ತಂದೆ ಆದರದಿಂದ ಮೆಚ್ಚಿ ಆತ್ಮೀಯತೆಯಿಂದ ಲಾಲಿಸಿದ್ದು. ಆಗ ದಕ್ಷ ಏನು ಮಾಡ್ತಾನೆ, ಅವನು ಒಂದು ಗಾದೆ ಉಂಟಲ್ಲ, ಉಗುರಲ್ಲಿ ಚಿವುಟೋದಕ್ಕೆ ಕೊಡಲಿ ಅಂತಂದರು ಅಂತ. ಹಾಗೆ ಏನೋ ಒಂದು ಮಾತನ್ನು ಹೇಳಿ ಸರಿ ಮಾಡೋದನ್ನು ಬಿಟ್ಟು ಅಳಿನಿಗೆ ಶಾಪ ಕೊಟ್ಟ, ಅದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತೆ ಆಯಿತು. ನೀನು ಹೀಗೆ ಅಸಮಾನತೆಯನ್ನು ಮಾಡ್ತಾ ಇರೋದ್ರಿಂದ ನಿನಗೆ ಕ್ಷಯ ರೋಗ ಬರಲಿ ಅಂತ ಶಾಪ ಕೊಟ್ಟ ಅಂತ. ಅದು ಚಂದ್ರ ಕೃಷ್ಣ ಪಕ್ಷದಲ್ಲಿ ಸೊರಗುವುದಕ್ಕೋಸ್ಕರವಾಗಿ ಆ ತರಹ ಕಲ್ಪನೆಯನ್ನು ಮಾಡಿದ್ದು. ಅದ್ಭುತವಾದ ಕಲ್ಪನೆ. ಇಂಥ ಕಲ್ಪನೆಯನ್ನು ನೀವು ಇಸ್ಲಾಂನಲ್ಲಿ, ಕ್ರಿಶ್ಚಿಯನ್ನಲ್ಲಿ, ಆ ಮತಗಳಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಗ್ರೀಕರಲ್ಲಿ ನೋಡಬಹುದು ಆ ತರಹ. ಅಂದರೆ ಇಲ್ಲಿ ಪ್ರಕೃತಿಯನ್ನು ಆಶ್ರಯಿಸಿಕೊಂಡು ಕಲೆ ಕಲ್ಪನೆಯನ್ನು ಆಶ್ರಯಿಸಿಕೊಂಡು ಪುರಾಣ ಬೆಳೆಯುತ್ತದೆಯೋ ಅಲ್ಲಿ ಇಂಥವೆಲ್ಲ ಬರುತ್ತದೆ. ಇನ್ನು ಒಂದು ಕಡೆಗೆ ಪುರಾಣಗಳ ಕಥೆಗಳಲ್ಲಿ ಆ ಚಂದ್ರ ಕ್ಷಯರೋಗ ಬಂದು ಕ್ಷೀಣನಾಗ್ತಾ ಇದ್ದಾಗ ಕಟ್ಟ ಕಡೆಗೆ ಗತಿ ಏನು ಅಂದಾಗ ಶಿವನ ಬಳಿಗೆ ಹೋದ. ಶಿವ ಅವನಿಗೆ ಅನುಗ್ರಹ ಮಾಡ್ದ, ಅವನು ಅನುಗ್ರಹ ಮಾಡಿ ಕ್ಷಯವನ್ನು ನಿವಾರಣೆ ಮಾಡ್ದ. ಆಮೇಲೆ ಇವರೆಲ್ಲರೂ ಬಂದರು, ದಕ್ಷನ ಮಕ್ಕಳೆಲ್ಲ ಬಂದರು, ನಮ್ಮ ಗಂಡ ಸರಿಯಾದನ್ನೆಲ್ಲ ನಮ್ಗೆ ವಾಪಸ್ ಕೊಡು ಅಂತ. ಆಗ ಬ್ರಹ್ಮ ಇದ್ದುಕೊಂಡು ಹಾಗೆಲ್ಲ ಬೇಕಾದಾಗ ಬೇಕು, ಬೇಡದೇ ಇದ್ದಾಗ ಬೇಡ ಅಂತೆಲ್ಲ ಮಾಡೋಕ್ಕಾಗೋಲ್ಲ ಅಂತ ಚಂದ್ರನನ್ನು ಭಾಗ ಮಾಡ್ದ. ಒಂದು ಭಾಗ ಬಾಲೆ ಎಂದು ಶಿವನ ತಲೆಯಲ್ಲಿ ಸದಾ ಕ್ಷೀಣನಾಗದೆ ಶಾಶ್ವತವಾಗಿ ಹಾಗೆಯೇ ಇದ್ದಾನೆ ಅಂತ. ಶಿವನ ತಲೆಯ ಮೇಲಿರುವ ಚಂದ್ರನಿಗೆ ವೃದ್ಧಿ ಹ್ರಾಸಗಳು ಎರಡೂ ಇಲ್ಲ, ಗ್ರಹಣ ಮೊದಲೇ ಇಲ್ಲ. ಯಾಕೆಂದರೆ ಪೂರ್ಣಚಂದ್ರನಿಗೆ ಗ್ರಹಣ, ಅವನು ಬಾಲೆ ಎಂದು ಅದು ಸೊರಗೋದೂ ಇಲ್ಲ, ಅವನಿಗೆ ಅಮಾವಾಸ್ಯೂ ಇಲ್ಲ. ಆ ರೀತಿಯಾದದ್ದು ಅಂತ ಒಂದು ಕಲ್ಪನೆ. ಮಿಕ್ಕ ಚಂದ್ರಖಂಡವನ್ನು ಈ 27 ಜನ ಹಂಚಿಕೊಂಡು ಬಾಳಿದ್ರು, ಕಡೆಗೂ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಹೀಗೆ ಆ ಪುರಾಣ ಕಥೆಯ ಸ್ವಾರಸ್ಯಗಳನ್ನು ನೋಡಿದ್ರೆ ಬಹಳ ರಹಸ್ಯಮಯವಾದ ರೋಚಕವಾದಂಥ ಸನ್ನಿವೇಶಗಳು ಕಾಣಿಸುತ್ತವೆ. ಆ ದಕ್ಷ ಶಾಪ ಬರುವಕ್ಕೆ ಮುನ್ನ ಚಂದ್ರನಿಗೆ ಪೂರ್ಣಮಂಡಲತ್ವವೇ ಇದ್ದಿದ್ದು, ಪರಿಪೂರ್ಣವಾದ ಕಾಂತಿ ಇತ್ತು. ಆ ಕಾಂತಿ ಇದ್ದ ಮುಖ ಹೇಗೋ ಆಗಿತ್ತು ಅಲ್ಲಿದ್ದ ಊರಿನ ಹೆಣ್ಣು ಮಕ್ಕಳ ಮುಖಕಾಂತಿ ಅಂತ ಅದು ಒಂದು ಸುಂದರವಾದ ಕಲ್ಪನೆಯನ್ನು ಮಾಡ್ತಾನೆ ಕವಿ. ಆಮೇಲೆ ಆ ಊರಿನ ಜನರದಂತೂ ಗಂಡಸರದು ಮನ್ಮಥನ ಸೌಂದರ್ಯ ಅಂತ ಹೇಳ್ದ. ಅಭಿವೀಕ್ಷ್ಯ ಸಾ ಮೀಕೃತ ಮಂಡನಂ ಯತೀಹಿ ಕರರುದ್ಧ ನೀವಿ ಗಲದ ಅಂಶುಕ ಸ್ತ್ರೀಯ ದಧಿರೇಧಿ ಭಿತ್ತಿ ಪಟ ಪಟ ಪ್ರತಿಸ್ವನೈ ಸ್ಫುಟಮಟ್ಟ ಸಮೀವ ಸೌಧ ಪಂಕ್ತಯ. ಕೃಷ್ಣ ಬಂದಿದ್ದಾನೆ ಅಂತಂದಾಗ ಊರಿನ ಹೆಂಗಸರೆಲ್ಲರೂ ಸುಂದರಿಯರು ಶ್ರೀಮಂತೆಯರು ಅವರೆಲ್ಲರೂ ಮಹಡಿಗಳ ಮೇಲೆ ಇದ್ದವರು ಅಲಂಕಾರ ಮಾಡಿಕೊಂಡು ಮೆರವಣಿಗೆ ನೋಡೋದಕ್ಕೆ ಅಂತ ಬಂದವರು. ಅವರಿಗೆ ತಮ್ಮನ್ನೂ ಜನ ನೋಡಬೇಕು, ತಾವೂ ಜನಗಳನ್ನು ನೋಡಬೇಕು ಅಂತ ಆಸೆ ಇದೆ. ತಮ್ಮನ್ನೂ ಜನ ನೋಡಬೇಕು ಅಂತ ಅಲಂಕಾರ ಮಾಡ್ಕೋತಾರೆ. ಆ ಅಲಂಕಾರ ಮಾಡಿಕೊಂಡು ತಾವು ಎಲ್ಲರನ್ನೂ ಕಾಣಬೇಕು ಅಂತ ಅದಕ್ಕೆ ಅಟ್ಟಾಲಿಕೆಗಳಲ್ಲಿ ಬಂದು ನಿಂತು ನೋಡಬೇಕು, ಬಾಲ್ಕನಿಗಳಲ್ಲಿ ಕಿಟಕಿಗಳಲ್ಲಿ ಎಲ್ಲ ನಿಂತು ನೋಡಬೇಕು ಅಂತ. ಹಾಗಾಗಿ ಅವರುಗಳೆಲ್ಲ ಇದ್ದಾರೆ. ಅವರು ಅರ್ಧಂಬರ್ಧ ಅಭಿವೀಕ್ಷ್ಯ ಸ್ವಾಮಿ ಕೃತ ಮಂಡನಂ. ಸ್ವಾಮಿ ಅಂತಂದರೆ ಸೆಮಿ ಅಂತ ಇಂಗ್ಲೀಷ್ನಲ್ಲಿ ಇದೆಯಲ್ಲ, ಆ ಅರ್ಥವೇ ಸ್ವಾಮಿ. ಸ್ವಾಮಿ ಸುಖಯಾನಂ ಅಂದರೆ ಸೆಮಿ ಲಕ್ಷುರಿ ಬಸ್ ಅಂತ. ಸಂಸ್ಕೃತ ಭಾರತಿ ಆರಂಭವಾದಾಗ ವ್ಯವಹಾರ ಪದಕೋಶ ಅಂತ ಒಂದು ಸಣ್ಣ ಒಂದು 20-30 ಪುಟಗಳ ಒಂದು ಸ್ಮಾಲ್ ಬುಕ್ಲೆಟ್ ಬಂತು. ಇದೆಲ್ಲ 81ನೇ ಇಸ್ವಿ ಕಥೆ ಹೇಳ್ತಾ ಇರತಕ್ಕಂಥದ್ದು. ಆಗ ಸುಧಾ ಪತ್ರಿಕೆಯಲ್ಲಿ ವಾರ್ಯನೋಟ ಅಂತ ಒಂದು ಕಾಲಂ ಬರ್ತಿತ್ತು. ಆನಂದ ಅನ್ನೋರು ಬರಿತಾ ಇದ್ರು. ಅವರು ನೋಡಿ, ನಿಮಗೆ ಮಸಾಲೆ ದೋಸೆಗೆ ಸಂಸ್ಕೃತದಲ್ಲಿ ಏನು ಪದ ಬೇಕೇ, ಸೋಪಸ್ಕರ ದೋಷ ಅಂತಿದೆ ಪದ. ನಿಮಗೆ ಮೋಮ್ಬತ್ತಿಗೆ ಬೇಕೆ ಸಿಕ್ತವರ್ತಿಕ ಅಂತ ಇದೆ, ಟ್ಯೂಬ್ ಲೈಟಿಗೆ ಬೇಕೆ ದಂಡದೀಪ ಅಂತ ಇದೆ ಅಂತೆಲ್ಲ ನೋಡಿ, ಈಗಿದೆಲ್ಲ ಸಂಸ್ಕೃತದಲ್ಲಿ ಪದಗಳು ಬಂದಿವೆ ಅಂತ ಒಂದು ವಿನೋದವಾದ ರೀತಿಯಲ್ಲಿ ಬರೆದಿದ್ರು. ನಾನು ನೋಡಿ ಆಶ್ಚರ್ಯಪಟ್ಟೆ, ಇದೇನಿದು, ಈ ಥರದ್ದು ಉಂಟೆ ಅಂತ. ನನಗೆ ಆಗ ಸಂಸ್ಕೃತ ಭಾರತಿ, ಆಗ ಸಂಸ್ಕೃತ ಭಾರತಿ ಅನ್ನೋ ಹೆಸರೇ ಇನ್ನೂ ಇರಲಿಲ್ಲ, ಹಿಂದೂ ಸೇವಾ ಪ್ರತಿಷ್ಠಾನದ ಸಂಸ್ಕೃತ ವಿಭಾಗ ಅಂತ ಇತ್ತು 81ನೇ ಇಸ್ವಿ. ಆಗ ನಾನು ಎಂಜಿನಿಯರಿಂಗ್ ಓದ್ತಿದ್ದೆ. ನನಗೆ 80ನೇ ಇಸ್ವಿಯಿಂದಲೇ ಸಂಸ್ಕೃತ ಸಂಭಾಷಣದ ಅಭ್ಯಾಸವಾಗಿತ್ತು. ನನ್ನ ವಿದ್ಯಾಗುರುಗಳು, ಈಗ ಒಂದೂವರೆ ವರ್ಷದ ಕೆಳಗೆ ತೀರಿಕೊಂಡಂಥವರು, ಪ್ರೊಫೆಸರ್ ಮಣಿಕರ್ಣಿಕಾ, ಗಣಿತಶಾಸ್ತ್ರ ಪ್ರಾಧ್ಯಾಪಿಕೆ, ಅವರು ಶಂಕರ ಭಾಷೆಯನ್ನಷ್ಟು ಬಾಯ್ಪಾಠ ಮಾಡಿಬಿಟ್ಟಿದ್ರು. ಅವರು ನಾನು ಯಾವುದೋ ಕಾರಿಡಾರಲ್ಲಿ ಇನ್ಯಾರ ಜೊತೆನೋ ಸಂಸ್ಕೃತ ವಿಷಯದಲ್ಲಿ ಜಗಳ ಆಡ್ತಾ ಇದ್ದಿದ್ದಕ್ಕೆ, ನಿನಗೇನು ಸಂಸ್ಕೃತದ ಬಗ್ಗೆ ಅಷ್ಟು ಅಭಿಮಾನ, ಯಾತಕ್ಕೆ ಅದನ್ನೆಲ್ಲ ಹೇಳ್ತಾ ಇದ್ದೆ ಅಂತ ಬಂದು ಕೇಳಿದ್ರು. ಇಲ್ಲ, ನನಗೆ ಆಸೆ, ನಾನು ಓದ್ಕೊಂಡಿದ್ದೀನಿ ಒಂದಷ್ಟು ಅಂತೆಲ್ಲ ಅಂದೆ. ಅಷ್ಟೊತ್ತಿಗೆ ಪದ್ಯ ರಚನೆ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಅವರು, ನೀನೆಲ್ಲ ಇಷ್ಟು ಮಾಡ್ತಿದ್ದೀಯಾ, ಸಂಸ್ಕೃತದಲ್ಲಿ ಯಾಕೆ ಮಾತಾಡಬಾರ್ದು ಅಂತಂದರು. ಮಾತಾಡೋದು ಹೇಗೆ ಸಾಧ್ಯ, ಕಾವ್ಯ ಏನೋ ಪದ್ಯ ಬರಿಬೋದು, ದಿನದ ಮಾತನ್ನು ಹೇಗೆ ಆಡೋದು ಅಂತ. ಅದು ನನಗೂ ಗೊತ್ತಿಲ್ಲ, ನನಗೆ ಆಸೆ ಇದೆ, ನಾನು ಭಾಷ್ಯ ಓದಿದ್ದೀನಿ,
ಶಂಕರ ಭಾಷ್ಯ ಮಾತಾಡೋದು ಹೇಗೆ ಅಂತ ಅಭ್ಯಾಸ ಮಾಡಬೇಕು, ನೀನು ನನ್ನ ರೂಮಿಗೆ ಬಿಡುವಾದಾಗ ಬಾ ಕೂತ್ಕೊಂಡು ಮಾತಾಡೋಣ ಅಂತ ಹಾಗೆ ಶುರು ಮಾಡಿಕೊಂಡಿದ್ದಿತು. ಹಾಗೆ ಸಂಸ್ಕೃತ ಸಂಭಾಷಣೆ ಸುಮಾರೊಂದು 6-7 ತಿಂಗಳು ಆಗಿದ್ದಾಗ ಸಂಭಾಷಣಾ ಶಿಬಿರಗಳು ಅಂತ ನಮ್ಮ ಚಮ್ಮು ಕೃಷ್ಣಶಾಸ್ತ್ರಿಗಳು ಎಲ್ಲ ಆರಂಭ ಮಾಡಿದ್ರು. ಆ ಹೊತ್ತಿಗೇನೆ ಆ ಸಂಭಾಷಣೆ ಮಾಡೋರಿಗೆ ನಿತ್ಯನಿತ್ಯದ ಪದಗಳು ಬೇಕಲ್ವಾ ಅಂತ ಆ ಒಂದು ಸಣ್ಣ ಕೋಶವನ್ನು ಮಾಡಿದ್ದು. ಈಗ ಅದು ಬೃಹದಾಕಾರವಾಗಿ ಬೆಳೆದಿದೆ. ಅಂದರೆ ಆ ಸ್ವಾರಸ್ಯ ಏನು ಅಲ್ಲಿ, ಸಾಮಿ ಅನ್ನುವ ಪದ ಮೊದಲು ನನಗೆ ಕಂಡದ್ದು ಅಲ್ಲಿ. ಇದೇನು ಸೆಮಿ ಲಕ್ಷುರಿ ಬಸ್ಗೆ ಸಾಮಿ ಸುಖಯಾನಂ ಅಂತ ಮಾಡಿದ್ದಾರೆ, ಆಮೇಲೆ ನಿಘಂಟು ನೋಡಿದ್ರೆ ಸಾಮಿ ಅಂತಂದರೆ ಸೆಮಿ ಅರ್ಧ ಅಂತನ್ನುವ ಅರ್ಥ. ಅಂದರೆ ಸಾಮೀಕೃತ ಮಂಡನಂ ಅರ್ಧ ವಿರಚಿತ ಪ್ರಸಾದನಂ ಅಂತ ಅವರು ಅರ್ಧಂಬರ್ಧ ಅಲಂಕಾರ ಮಾಡಿಕೊಂಡಿದ್ದಾರೆ. ಅಭಿವೀಕ್ಷ್ಯ ಸಾಮೀಕೃತ ಮಂಡನಂ ಯತೀಹಿ, ಯತೀಹಿ ಅಂತಂದರೆ ಗಚ್ಚಂತೀಹಿ, ಹೋಗ್ತಾ ಇರ್ತಕ್ಕಂಥದ್ದು. ಯಮನಶೀಲ ಗಮನಶೀಲರಾದಂಥವರು ಕರರುದ್ಧ ನೀವಿ ವಿಗಲದಂಶುಕಾಸ್ತ್ರೀಯ, ಅವರು ಸರಿಯಾಗಿ ಸೀರೆ ನೆರಿಗೆನೆ ಒಡ್ಯಾಣಕ್ಕೆ ಸಿಕ್ಕಿಸ್ಕೊಂಡಿಲ್ಲ, ಹಾಗಾಗಿ ಒಂದು ಕೈಯಲ್ಲಿ ನೆರಿಗೆನ ಹಂಗೆ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಅದನ್ನು ಕಂಡು ದದಿರೇ ಅದಿಭಿತ್ತಿ ಪಟ ಪ್ರತಿಸ್ವನೈಹಿ ಸ್ಫುಟಮಟ್ಟ ಹಾಸಮಿವ ಸೌಧ ಪಂಕ್ತಯ, ಕೆಳಗಡೆ ರಸ್ತೆಯಲ್ಲಿ ರಾಜ ವೀಥಿಗಳಲ್ಲಿ ಕೋಲಾಹಲವಾಗಿ ಪಂಚಮಹಾಶಬ್ದಗಳ ಆ ಮಂಗಳವಾದ್ಯಗಳ ವಿಜೃಂಭಣೆ ಅಬ್ಬರ ಇದೆ, ಅದು ಭವನಗಳಲ್ಲಿ ಪ್ರತಿಧ್ವನಿಸಿ ಇವರ ಅಲಂಕಾರ ಇಲ್ಲದೆ ಸೀರೆ ಸೆರಗು ಅಂಚು ಮತ್ತು ನೆರಿಗೇನೂ ಸರಿ ಮಾಡಿಕೊಳ್ಳದೆ ಬಂದ್ರಲ್ಲ ಅಂತ ಆ ಭವನಗಳೇ ಅಟ್ಟಹಾಸ ಮಾಡಿ ನಕ್ಕಂತೆ ಆ ಮಂಗಳ ವಾದ್ಯಗಳ ನಾದ ಪ್ರತಿಧ್ವನಿಸ್ತು ಅಂತ ಕವಿ ಹೇಳ್ತಾನೆ. ತುಂಬ ಅದ್ಭುತವಾದಂಥ ಉತ್ಪ್ರೇಕ್ಷಾ ಅಲಂಕಾರ. ಸ್ಫುಟಮಟ್ಟ ಹಾಸಮಿವ ಸೌಧ ಪಂಕ್ತಯ ಅಂತ ಅಂದರೆ ಒಂದು ಜಡವಾದ ಭವನಗಳಿಗೆ ಚೇತನತ್ವವನ್ನು ಕಲ್ಪಿಸಿ ಆ ಮೂಲಕವಾಗಿ ಅವುಗಳು ಗಹಗಸಿ ನಕ್ಕುವೋ ಈ ಸುಂದರಿಯರು ಅರೆಬರೆ ಅಲಂಕಾರ ಮಾಡಿಕೊಂಡು ಬಂದ್ರಲ್ಲ ಅಂತ. ಎಷ್ಟೇ ಆದರೂ ಪೂರ್ಣ ಅಲಂಕಾರ ಇಲ್ಲದೆ ಹೊರಗೆ ಬರೋಲ್ಲ, ಸ್ತ್ರೀಯರ ಲಕ್ಷಣವೇ ಅದು ಅಂತಂತಾರೆ. ಅದೂ ಬಿಟ್ಟು ಬಂದ್ರಲ್ಲ ಅಂದರೆ ಇನ್ನೆಷ್ಟು ಆಕರ್ಷಣೆ ಇರಬೇಕು ಕೃಷ್ಣನಲ್ಲಿ, ಅದು ಏನು ನಡೆಯುತ್ತೆ ಅನ್ನೋ ಕುತೂಹಲ ಇದ್ದಿರಬೇಕು ಅಂತ. ನನಗೆ ಪರಿಚಿತರಾದಂಥ ಒಬ್ಬರು ಸಂಸ್ಕೃತ ವಿದುಷಿ ಇದ್ರು, ಅವ್ರ ಮನೆಗೆ ಯಾವ ಹೊತ್ತಲ್ಲಿ ಹೊರಟರು ಗಬಕ್ಕಂತ ಅವರು ಬಾಗಿಲು ತೆಗೆದು ಒಳಗೆ ಬನ್ನಿ ಅಂತ ಕೂಡಿಸ್ಬಿಟ್ಟು ತಕ್ಷಣ ಓಡೋಗ್ಬಿಟ್ಟು ಚೆನ್ನಾಗಿ ಮುಖಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳಕೊಂಡು ಆಮೇಲೆ ಬಂದು ಒಂದು 10 ನಿಮಿಷ ಆದಮೇಲೆ ಕೂತ್ಕೋತಾ ಇದ್ರು. ಅದು ಎಲ್ಲ ಸ್ನೇಹಿತರಿಗೂ ಒಂದು ವಿನೋದದ ವಿಷಯವಾಗಿತ್ತು. ಇದು ಯಾಕೆ ಇವರು ಸಾಮಾನ್ಯಕ್ಕೆ ಯಾವುದೋ ವಿಷಯಕ್ಕೆ ಬಂದಂಥವ್ರು ಅವ್ರನ್ನು ಕೂಡ ಅಲ್ಲವೇ ಕೂಡಿಸ್ಬಿಟ್ಟಿದ್ರು ಅಲಂಕಾರ ಮಾಡಿಕೊಂಡೇ ಬರ್ತಾರಲ್ಲ, ಗೊತ್ತೇ ಇದೆ ಇವರು ಅಷ್ಟು ಅಲಂಕಾರ ಮಾಡ್ಕೋತಾರೆ ಅಂತ. ಹಾಗಿದ್ದಾಗ ಅಲಂಕಾರ ಮಾಡ್ಕೊಳ್ಳೋದೇ ಗೊತ್ತಾದ ಮೇಲಿಂದ ಅಲಂಕಾರ ಇಲ್ಲದೇನೂ ಇರಬಹುದು, ತಲೆ ಡೈ ಮಾಡ್ತಾರೆ ಅಂತ ಗೊತ್ತಾದಾಗ ಡೈ ಇಲ್ಲದೇನೂ ಒಂದು ದಿವಸ ಇರ್ಬೋದು, ಏನು ತೊಂದರೆ ಇಲ್ಲ. ಒಂದು ದಿವಸವೂ ಗೊತ್ತಾಗೋದಿಲ್ಲ ಅಂದರೆ ಆವಾಗ ಹಾಗೆ ಮಾಡ್ಕೊಳ್ಬೇಕು. ಬಂದ ತಕ್ಷಣ ಬಾಗಿಲು ತೆಗೆದಾಗ ಎಣ್ಣೆ ಎಣ್ಣೆಯಾಗಿ ಜಿಡ್ಜಿಡ್ಡಾಗಿ ಎಣ್ಣೆಗೆಂಪಾಗಿರೋ ಮುಖ ಹೋಗಿ ವಾಪಸ್ಸು ಬರ್ತಾ ಇದ್ದಂತೆ 10 ನಿಮಿಷ ಆದಮೇಲೆ ಫಳಫಳ ಅಂತ ಹೊಳಿತಾ ಇರುತ್ತೆ, ದಗದಗ ಅಂತ ಮೆರೀತಾ ಇರುತ್ತೆ, ಸುಣ್ಣ ಬಣ್ಣ ಎಲ್ಲ ಈಸುಗುಸ್ಕೊಂಡು ಬರ್ತಾರೆ ಅಂದರೆ ಏನಂತ ನೋಣ. ಅದು ಏನೋ ಪಾಪ ಅವರವರ ಅಸ್ತಿತ್ವ ಆ ರೀತಿಯಾಗಿರುತ್ತದೆ ಅಂತ ಅನಿಸುತ್ತದೆ. ಗಂಡಸರು ಮೀಸೆಗೆ ಬಣ್ಣ ಹಾಕೋದು ಎಲ್ಲಕ್ಕಿಂತ ಹೀನಾಯ ಅಂತ ನನಗನ್ಸುತ್ತೆ. ಅದು ಆ ಹೀನಾತಿಹೀನವಾದ ಅಲಂಕಾರ ರುಚಿಗೆ ಪರಾಕಾಷ್ಠೆ ಅಂತ ಅನಿಸುತ್ತೆ. ಅದಕ್ಕೆ ಬದಲಾಗ ಮೀಸೆನೇ ಬಳಸ್ಕೊಂಡು ಬಿಡ್ಬೋದು, ಇಲ್ಲ ಅಂಟಿಸ್ಕೊಂಡು ಬಿಡ್ಬೋದು ತರತರಾವರಿಯಾದ ರೀತಿಯಲ್ಲಿ ಅಂತ. ರಭಸೇನಃ ರಪದ ದತ್ತ ಕಂಚಯ ಪ್ರತಿಮೂರ್ಧಜಂ ನಿಹಿತ ಕರ್ಣಪೂರಕಾಃ ಪರಿವರ್ತಿತಾಂಬರಯುಗಾಸಮಾಪತನ್ವಲಯೀಕೃತ ಶ್ರವಣ ಪೂರಕಾ ಸ್ತ್ರೀಯ. ಇಲ್ಲಿಂದ ಹಲವು ಪದ್ಯಗಳಲ್ಲಿ ಆ ಅಟ್ಟಾಲಿಕೆಗಳಲ್ಲಿ ಹೈರೈಸ್ ಬಿಲ್ಡಿಂಗ್ಸಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಇದ್ದಂಥ ಸುಂದರಿಯರು ಅರೇ ಬರೇ ಅಲಂಕಾರ ಮಾಡಿಕೊಂಡು ಬಂದ ಸಂಭ್ರಮವನ್ನು ಕವಿ ವರ್ಣಿಸ್ತಾನೆ. ಇಷ್ಟು ದೊಡ್ಡ ಪರಂಪರೆಯಾಗಿ ಬೆಳೆದಿರುವ ಈ ಒಂದು ವರ್ಣನ ಕ್ರಮಕ್ಕೆ ಪ್ರವರ್ತಕ ಕಾಳಿದಾಸ. ಕಾಳಿದಾಸ ಮಹಾಕವಿಯ ರಘುವಂಶದಲ್ಲಿ ಕುಮಾರ ಸಂಭವದಲ್ಲಿ 7ನೇ ಸರ್ಗ, ಎರಡೊಳಗೂ 7ನೇ ಸರ್ಗದಲ್ಲಿ ರಘುವಂಶದಲ್ಲಿ ಅಜಮಹಾರಾಜನ ಮದುವೆಯ ಮೆರವಣಿಗೆ, ಕುಮಾರ ಸಂಭವದಲ್ಲಿ ಪಾರ್ವತೀ ಪರಮೇಶ್ವರರ ಮದುವೆಯ ಮೆರವಣಿಗೆಯಲ್ಲಿ ಆ ಊರಿನ ಹೆಂಗಳೆಲ್ಲ ಬಂದು ಅಲ್ಲಿ ಬಗ್ಗಿ ಬಗ್ಗಿ ನೋಡ್ತಾರೆ, ಅಲಂಕಾರ ಮರಬರೇ ಮಾಡ್ಕೊಂಡು ಬರ್ತಾರೆ ಅಂತ. ಕಾಳಿದಾಸನಿಗಿಂತ ಪೂರ್ವವರ್ತಿಯಾದವನು ಅಶ್ವಘೋಷ ಅಂತ ಹೇಳಿದ್ರೆ ಅವನ ಬುದ್ಧ ಚರಿತ್ರದಲ್ಲಿ ಕೂಡ ಇದು ಕಾಣಿಸುತ್ತದೆ. ಅಂದರೆ ಅದೊಂದು ಸಂಪ್ರದಾಯವಾಗಿ ಬೆಳೆದಿದೆ, ಮುಂದಿನ ಎಲ್ಲ ಕವಿಗಳು ಮಾಡಿಕೊಂಡು ಬಂದಿದ್ದಾರೆ. ಅವರು ಏನೇನೆಲ್ಲ ಮಾಡಿಕೊಂಡು ಬಂದರು ಅರೆಬರೆ ಅಲಂಕಾರ ಅಂತಂದರೆ, ರಭಸೇನ ಹಾರ ಪದ ದತ್ತ ಕಂಚಯ, ಒಡ್ಯಾಣವನ್ನು ಕೊರಳಗೆ ಹಾಕ್ಕೊಂಡ್ಬಿಟ್ರಂತೆ, ಮತ್ತು ಹಾರವನ್ನು ಸೊಂಟಕ್ಕೆ ಕಟ್ಕೊಂಡ್ರಂತೆ, ಪ್ರತಿಮೂರ್ಧಜಂ ನಿಹಿತ ಕರ್ಣಪೂರಕಾಹ, ಆಮೇಲೆ ತಲೆಯಲ್ಲಿ ಜಡೆಬಿಲ್ಲೆಗಳ ತರಹ ಇಟ್ಟುಕೊಳ್ಬೇಕಾದ ಜಾಗದಲ್ಲಿ
ಕಿವಿಗಳ ಓಲೆಗಳನ್ನು ಝುಮ್ಕಿಗಳನ್ನು ಸಿಕ್ಕಿಸ್ಕೊಂಡ್ರಂತೆ, ಕಿವಿಗಳಲ್ಲಿ ಜಡೆ ಬಿಲ್ಲೆಗಳನ್ನು ಇಟ್ಕೊಂಡ್ರಂತೆ. ಒಂದು ಇನ್ನೊಂದಾಗಿ ಪರಿವರ್ತಿತವಾಗಿದೆ, ಪರಿವರ್ತಿತ ಅಂಬರ ಯುಗಾಹ. ಆಮೇಲೆ ದಾವಣಿ ಈ ಥರದ್ದೆಲ್ಲ ಹಾಕ್ಕೊಳ್ಳೋಂಥವ್ರು ಉತ್ತರೀಯವಾಗಿ ಹೊತ್ಕೊಳ್ಳೋದು, ದುಕೂಲವಾಗಿ ಹೊತ್ಕೊಳ್ಳೋದು ಅಂತ ಏನಿದೆ ಅದನ್ನು ಅವರು ಸೊಂಟಕ್ಕೆ ಸುತ್ತಕೊಂಡು ಮತ್ತು ಮೇಲೆ ಮುಸುಕು ಹಾಕ್ಕೊಳ್ಬೇಕಾಗಿರೋದಕ್ಕೆ ಸೀರೆಯನ್ನು ಬಳಸ್ಕೊಂಡ್ಬಿಟ್ರು ಅಂತ. ಹೀಗೆ ಉಲ್ಟಂ ಪಲ್ಟಾ ಮಾಡಿಕೊಂಡ್ಬಿಟ್ರು. ಈ ರೀತಿಯಾಗಿ ಭ್ರಮೆ ಆಯಿತು, ವಿಕಲ್ಪವಾಯಿತು ಅಂತ ಭ್ರಾಂತಿಮದ ಅಲಂಕಾರವನ್ನು ಕವಿ ಬಳಸ್ತಾನೆ. ಅಧಿರುಕ್ಮ ಮಂದಿರ ಗವಾಕ್ಷ ಮುಲ್ಲ ಸತ್ ಸುದೃಶೋರ ರಾಜ ಮುರಜಿದ್ದಿದೃಕ್ಷಯ ವದನಾರವಿಂದ ಮುದಯಾದ್ರಿ ಕಂದರಾ ವಿಧ ವಿವರೋದರ ಸ್ಥಿತಮಿವೆಂದು ಮಂಡಲಂ. ಆಮೇಲೆ ಅವರು ಮೆರವಣಿಗೆಯಲ್ಲಿ ಬರ್ತಾ ಇರ್ತಕ್ಕಂಥ ಕೃಷ್ಣನ ಕಾಣಬೇಕು ಅಂತ ಮಿಗಿಲಾದ ಕುತೂಹಲ. ಆ ಕುತೂಹಲದಿಂದ ಕಿಟಕಿಗಳಲ್ಲಿ ಮುಖಗಳನ್ನು ಇಟ್ಟು ನೋಡ್ತಾ ಇದ್ದಾರೆ, ಕಂಡಿ ಕಂಡಿಗಳಲ್ಲಿ ಇಟ್ಟು ನೋಡ್ತಾ ಇದ್ದಾರೆ. ನೀವು ಜೈಪುರಕ್ಕೆ ಹೋದರೆ ಆ ಜೈಪುರದಲ್ಲಿ ಹವಾಮಹಲ್ ಅಂತ ಒಂದು ಪ್ರಖ್ಯಾತವಾದ ಭವನ ಉಂಟು. ಆ ಹವಾಮಹಲ್ನಲ್ಲಿ ಕಂಡಿ ಕಂಡಿಗಳಾಗಿರ್ತಕ್ಕಂಥ ಜಾಲರಂಧ್ರಗಳು, ಕಿಟಕಿಗಳು ಬೇಕಾದಷ್ಟಿವೆ. ಅಲ್ಲಿಂದ ಅವರು ಮೆರವಣಿಗೆ ಇತ್ಯಾದಿ ನೋಡ್ತಾ ಇದ್ರು, ಅದು ಘೋಷ ಇದ್ದಂಥದ್ದು ಅಂತ. ಕೇರಳದಲ್ಲಿ ಕೂಡ ಹಳೆಯ ಇಲ್ಲಮ್ಮಗಳು ಅಂತ ಏನಿವೆ ಮನೆಗಳನ್ನು ನೋಡಿದ್ರೆ, ಅಲ್ಲಿಯೂ ಹಾಗೇನೆ ಸಣ್ಣ ಸಣ್ಣ ಜಾಲಗಳಿಂದ, ಜಾಲರಂಧ್ರಗಳಿಂದ ನೋಡ್ತಾ ಇದ್ದರು ಅಂತ. ಆ ರೀತಿಯಾಗಿ ಇವರು ಅಲ್ಲಲ್ಲಿ ಕಂಡಿ ಕಂಡಿಗಳಿಂದ ಕೂಡ ನೋಡೋದಕ್ಕೆ ಆರಂಭ ಮಾಡಿದ್ರು. ಅದು ಹೇಗಿತ್ತು ಅಂತಂದರೆ, ಉದಯ ಪರ್ವತದ ಬಂಡೆಗಲ್ಲುಗಳ ನಡುವಣ ಸಂಧಿಗಳಿಂದ ಚಂದ್ರಬಿಂಬದ ಕಾಂತಿ ಹೊಮ್ಮಿ ಬರುವಂತೆ ಇತ್ತು ಅಂತ. ಉದಯ ಪರ್ವತ ಅಂದರೆ ಚಂದ್ರ ಉದಯಿಸುವಾಗ ಒಂದು ಪರ್ವತದ ಹಿನ್ನೆಲೆಯಲ್ಲಿ ಉದಯಿಸಿದ್ರೆ ಅದು ಚಂದ್ರೋದಯ ಪರ್ವತ. ಆ ಪರ್ವತದ ಬಂಡೆಗಲ್ಲುಗಳ ಮಧ್ಯ ಮಧ್ಯದಲ್ಲಿ ಚಂದ್ರ ಕಾಣಿಸಿಕೊಂಡಂತೆ, ಆ ಕಂಡಿಗಳ ಮಧ್ಯ ಮಧ್ಯದಲ್ಲಿ ಈ ಸುಂದರಿಯರ ಮುಖ ಕಾಣಿಸ್ತಾ ಇತ್ತು, ಅದು ಚಂದ್ರಕಾಂತಿಯನ್ನು ಹೋಲ್ತಾ ಇತ್ತು. ಅದನ್ನು ಇಟ್ಟುಕೊಂಡು ಅವನು ಹೇಳ್ತಾನೆ, ವದನಾರವಿಂದ ಮುದಯಾದ್ರಿ ಕಂದರಾ ವಿವರೋದರ ಸ್ಥಿತಮಿವೆಂದು ಮಂಡಲಂ ಅಧಿರೂಢಯ ನಿಜನಿಕೇತ ಮುಚ್ಚಕೈ ಪವನಾವಧೂತ ವಸನಾಂತ ಯೈಕಯ ವಿಹಿತೋಪಶೋಭ ಮುಪಯಾತಿ ಮಾಧವೇ ನಗರಂ ವ್ಯರೋಚತ ಪತಾಕಯೇವ ತತ್. ಬಹಳ ಸುಂದರವಾದಂಥ ಒಂದು ಕಲ್ಪನೆಯನ್ನು ಮಾಡಿದ್ದಾನೆ. ಒಬ್ಬಳು ಅಲಂಕಾರ ಮಾಡಿಕೊಂಡು ಬಂದಾಗ ದೀರ್ಘವಾಗಿ ಸೆರಗನ್ನು ಇಳಿಬಿಟ್ಕೊಂಡಿದ್ಲು. ಅಧಿರೂಢಯ ನಿಜ ನಿಕೇತ ಮುಚ್ಚಕೈ ಭವನದ ಮೇಲೆ ಹತ್ತದ್ಲು, ಜೋರು ಗಾಳಿ ಬೀಸ್ತಾ ಇತ್ತು. ಪವನಾವಧೂತ ವಸನಾಂತ ಏಕಯ, ಆಗ ಗಾಳಿ ಜೋರಾಗಿ ಬೀಸಿ ಅವಳು ಉದ್ದದ ಸೆರಗು ಮೇಲೆ ಪಟಪಟನೆ ಹಾರತಾ ಇತ್ತು. ನೋಡಿದಾಗ ನಿಜನಿಕೇತ ಮುಚ್ಚ ಕೈಹಿ ವಿಹಿತ ಉಪಶೋಭಂ ಉಪಯಾತಿ ಮಾಧವೇ ನಗರಂ ವ್ಯರೋಚಿತ ಪತಾಕಯ ಇವ. ಆಗ ಕೃಷ್ಣನ ಬರವಿಗಾಗಿ ಮನೆಯ ಮೇಲೆ ಒಂದು ಬಾವುಟವನ್ನು ಸ್ವಾಗತದ ಪತಾಕೆಯನ್ನು ಹಾರಿಸಿದ್ದಾರೋ ಎನ್ನುವಂತೆ ಕಾಣಿಸ್ತಾ ಇತ್ತು ಅಂತ. ಅಂದರೆ ಉದ್ದದ ಸೆರಗು ಗಾಳಿಗೆ ಪಟಪಟನೆ ಮೇಲಕ್ಕೆ ಹಾರತಾ ಇದ್ದರೆ ಭವನದ ಮೇಲಿಂದ ನೋಡುವಾಗ ಕೃಷ್ಣನ ಆಗಮನಕ್ಕಾಗಿ ಅಲ್ಲಿ ಧ್ವಜಾರೋಪಣ ಮಾಡಿದ್ರೆ ಧ್ವಜಗಳ ಒಂದು ಪಟಪಟಾಯಮಾನವಾದ ಹಾರಾಟದ ತರಹ ಇತ್ತು ಅಂತ ಒಳ್ಳೆಯ ಕಲ್ಪನೆ. ಸಾಮಾನ್ಯವಾಗಿ ಸ್ಟಾರ್ ಹೋಟೆಲ್ಸು ಇತ್ಯಾದಿಗಳಲ್ಲೆಲ್ಲ ಮುಂದೆ ಉದ್ದಕ್ಕೆ ಬಣ್ಣ ಬಣ್ಣದ ಬಾವುಟಗಳನ್ನು ಏರಿಸಿರ್ತಾರೆ, ಅದು ಬಂದವರ ಗೌರವಾರ್ಥ ಅಂತ ಹೇಳ್ಬಿಟ್ಟಿದ್ವಿ. ಎಲ್ಲ ದಿವಸಗಳಲ್ಲೂ ಎಷ್ಟೋ ಬಾರಿ ಇರೋದಿಲ್ಲ, ಯಾರು ತುಂಬ ಡಿಗ್ನಿಟರೀಸ್ ಬರ್ತಾರೆ ಅಂದರೆ ಮಾಡ್ತಾರೆ, ಇಲ್ಲದೇ ತುಂಬ ದೊಡ್ಡ ಸೊಫಿಸ್ಟಿಕೇಟೆಡ್ ಹೋಟೆಲ್ ಆದರೆ ಅದನ್ನು ಮೇಂಟೈನ್ ಮಾಡೋಕ್ಕೂ ಜನ ಇರ್ತಾರೆ, ಅದರ ಬಿಲ್ಲನ್ನು ಇವರುಗಳ ಮೇಲೆ ಹಾಕ್ತಾರೆ, ಅದಕ್ಕೆ ಹಾಗೆ ಮಾಡ್ತಾರೆ. ಈ ಥರದ್ದುಂಟು. ಗೊರು ರಾಮಸ್ವಾಮಿ ಅಯ್ಯಂಗಾರರು ಅಮೆರಿಕೆಗೆ ಹೋದಾಗ ಅಮೆರಿಕೆಯಲ್ಲಿ ಗೊರೂರು ಅಂತ ಪ್ರವಾಸ ಕಥನವನ್ನು ಬರೆದರು, ತುಂಬ ರಸಮಯವಾಗಿದೆ. ಅವರ ಹೆಂಡತಿ ಎಲ್ಲ ಚೆನ್ನಾಗಿ ಅಯ್ಯಂಗಾರ ಸೀರೆ, ಕಚ್ಚೆ ಸೀರೆ ಉಟ್ಕೊಂಡಿದ್ದವರು. ಅವರು ಮೇಲಕ್ಕೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗಿನ ಮೇಲಕ್ಕೆ ಹತ್ತಿ ಬಂದು ನೋಡಿದ್ರಂತೆ. ಆ ಕಾಲದಲ್ಲಿ ಅದು ಬಹಳ ವಿಶೇಷ. ಆಮೇಲೆ ಸಿಯರ್ಸ್ ಟವರಂತೆ ಮತ್ತೊಂದು ಟ್ವಿನ್ ಟವರ್ಗಳು ಬಿತ್ತು, ಇನ್ನು ಬೇಕಾದಷ್ಟಿದೆ. ಈಗ ಬುರ್ಜ್ ಖಲೀಫಾನೋ ಯಾವುದೋ ಏನೋ ಒಂದು ಗಲ್ಫ್ ಕಂಟ್ರೀಸಲ್ಲಿ ಅದು ಮಹಾ ಕೋಲಾಹಲವಾಗಿ ಅತ್ಯುನ್ನತವಾದ ಬಿಲ್ಡಿಂಗ್ ಅಂತ ಮೆರೀತಾ ಇದೆ. ಇನ್ನು ಯಾವ ಮಲೇಷ್ಯಾದಲ್ಲೋ ಇಂಡೋನೇಷ್ಯಾದಲ್ಲೋ ಎಲ್ಲೋ ಇರುತ್ತವೆ ಈ ಥರದ್ದು. ಇವುಗಳು ಒಂದನ್ನು ಮೀರಿಸಿ ಒಂದು ಬರ್ತಾನೆ ಇರುತ್ತವೆ, ಅದಕ್ಕೆ ಕೊನೆ ಮೊದಲು ಇಲ್ಲ. ಆದರೆ ಬಹಳ ಕಾಲ ದೊಡ್ಡ ಖ್ಯಾತಿಯನ್ನು ಪಡೆದಿದ್ದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನ್ಯೂಯಾರ್ಕಲ್ಲಿ. ಆ ಭವನದ ಮೇಲೆ ಇವರು ಹತ್ತಿ ಹೋದಾಗ ಇವರು ಲಿಫ್ಟಲ್ಲಿ ಹೋಗದೆ ನಡ್ಕೊಂಡೇ ಹೋದ್ರಂತೆ. ಚಾಮುಂಡಿ ಬೆಟ್ಟ ಹತ್ತಲ್ವ, ನಮಗಿದೇನು ಕಷ್ಟ ಅಂತ ಹೇಳಿಬಿಟ್ಟು. ಆಮೇಲೆ ಆ ಮೇಲಕ್ಕೆ ಹೋದಾಗ ಅಲ್ಲಿ ಇವರಿಗೆ ಆ ಸೀರೆಯ ಸೆರಗು ಮೇಲೆ ಭರ್ರಂತ ಬೀಸುವ ಗಾಳಿಯಲ್ಲಿ ಹಾರಾಡ್ತಾ ಇದ್ದಾಗ ಪಾಪ ಹೆಚ್ಚು ಕಾಲ ನಿಲ್ಲೋಕ್ಕಾಗಲಿಲ್ವಂತೆ. ಅದೇ ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದಿದ್ದ ಹೆಂಗಸರು ನಿಶ್ಚಿಂತೆಯಾಗಿ ಯಾವುದೇ ಕಾಟವಿಲ್ಲದೆ ಇದ್ದರಂತೆ. ಆವಾಗ ಅನಿಸ್ತಂತೆ ಸೀರೆಗಿಂತ ಇದರೊಳಗೆ ಒಂದಿಷ್ಟು ಗುಣವಂತಿಕೆ ಇದೆ ಅಂತ ಹೇಳಿಬಿಟ್ಟಿದ್ದನ್ನು ಅವ್ರು ಬರೀತಾರೆ, ವಿನೋದವಾಗಿ ಬರೀತಾರೆ.
ಅಂದರೆ ನಮ್ಮ ವಸ್ತ್ರಾಲಂಕಾರ ಅದೆಷ್ಟು ಚೆನ್ನಾಗಿದ್ದರೂ ಈ ಜೋರು ಗಾಳಿ ಬೀಸಿದಾಗ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟವಾಗ್ಬಿಡುತ್ತಲ್ಲ. ಆದರೆ ಅದರ ಹಾರಾಟ ಮತ್ತೊಂದು ರೀತಿಯಲ್ಲಿ ಸುಂದರವಾಗಿರುತ್ತದೆ. ಆ ಧ್ವಜ ಪತಾಕೆ ತರ ಕಾಣಿಸ್ತಾ ಇರುತ್ತದೆ. ಕರಯುಗ್ಮ ಕರಯುಗ್ಮ ಪದ್ಮ ಮುಕುಲಾಪವರ್ಜಿತೈ ಪ್ರತಿವಿಶ್ಮಲಾಜ ಕುಸುಮೈರವಾ ಕಿರಣ್ ಅವದೀರ್ಣ ಶುಕ್ತಿ ಪುಟ ಮುಕ್ತಿ ಮುಕ್ತಿಕ ಮುಕ್ತ ಮೌಕ್ತಿಕ ಪ್ರಕರೈರಿವ ಪ್ರಿಯರಥಾಂಗಮಂಗನಾ. ಈಗ ಆ ಅಟ್ಟಾಲಿಕೆಗಳ ಮೇಲಿಂದ ಸುಂದರಿಯರೆಲ್ಲ ಕೃಷ್ಣನಿಗೆ ಸ್ವಾಗತದ ಲಾಜ ದುರ್ವ ಅಕ್ಷತೆ ಇವುಗಳನ್ನೆಲ್ಲ ಚೆಲ್ಲುತ್ತಾ ಇದ್ರು, ತಳೆಯುತ್ತಾ ಇದ್ರು ಅಂತ. ಇದು ನಮ್ಮ ಕಾವ್ಯಗಳಲ್ಲಿ ತುಂಬ ಬರುವಂಥ ಒಂದು ಸ್ವಾಗತ ಕೋರುವ ಕ್ರಮ. ಈಗೆಲ್ಲ ಅದೇ ತರಹ ಬಣ್ಣ ಬಣ್ಣದ ಹೊಳೆ ಹೊಳೆಯುವ ಕಾಗದದ ಚೂರುಗಳನ್ನು ಇತ್ಯಾದಿಗಳನ್ನು ಎಲ್ಲವನ್ನು ಎಸೆಯುತ್ತಾರೆ, ಅದು ಒಂದು ಕೋಲಾಹಲ ಮಾಡ್ತಾರೆ, ಹೂವಿನ ಪಕಳೆಗಳನ್ನು ಹಾಕ್ತಾರೆ. ಹಾಗೆ ಆ ಕಾಲದಲ್ಲಿ ಅರಳು ಆಮೇಲೆ ಅಕ್ಷತೆ ಮತ್ತು ದರ್ಭೆಯ ಅಥವಾ ಎಳೆಯ ಗರಿಕೆಯ ಚಿಗುರುಗಳನ್ನು ಇನ್ನು ಹೂಗಳನ್ನು ಕೂಡ ಅವುಗಳನ್ನು ಸೇರಿಸಿ ಸುರಿತಾ ಇದ್ರಂತೆ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಅವರು ತಮ್ಮ ಕಮಲದ ದಳಗಳಂಥ ಕೈಗಳಿಂದ ಅದನ್ನು ಎರಚ್ತಾ ಇದ್ದರೆ ಮುತ್ತಿನ ಚಿಪ್ಪುಗಳಿಂದ ಮುತ್ತನ್ನೇ ಎರಚ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತ. ಪ್ರಿಯ ರಥಾಂಗ ಮಂಗನ, ಪ್ರಿಯರಥಾಂಗ ಅಂತಂದರೆ ಶ್ರೀಕೃಷ್ಣ, ರಥಾಂಗ ಅಂದರೆ ಚಕ್ರ. ಪ್ರಿಯರಥಾಂಗ ಅಂದರೆ ಚಕ್ರ ತನಗೆ ಆತ್ಮೀಯವಾದದ್ದು. ಪ್ರಿಯಂ ರಥಾಂಗಂ ಯಸ್ಯ ಸಹ ಪ್ರಿಯ ರಥಾಂಗ ಅಂತ. ಹಾಗೆ ಅವನನ್ನು ಸ್ವಾಗತ ಮಾಡೋದಕ್ಕೆ ಮುತ್ತುಗಳನ್ನೇ ಎರಚ್ತಾ ಇದ್ದಾರ ತಮ್ಮ ಕಮಲ ಸದೃಶವಾದ ಕೈಗಳಿಂದ ಅನ್ನುವಂತೆ ಅಂತ ಕವಿ ವರ್ಣನೆಯನ್ನು ಮಾಡ್ತಾನೆ. ವಿಪುಲೇನ ಸಾಗರ ಶಯಸ್ಯ ಕುಕ್ಷಿಣ ಭುವನಾನಿಯಸ್ಯ ಪಪಿರೇ ಯುಗಕ್ಷಯೇ ಮದವಿಭ್ರಮಾಸ ಕಲಯ ಪಪೇ ಪುನಃ ಸಪುರಸ್ತ್ರಿಯೈಕ ತಮಯೈಕ ಯಾದೃಶ. ವಿಪುಲೇನ ಸಾಗರಶಯಸ್ಯ ಕುಕ್ಷಿಣ ಭುವನಾನಿಯಸ್ಯ ಪಪಿರೇ ಯುಗಕ್ಷಯೇ ಮದವಿಭ್ರಮ ಅಲ ಅಸಕಲತೆಯ ಪಪೇ ಪುನಃ ಸಹ ಪುರಸ್ತ್ರೀಯೈ ಏಕತಮಯ ಏಕಯ ದೃಶ. ಅಲ್ಲಿ ನೋಡಿ, ಅವರೆಲ್ಲರೂ ಕೂಡ ಕೃಷ್ಣನನ್ನು ಹೀರುವ ಹಾಗೆ ಕುಡಿದು ಬಿಡುವ ಹಾಗೆ ನೋಡ್ತಾ ಇದ್ರು. ಅದು ಎಂಥದ್ದು ಅಂದರೆ, ಪ್ರಳಯ ಕಾಲದಲ್ಲಿ ಸಾಗರಶಯಸ್ಯ ಕುಕ್ಷಿಣ ಭುವನಾನಿ ಯಸ್ಯ ಪಪಿರೆ ಯುಗಕ್ಷಯ. ಯುಗಕ್ಷಯ ಪ್ರಳಯ ಕಾಲದಲ್ಲಿ ಯಸ್ಯ ಕುಕ್ಷಿಣ ಯಾವನ ಹೊಟ್ಟೆಯಲ್ಲಿಂದ ಭುವನಾನಿ ಪಪಿರೆ ಮೂರು ಲೋಕಗಳು ಹೀರಲ್ಪಟ್ಟಿತು. ಪಪಿರೆ ಅಂತಂದರೆ ಕರ್ಮಣಿ ಪ್ರಯೋಗ ಲಿಟ್ಟು ಪೀತಾನಿ ಅಂತನ್ನುವ ಅರ್ಥ. ಅಂದರೆ ಅವನು ಪ್ರಳಯ ಕಾಲದಲ್ಲಿ ಸಪ್ತ ಸಾಗರಗಳ ನೀರನ್ನೇ ಹೀರಿ ಕುಡಿದು ಬಿಡ್ತಾನೆ. ಅಂಥವನನ್ನು ಅಲ್ಲಿದ್ದ ಒಬ್ಬೊಬ್ಬ ಹೆಣ್ಣು ಕೂಡ ಒಂದೊಂದು ಕಣ್ಣಿಂದಲೇ ಹೀರೋದಕ್ಕೆ ಆರಂಭ ಮಾಡಿಬಿಟ್ಲು ಅಂತ. ಜಗತ್ತನ್ನೆಲ್ಲ ಹೀರಬಲ್ಲಂಥ ಪರಮಾತ್ಮನ ಆ ಕುಕ್ಷಿ ಬಲ ದೊಡ್ಡದು. ಅವನನ್ನೇ ಒಂದು ಕಣ್ಣಿಂದಲೇ ನುಂಗಿ ನೊಣೆಯಬಲ್ಲಂತಹ ಈ ಸುಂದರಿಯರ ಕಣ್ಣಿನ ಹೀರುವಿಕೆಯ ಬಲ ದೊಡ್ಡದೋ ಗೊತ್ತಾಗೋಲ್ಲ. ಅದನ್ನು ನೋಡಿದಾಗ ನಮಗೆ ತಿಳಿಯುತ್ತೆ ಇವರ ಬಲವೇ ದೊಡ್ಡದು ಅಂತ. ಅಂದರೆ ಆ ರೂಪವನ್ನು ಅಷ್ಟನ್ನು ಅಂತರಂಗಕ್ಕೆ ತೆಗೆದುಕೊಳ್ಳುವಷ್ಟು ಗಾಢವಾಗಿ ಅವರು ಕಂಡ್ರು ಅನ್ನುವುದು, ಅಷ್ಟು ಪ್ರೀತಿಯನ್ನು ಗೌರವವನ್ನು ತೋರಿಸಿದ್ರು ಅನ್ನುವುದು ತಾತ್ಪರ್ಯ. ನಮ್ಮಲ್ಲಿ ಈ ರೀತಿಯಾದ ಕಲ್ಪನೆಗಳನ್ನು ಮಾಡ್ತಾರೆ. ಅಂದರೆ ರೂಪ ಕಣ್ಣಿಗೆ ಸಿಗುವ ವಿಷಯ, ಆದರೆ ದ್ರವಗಳು ಬಾಯಿಗೆ ಸಿಗತಕ್ಕಂಥ ವಿಷಯ. ಆ ದ್ರವವನ್ನು ಬಾಯಿಯಿಂದ ಹೀರುವುದು, ರೂಪವನ್ನು ಕಣ್ಣಿಂದ ಹೀರುವುದು ಅಂತ ಬಾಯಿಯ ಕೆಲಸವನ್ನು ಕಣ್ಣಿಗೆ ಕೊಡೋದು, ಕಿವಿಯಿಂದ ಎಲ್ಲ ಒಳ್ಳೆಯ ವಾಕ್ಯಾಮೃತವನ್ನು ಹೀರಿದ್ರು ಅಂತ ಇವೆಲ್ಲ ಮಾಡ್ತಾರೆ. ಒಂದು ಇಂದ್ರಿಯದನ್ನು ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಮಾಡೋದು ಕವಿ ಕಲ್ಪನೆಯ ಸೊಗಸು. ಕಿವಿಯಿಂದಿಂಟಿಸುವರ ಸಮಸ್ತ ರಸಮಂ ಅಂತ ನೇಮಿಚಂದ್ರ ಹೇಳ್ತಾರಲ್ಲ, ಕವಿಗಳು ಕಿವಿಯಿಂದಲೇ ನವರಸಗಳನ್ನು ಕುಡಿಸ್ತಾರೆ, ಬ್ರಹ್ಮ ಬಾಯಿಂದ ಷಡ್ರಸಗಳನ್ನು ಮಾತ್ರ ಕುಡಿಸ್ತಾನೆ, ಅದೇನು ವಿಶೇಷ. ಒಂದು ಅವಧಾನದಲ್ಲಿಯೋ ನಾನು ಹೇಳಿದ ಪದ್ಯ ನನಗೆ ನೆನಪಾಗುತ್ತದೆ. ರಸಷಟ್ಕೈಕ ವಿಶ್ರಾಂತ ಕಲಾ ಧಾತು ಕಿಮುಜ್ವಲ ಅನಂತರಸ ವಿಸ್ತೀರ್ಣ ಸಾ ಕಲಾ ಖಲು ಸತ್ಕವೇಹೆ ಅಂತ. ಆರೇ ರಸ ಇರತಕ್ಕಂಥ ಬ್ರಹ್ಮನ ಸೃಷ್ಟಿ ಏನು ದೊಡ್ಡದು, ಅವನ ಹೆಂಡತಿಯ ಪ್ರಭಾವದಿಂದ ಕವಿ ಮಾಡುವ ಸೃಷ್ಟಿಯಲ್ಲಿ ಅನಂತ ರಸಗಳಿರುತ್ತವೆ, ಕಡಿಮೆ ಅಂದರೆ 9 ರಸ ಇರುತ್ತೆ ನವರಸ ಅಂತ. ಈ ಥರದ್ದಾಗಿ ಅದಕ್ಕಿಂತ 1.5 ಪಟ್ಟು ದೊಡ್ಡದು. ಈ ಮಹಾರಾಷ್ಟ್ರದಲ್ಲಿ ಉತ್ತರ ಭಾರತದಲ್ಲೆಲ್ಲನೂ ಸವಾಯಿ ಗಂಧರ್ವ ಅಂತ ಬಹಳ ಪ್ರಸಿದ್ಧರಾಗಿದ್ದರು ಗಾಯಕರು. ಸವಾ ಅಂತಂದರೆ ಒಂದು ಕಾಲು ಅಂತ, ಅಂದರೆ ನೀನಂದರೆ ಸೇರಿಗೆ ಸವಾ ಸೇರಂತೆಲ್ಲ ನಮ್ಮಲ್ಲೂ ಕೂಡ ಆ ಕಡೆಯಿಂದ ಗಾದೆ ಬಳಸ್ತದೆ. ಸೇರು ಅಂದರೆ 4 ಪಾವುಗಳದ ಒಂದು ಪ್ರಮಾಣ,
ಅದು ಸವಾ ಸೇರ್ ಅಂತಂದರೆ ನಾಲ್ಕು ಪಾವಗಳು ಪ್ಲಸ್ ಒಂದು ಪಾವು, ಐದು. ಸವಾ ಅಂತಂದರೆ ಕಾಲು ಭಾಗ ಅಂತ. ಅಲ್ಲಿ ನೋಡಿ ಒಂದು ವಿಚಿತ್ರ ಭಾಷೆಯ ಬೆಳವಣಿಗೆ ಅದು ಹೇಗೆ ಅನ್ನೋದಕ್ಕೆ, ಒಂದು ಕಾಲು ಅಂದರೆ ಪಾಸಿಟಿವ್ ಆದ ಅರ್ಥ, ಅದೇ ಒಂದೂವರೆ ಅಂತಂದರೆ ನೆಗೆಟಿವ್ ಆದ ಅರ್ಥ. ಡೇಡ್ ಅಂತ ಹೇಳ್ಬಿಟ್ಟು ಅಂತಾರೆ, ಡೇಡ್ ಡಾಯಿ ಅಂತೆಲ್ಲ ಬಳಕೆಯಲ್ಲಿರ್ತಕ್ಕಂಥದ್ದು ಹಿಂದಿಯ ಅಳತೆ ಫ್ರ್ಯಾಕ್ಷನ್ಸು. ಅಲ್ಲಿ ಡೇಡ್ ಅಂತಂತಂದರೆ ಒಂದೂವರೆ, ಒಂದೂವರೆ ಬುದ್ಧಿ ಅಂದರೆ ಸರಿಯಾಗಿಲ್ಲ ಅವನು ಅಂತ ಅರ್ಥ ಅಂತ. ಅಂದರೆ ಒಂದು ಕಾಲು ತುಂಬ ಸರಿ, ಒಂದೂವರೆ ತಪ್ಪು ಅಂತಾಯ್ತು. ಎಲ್ಲಾದರೂ ಉಂಟೆ ಭಾಷೆಯ ಕ್ರಮ, ಯಾವುದನ್ನೋ ಸ್ವೀಕರಿಸುತ್ತೆ ಇನ್ಯಾವುದನ್ನೋ ಸ್ವೀಕರಿಸೋಲ್ಲ. ಜನ ಅದು ಯಾವುದೋ ಒಂದು ಮಟ್ಟಕ್ಕೆ ಗೌರವ ಕೊಡ್ತಾರೆ, ಮತ್ತೊಂದಕ್ಕೆ ಕೊಡೋಲ್ಲ. ಅದು ಹೇಳೋದಕ್ಕಾಗೋದೇ ಇಲ್ಲ. ನಮ್ಮ ಇಚ್ಛೆಯೊಂದರಿಂದಲೇ ಭಾಷೆಯನ್ನು ಬೆಳೆಸೋಕ್ಕಾಗೋಲ್ಲ. ಸಮುದಾಯ ಒಪ್ಪಿಕೊಳ್ಳಬೇಕು. ಸಮುದಾಯ ಒಪ್ಪಿಕೊಳ್ಳಬೇಕು ಅಂದರೆ ಕಾಲ ಪರೀಕ್ಷೆ. ಈಗ ಎಂಥದ್ದು ಶಂಕರ ಭಟ್ರು ಮತ್ತು ಅವರ ಪರಿವಾರದವರು ಹೊಸ ಹೊಸ ರೀತಿಯಲ್ಲಿ ಕನ್ನಡನ ಬೆಳೆಸ್ತಾ ಇದ್ದೀವಿ ಅಂತ ಮಾಡ್ಕೊಂಡಿದ್ದಾರಲ್ಲ. ದಟ್ಸ್ ಕನ್ನಡ ಅಂತೋ, ಮತ್ತೊಂದು ಕನ್ನಡ ಅಂತೋ, ಇನ್ನೇನೇನೋ ಕನ್ನಡ ಅಂತೆಲ್ಲ ಹೇಳಿಬಿಟ್ಟು ಮಾಡ್ಕೊಂಡಿದ್ದಾರೆ. ಏನು ಗುರು, ಏನಿಲ್ಲ ಶಿಷ್ಯ, ಈ ಥರದ್ದು ಎಂತೆಂಥದ್ದು ಹುಚ್ಚುಚ್ಚು. ಅದರೊಳಗೆ ದಿನ ದಿನೇ ಭಯಾನಕವಾದಂಥ ಕನ್ನಡ ಪದಗಳನ್ನು ಸೃಷ್ಟಿ ಮಾಡ್ತಾರೆ, ಯಾರೂ ಬಳಸೋಕ್ಕಾಗೋದಿಲ್ಲ. ಅದು ಕ್ರಮವಾಗಿ ಜನಸಾಮಾನ್ಯದಲ್ಲಿ ಬರಬೇಕು, ಬರವಣಿಗೆಯಲ್ಲಿ ಬರಬೇಕು. ಸುಮ್ಮನೆ ಪದಗಳನ್ನು ಸೃಷ್ಟಿ ಮಾಡಿಬಿಟ್ಬಿಟ್ರೆ ಅನಾಥ ಪ್ರಯತ್ನಗಳ ಥರ. ಅದು ಒಂದು ಕಾವ್ಯದಲ್ಲಿ, ಒಂದು ಕಥೆಯಲ್ಲಿ, ಒಂದು ಕಾದಂಬರಿಯಲ್ಲಿ, ಒಂದು ಕಾಂಟೆಕ್ಸ್ಟಲ್ಲಿ ಬರಬೇಕು. ಸುಮ್ಮನೆ ಒಂದಿಷ್ಟು ಕಾಳನ್ನು ಬೇಯಿಸಿ ಎದುರುಕ್ಕಿಟ್ಬಿಟ್ರೆ ಯಾರಿಗೂ ತಿನ್ನೋಕ್ಕಾಗೋದಿಲ್ಲ. ಅದನ್ನೊಂದು ಹುಳಿನಲ್ಲೋ, ಒಂದು ಪಲ್ಯದಲ್ಲೋ, ಒಂದು ಉಸುಲಿನಲ್ಲೋ ಹಾಕಿ ಒಗ್ಗರಣೆ ಬಡಿಬೇಕು. ಆಗಲೇ ಆಗತಕ್ಕಂಥದ್ದು ಕಾಂಟೆಕ್ಸ್ಚುಲೈಸ್ ಮಾಡಬೇಕು, ಆಗ ಬರ್ತದೆ ಬಳಕೆಗೆ. ಈಗ ನೋಡಿ, ಕುವೆಂಪು ಅವರು ಶ್ರೀಸಾಮಾನ್ಯ ಅನ್ನೋ ಒಂದು ಪದ ಬಳಸಿದ್ರು. ತುಂಬ ಜನಕ್ಕೆ ಅದು ಕುವೆಂಪು ಅವರು ಬಳಸಿದ್ದು ಅಂತ ಗೊತ್ತಿಲ್ಲ. ಅರೆ, ಎಲ್ಲೆಲ್ಲಿಯೂ ಜನಜನಿತವಾಗಿದೆ ದಶಕಗಳಿಂದ. ಅವರೊಂದು ಕಡೆ ಶ್ರೀಸಾಮಾನ್ಯನೇ ಭಗವನ್ ಮಾನ್ಯಂ ಅಂತ ಬರೀತಾರೆ. ಸ್ವತಂತ್ರ ಭಾರತದಲ್ಲಿ ಅವರ ಇಕ್ಷಗಂಗೋತ್ರಿ ಎನ್ನುವ ಕವನ ಸಂಕಲನದ ಒಂದು ಪ್ರಗಾಥ ಅದು, ಸ್ವಾತಂತ್ರ್ಯೋದಯ ಮಹಾಪ್ರಗಾಥ ಅಂತ. ಅಲ್ಲಿ ಶ್ರೀಸಾಮಾನ್ಯನೇ ಭಗವನ್ ಮಾನ್ಯಂ ಅಂತ ಹೇಳ್ತಾರೆ. ಅವರು ಆ ಕಾವ್ಯದ ಕಾಂಟೆಕ್ಸ್ಟ್ನಲ್ಲಿ ಬಳಸಿದ್ದರಿಂದ ವಿಶೇಷವಾಯಿತು. ಅವರು ಆ ಥರದ್ದು ಎಷ್ಟೊಂದೆಲ್ಲ ಮಾಡಿದ್ದಾರೆ, ಅದಷ್ಟು ಕಲೆಯ ರೂಪದಲ್ಲಿ ಬಂದಿದ್ದರಿಂದ ಆಯಿತು. ಈಗ ಡಿ ವಿ ಜಿ ಅವರ ಕಗ್ಗದ ಎಷ್ಟೆಷ್ಟೋ ಪದಗಳು ಆ ಕಗ್ಗದ ಪದ್ಯದ ಹಿನ್ನೆಲೆಯಲ್ಲಿ ಬಂದು ಆಗಿವೆ. ಸುಮ್ಮನೆ ಹೆಂಗೆ ಮಾಡಿದ್ರೆ ಆಗೋಲ್ಲ, ಸುಮ್ಮನೆ ಮಾಡಿದ್ರೆ ಯಾವುದೋ ಒಂದೋ ಎರಡೋ ಪದ ಉಳಿಬೋದು. ಉದಾಹರಣೆಗೆ, ಎಲ್ಲ ಕಡೆಗೂ ಜೆರಾಕ್ಸ್ಗೆ ನೆರಳಚ್ಚು ಅಂತಕ್ಕಂಥ ಒಂದು ಪದ ಇದೆ, ಫೋಟೋ ಕಾಪಿಯಿಂಗ್ ಅಂತ. ಅದನ್ನು ಜಿ ಎಸ್ ಶಿವರುದ್ರಪ್ಪನವರು ಕಾಯಿನ್ ಮಾಡಿ ಕೊಟ್ಟಿದ್ದು, ತುಂಬ ಸುಂದರವಾದ ಪದ. ಬೆರಳಚ್ಚು ಇದ್ದಂತೆ ನೆರಳಚ್ಚು, ಟೈಪಿಂಗ್ ಅನ್ನೋ ಬೆರಳಚ್ಚಿದ್ದಂತೆ ಇದು ನೆರಳಚ್ಚು ಅಂತ ಮಾಡಿದ್ರು. ಆ ಥರ ಅಲ್ಲಿ ಇಲ್ಲಿ ಆಗುತ್ತದೆ. ಟನ್ಗಟ್ಟಲೆ ಪದಗಳು, ಸಾವಿರಗಟ್ಟಲೆ ಪದಗಳನ್ನು ಹಾಗೆ ಸೃಷ್ಟಿ ಮಾಡಿ ಎರಚಿಬಿಟ್ರೆ ಆಗೋಲ್ಲ ಅಷ್ಟು. ಯಾಕೆ, ಎಷ್ಟೆಷ್ಟು ಶತಮಾನಗಳಿಂದ ಅಮರಸಿಂಹ ಇರಬಹುದು, ಮೇದಿನೀಕರ್ ಇರಬಹುದು, ಯಾದವ ಪ್ರಕಾಶ ಇರಬಹುದು, ಕೇಶವ ಇರಬಹುದು, ಇವರೆಲ್ಲರೂ ಕೂಡ ಹಲಾಯುಧ, ಇವರುಗಳೆಲ್ಲ ನಿಘಂಟುಗಳು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಅಮರಕೋಶ, ಕೇಶವ ಕಲ್ಪದ್ರು ಕೋಶ, ಕೇಶವ ಕೋಶ, ಮೇದಿನಿ ಕೋಶ, ವೈಜಯಂತಿ ಕೋಶ, ಈಗ ಬೇಕಾದಷ್ಟು ಕೋಶಗಳು. ಅವರೆಲ್ಲ ಪದಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದರು. ಕವಿಗಳು ಬಳಕೆ ಮಾಡದೇ ಇದ್ದರೆ ಆ ಪದಗಳು ಬರೋದಿಲ್ಲ. ಎಷ್ಟೋ ಬಾರಿ ಕವಿಗಳು ಬಳಕೆ ಮಾಡಿದ್ರು, ಮತ್ತೆ ಮತ್ತೆ ಬಳಕೆ ಮಾಡದೇ ಇದ್ದರೆ ಅದು ಸ್ವೀಕಾರ್ಯವಾಗೋದಿಲ್ಲ. ಆ ಥರದ್ದು ಉಂಟು. ಇದನ್ನು ನಾವು ಗಮನಿಸಿಕೊಳ್ಳಬೇಕಾಗುತ್ತದೆ. ನೋಡಿದಾಗ ಆ ಕಲ್ಪನೆಗೆ, ಆ ರೀತಿಯಾದಂಥ ಲಕ್ಷಣಾವೃತ್ತಿಗೆ, ಇವಕ್ಕೆ ಎಲ್ಲ ಅದೊಂದು ಯೋಗ ಅಷ್ಟೇ. ಪುಣ್ಯೈ ಯಶೋ ಲಭ್ಯತೆ ಅಂತಾರಲ್ಲ, ಹಾಗೆ ಆ ಥರದ್ದಾಗುತ್ತದೆ. ಕಿವಿಯಿಂದ ಕಾವ್ಯ ರಸವನ್ನು ಕುಡಿಸುವಂಥದ್ದು, ಕಣ್ಣಿಂದ ಸೌಂದರ್ಯ ರಸವನ್ನು ಕುಡಿಸ್ತಕ್ಕಂಥದ್ದು, ದೃಶ್ಯ ರಸವನ್ನು, ಹೀಗೆಲ್ಲ ಆ ರೀತಿಯಾದ ಒಂದು ದಿವ್ಯ ಕಲ್ಪನೆಯನ್ನು ಅವರು ಮಾಡಿದ್ದಾರೆ. ಆಮೇಲೆ ಮುಂದೆ ನಾವು ಹೋಗ್ತಾ ಇದ್ದಂತೆ, ಅಭಿಯಾತಿನ ಸತೃಶ ಏಷ ಚಕ್ಷುಷೋ ಹರಿರ್ತ್ಯಖಿದ್ಯತನಿ ತಂಬಿನೀಜನ ನ ವಿವೇದಯ ಸತತಮೇನ ಮೀಕ್ಷತೆ ನ ವಿತೃಷ್ಣತಾಂ ವ್ರಜತಿ ಕಲ್ವಸಾವಪಿ. ತುಂಬ ಸುಂದರವಾದ ಪದ್ಯ. ಅಭಿಯಾತಿನ ಸತೃಶ ಏವ ಏಷ ಚಕ್ಷುಷೋ ಹರಿರಿತಿ, ಚಕ್ಷುಷೋ ಹರಿರಿತಿ ಅತ್ಯಖಿದ್ಯತ ನಿತಂಬಿನಿ ಜನ. ಅಯ್ಯೋ, ಇದೇನಿದು, ಇವನು ನಮ್ಮ ಕಣ್ಣಿನ ಆಸೆ ತೀರುವ ಮುನ್ನವೇ ಮುಂದೆ ಹೊರಟೋಗ್ಬಿಡ್ತಾ ಇದ್ದಾನಲ್ಲ ಕೃಷ್ಣ ಅಂತ ಸಂಕಟ ಪಟ್ಕೊಂಡಂತೆ. ಅಭಿಯಾತಿ ಮುಂದೆ ಹೊರಟೋಗ್ತಾ ಇದ್ದಾನೆ. ನಹ ಚಕ್ಷುಷಃ ಸತೃಶ ಏವ, ಇನ್ನೂ ನಮ್ಮ ಕಣ್ಣುಗಳು ಬಾಯಾರಿಕೆಯಿಂದ ಕೂಡಿರುವಾಗಲೇ ಹರಿಹಿ ಹೊರಟೋಗ್ತಾ ಇದ್ದಾನಲ್ಲ ಅಂತ ಅಖಿದ್ಯತ
ದುಃಖಪಟ್ಟರು ಅಲ್ಲಿಯ ಸ್ತ್ರೀಯರು. ಆದರೆ ಪಾಪ ಬಡಪಾಯಿಗಳಿಗವ್ರಿಗೆ ಗೊತ್ತಿಲ್ಲ, ಇಂದ್ರಪ್ರಸ್ಥದವರಿಗೆ. ನ ವಿವೇದ ಎಸ್ ಸತತ ಮೇನ ಮೀಕ್ಷತೆ ನ ವಿತೃಷ್ಣತಾಂ ವ್ರಜತಿ ಕಲ್ವಸಾವಪಿ. ದ್ವಾರಾವತಿಯಲ್ಲಿ ಪ್ರತಿದಿನವೂ ಕೃಷ್ಣನನ್ನು ನೋಡಿದ್ರೂ ಕೂಡ ಅಲ್ಲಿಯ ಜನರಿಗೆ ತೃಪ್ತಿ ಆಗಿಲ್ಲ ಅಂದರೆ, ಒಂದು ದಿವಸ ಬಂದ ಮಾತ್ರಕ್ಕೆ ನೋಡಿಬಿಟ್ಟು ಕೃಷ್ಣನ ತೃಪ್ತಿ ಆಗುತ್ತೆ ಅಂತಂದರೆ ಆಗತ್ತೀಯ ಅಂತ. ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯ ಅಂತನ್ನುವ ಮಾತನ್ನು ಇದೇ ಕವಿಯೇ ಬರೆದಿದ್ದಾರಲ್ಲ. ಮತ್ತೆ ಮತ್ತೆ ಹೊಸ ಹೊಸದನ್ನು, ಹೊಸ ಹೊಸ ಚೆಲುವನ್ನು, ಸೌಂದರ್ಯವನ್ನು, ಸ್ವಾರಸ್ಯವನ್ನು ತೋರ್ಪಡಿಸುವಂಥದ್ದು ಅಂತ ಆ ರೀತಿಯಾದದ್ದು. ಅಂದರೆ ಪರಿಪೂರ್ಣ ಸೌಂದರ್ಯದ ಸ್ವಾರಸ್ಯ, ಮಹತ್ವ, ಸತ್ವ ಆ ಬಗೆಯಾದದ್ದು. ಅದು ಎಷ್ಟೂ ಕೂಡ ಕೊರತೆಯನ್ನು ಉಂಟು ಮಾಡದೇ ಇರತಕ್ಕಂಥದ್ದು, ನಿರವಧಿಕವಾದದ್ದು, ನಿರ್ಭರವಾದದ್ದು ಅನ್ನುವ ದೃಷ್ಟಿ. ಹೀಗೆಲ್ಲ ಮೆರವಣಿಗೆ ಆಗ್ತಾ ಬರುತ್ತದೆ. ತೃಣವಾಂಚಯ ಮುಹುರವಂಚಿತಾನನಾನ್ ನಿಚಯೇಶು ಯತ್ರ ಹರಿತಾಶ್ಮವೇಶ್ಮನಾಂ ರಸನಾಗ್ರಲಗ್ನ ಕಿರಣ ಅಂಕುರ ಅಂಜನೋ ಹರಿಣಾನ್ ಗೃಹೀತ ಕವಲ ಅನಿವೈಕ್ಷತ. ಆಮೇಲೆ ಕೃಷ್ಣನ ಕರ್ಕೊಂಡು ಹೋಗಿ ಮಯಸಭೆಯಲ್ಲಿಯೇ ಬಿಡದಿ ಮಾಡಿಸ್ತಾರೆ. ಅದನ್ನು ಈ ಕವಿ ಹೀಗೆ ಕಲ್ಪಿಸಿದ್ದಾನೆ. ಮೂಲದಲ್ಲಿ ಆ ಥರ ಏನಿಲ್ಲ. ಮೂಲದಲ್ಲಿ ದುರ್ಯೋಧನ ಪ್ರಾಯಶಃ ಅಲ್ಲಿ ಬಿಡದಿ ಮಾಡಿದ್ದ ಅನ್ಸತ್ತೆ. ಮಯಸಭೆಯನ್ನು ನೋಡಿ ಭ್ರಮೆಗೊಂಡು ಒದ್ದಾಡಿ ಅವಮಾನ ಮಾಡಿಕೊಂಡು ಎಲ್ಲ ಕೋಲಾಹಲ ನಮಗೆ ಗೊತ್ತೇ ಇದೆ ಮಹಾಭಾರತದ ಕಥೆಯ ಪ್ರಕಾರ. ಇಲ್ಲಿ ಆ ಒಂದು ಮಯಸಭೆಯಲ್ಲಿ ಕೃಷ್ಣನಿಗೆ ಯಾದವರಿಗೆ ಬಿಡಾರ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮರಕತಮಯವಾದ ಗೋಡೆಗಳು, ಕೆಲವು ಎಲ್ಲ ಅಲಂಕಾರಗಳು ಇದ್ದುವಂತೆ. ತೃಣವಾಂಚಯ ಮುಹುರ ವಾಂಚಿತ ಆನನಾನ್ ನಿಚಯೇಶು ಯತ್ರ ಹರಿತಾಶ್ಮವಿಶ್ಮನಾಂ. ಮರಕತ ಮಣಿಗಳಿಂದ ನಿರ್ಮಿತವಾದಂಥ ಕೆಲವು ಭಾಗಗಳಲ್ಲಿ ಆ ಕಾಂತಿ, ಮರಕತ ಮಣಿ ಕಾಂತಿ ಒಳ್ಳೆ ಹಸಿರು ಹುಲ್ಲು ಬೆಳೆದಂತೆ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಹರಿಣಾನ್ ಗೃಹೀತ ಕವಲಾನಿ ವೇಕ್ಷತ, ಜಿಂಕೆಗಳು ಅದನ್ನು ಕಂಡು ಬಾಯ್ಬಿಟ್ಟು ರಸನಾಗ್ರಲಗ್ನ ಕಿರಣಾಂಕುರ ಅಂಜನ, ಆ ನಾಲಿಗೆ ಚಾಚಿಕೊಂಡು ಆ ಕಿರಣಗಳನ್ನು ಹುಲ್ಲು ಅಂತ ಭಾವಿಸಿ ಅಗೆಯೋದಿಕ್ಕೆ ಹೋಗ್ತಾ ಇದ್ವಂತೆ. ಅದನ್ನು ನೋಡಿ ಜನರು ನಿಜವಾಗಿಯೂ ಅಲ್ಲಿ ಹುಲ್ಲಿದೆ, ಇವು ಮೇಯ್ತಾ ಇವೆ ಅಂತ ಭಾವಿಸ್ಕೋತಾ ಇದ್ರು. ಆ ರೀತಿಯಾದ ಭ್ರಮೆಯನ್ನು ಉಂಟು ಮಾಡುವಂತಹ ಮೈಸಭೆಯಲ್ಲಿ ವಾಸಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಅಂತ ಒಂದು ಕಲ್ಪನೆಯನ್ನು ಮಾಡ್ತಾನೆ. ಉರಗೇಂದ್ರ ಮೂರ್ಧ ರುಹ ರತ್ನ ಸನ್ನಿಧೇರ್ ಮುಹುರುನ್ನತ ಸ್ಯರಸಿತೆ ಪಯೋಮುಚ ಅಭವನ್ ಯದಂಗನ ಭುವ ಸಮುಚ್ವಸನ್ ನವವಾಲವಾಯಜ ಮಣಿಸ್ಥಲಾಂಕುರಾ. ಅಲ್ಲಿ ಮತ್ತೆ ಒಂದು ಸೊಗಸಾಗಿರ್ತಕ್ಕಂಥ ವೈಡೂರ್ಯಮಯವಾದ ಮಣಿಗಳಿಂದ, ವೈಡೂರ್ಯದ ಮಣಿಗಳಿಂದ ಮಾಡಿದಂತಹ ಅಲಂಕಾರಗಳೆಲ್ಲ ಇದ್ದವು. ಅಲ್ಲಿ ನಾಗಾಲಂಕಾರಗಳಿದ್ವು. ಆ ಫಣಾಮಣಿಗಳ ಥರ ರತ್ನಾಲಂಕಾರಗಳನ್ನು ಎಲ್ಲ ಕೂಡ ಮಾಡಿದ್ರು. ಅಲ್ಲಿ ಮೇಘ ಗರ್ಜನೆಯ ಒಂದು ಹಿನ್ನೆಲೆಯಲ್ಲಿ ಇವುಗಳು ಕಂಡಾಗ ಆ ವೈಡೂರ್ಯ ರಾಶಿಗಳು ಮತ್ತೆ ಬೆಳೀತಾ ಇದ್ವಾ ಅನ್ನುವಂಥರ ಇತ್ತು ಅಂತ ಒಂದು ಕವಿ ಕಲ್ಪನೆ. ವೈಡೂರ್ಯ ಹುಟ್ಟುವುದು ಮೋಡ ಗರ್ಜಿಸಿದಾಗ ಅಂತ. ಆ ವೈಡೂರ್ಯದ ಮಣಿಗಳಿಂದ ಆದಂತಹ ಪ್ರಾಂತದಲ್ಲಿ, ಆ ಮೈಸಭೆಯ ಭಾಗದಲ್ಲಿ ಮತ್ತೆ ಮತ್ತೆ ಮೇಘ ಗರ್ಜನೆಯಾಗಿ ಈ ಒಂದು ದಿವ್ಯ ರತ್ನಗಳು ಹುಟ್ಟುತ್ತಾ ಇವ್ಯಾ ಅನ್ನುವಂಥ ರೀತಿಯಲ್ಲಿ ತೋರಿಸ್ತಾ ಇತ್ತು. ಮತ್ತು ಅಲ್ಲೆಲ್ಲ ಪಾತಾಳ ಲೋಕದ ಹಾವುಗಳೇ ತಮ್ಮ ಫಣಾಮಂಡಲದ ರತ್ನಗಳನ್ನು ಮೆರೆಸ್ತಾ ಇವ್ಯಾ ಅನ್ನೋ ಥರ ಇತ್ತು ಅಂತ ಕವಿ ಬರೀತಾನೆ. ನಾನು ಮೊದಲೇ ಹೇಳಿದ್ದೀನಿ ಪಾಪ, ಕವಿ ಏನೋ ಬಟ್ಟ ಬಡತನ ಕಂಡಿರಬೇಕು. ಎಲ್ಲೆಲ್ಲಿಯೂ ಮಣಿಗಳ ಪ್ರಸ್ತಾವ ಬಂದರೆ ಪುಂಖಾನುಪುಂಖವಾಗಿ ವರ್ಣನೆ ಮಾಡಿಬಿಡ್ತಾನೆ. ಹಿಂದೆ ಎಲ್ಲ ಕೆಲವು ಲೇಖಕಿಯರು ವಿಶೇಷವಾಗಿ ತಮ್ಮ ಆಸೆ ತೀರಿಸ್ಕೊಳ್ಬೇಕು ಅಂತ ಕಾದಂಬರಿಯ ಹೀರೋಯಿನ್ಗೆ ಒಂದು ರಾಶಿ ಸೀರೆಗಳು, ಒಂದು ರಾಶಿ ಒಡವೆಗಳು ಎಲ್ಲ ಹಾಕ್ತಾಯಿದ್ರು. ಪಾಪ ಅವ್ರು ಕಂಡಿರೋದಿಲ್ಲ, ತಮ್ಮ ಕಥಾನಾಯಿಕೆಯರಿಗಾದರೂ ಇರಲಿ ಅಂತ ಹೇಳಿಬಿಟ್ಟಿದ್ನು. ಆ ರೀತಿಯಲ್ಲಿ ಈ ಮಾಘಕವಿ ಕೂಡ ಮಾಡಿರತಕ್ಕಂಥದ್ದು, ತಾನು ಬದುಕಿನಲ್ಲಿ ಏನೂ ಕಾಣೋಕ್ಕಾಗಲಿಲ್ಲ ಅಂತ ಈ ಬಗೆಯಲ್ಲೆಲ್ಲ ವಿಜೃಂಭಣೆಯನ್ನು ಮಾಡಿದನೋ ಏನೋ ಅನ್ಸತ್ತೆ. ನಲಿನಿ ನಿಗೂಢ ಸಲೀಲಾಚ ಯತ್ರಸ ಸ್ಥಲಮಿತ್ಯದಃಪತತಿ ಆಸುಯೋಧನೆ ಅನಿಲಾತ್ಮಜ ಪ್ರಹಸನ ಆಕುಲ ಅಖಿಲ ಕ್ಷಿತಿಪಕ್ಷಯಾಗಮ ನಿಮಿತ್ತ ತಾಮ್ಯಯೌ. ಅಲ್ಲಿ ತುಂಬ ಕರವಾಲ ಕೋಮಲವಾದ, ಅಂದರೆ ಕತ್ತಿಯ ಹಾಗೆ ಇರತಕ್ಕಂಥ ನೀಲಮಣಿಗಳಿಂದ ನಿರ್ಮಿತವಾದ ಸರೋವರಗಳಿದ್ದುವು ಅಂತ. ಅಂದರೆ ಅಲ್ಲಿ ಸ್ವಾರಸ್ಯ ಏನು ಹೇಳ್ತಾ ಇರತಕ್ಕಂಥದ್ದು, ಕತ್ತಿ ಉಕ್ಕಿನಿಂದ ಆಗಿರುವುದು, ಆ ಉಕ್ಕಿನ ಕಪ್ಪು ಛಾಯೆಯ ಬಣ್ಣದ ನೀಲಮಣಿಗಳು ಅಂತ ತಾತ್ಪರ್ಯ. ಅವುಗಳಿಂದ ಎಲ್ಲ ಮಾಡಿರ್ತಕ್ಕಂಥ ಸರೋವರಗಳಿದ್ದವು. ನಲಿನೀ ನಿಗೂಢ ಸಲೀಲ,
ಅಲ್ಲಿ ಕಮಲಗಳು ಎಲ್ಲ ಅರಳಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಯಾರಿಗೂ ಕೂಡ ಅದು ಯಾವುದು ಏನು ಅಂತ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆ ಬಗೆಯಲ್ಲಿ ಇದ್ದಂಥ ಸುಂದರವಾದಂಥ ಪರಿಸರ ಅಲ್ಲಿ ಭೂಮಿ ಅಂತ ಭಾವಿಸಿಕೊಂಡು ಹೋದರೆ ಅದು ಭೂಮಿ ಅಲ್ಲ, ಜಲ. ಜಲವಂತ ಭಾವಿಸಿಕೊಂಡು ಹೋದರೆ ಅದು ಭೂಮಿ. ಆ ರೀತಿಯಾಗಿ ಭ್ರಮಕಾರಕವಾದದ್ದಿತ್ತು. ಸ್ಥಳಮಿತ್ಯದಃಪತತಿ ಯಾ ಸುಯೋಧನೆ. ಹಾಗಾಗಿಯೇ ಪಾಪ ದುರ್ಯೋಧನ ಅಲ್ಲಿ ಹೋಗಿ ಬಿದ್ದವನಾಗಿದ್ದ. ಅವನು ಬಿದ್ದ ಮೇಲಿಂದ ಭೀಮ ಗೇಲಿ ಮಾಡಿದ್ದ. ಅನಿಲಾತ್ಮಜ ಪ್ರಹಸನ ಆಕುಲ ಅಖಿಲ ಕ್ಷಿತಿಪಕ್ಷಯಾಗಮ ನಿಮಿತ್ತ ತಾಮ್ಯಯೋ. ಆಗ ಭೀಮಸೇನ ಮಾಡಿದ ಅಟ್ಟಹಾಸವೇ ಮುಂದೆ ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಸಕಲ ರಾಜನ್ಯರ ನಾಶನಕ್ಕೂ ಕಾರಣವಾಯಿತು ಅಟ್ಟಹಾಸ ಅಂತ ಒಂದು ಮಾತಲ್ಲಿ ಮಹಾಭಾರತದ ಭವಿಷ್ಯ ಚಿತ್ರಣವನ್ನು ಕೊಟ್ಟಿದ್ದಾನೆ. ದುರ್ಯೋಧನ ಮೈಸಭೆಯನ್ನು ನೋಡ್ತಾ ಗೋಡೆ ಅಂತ ಭಾವಿಸಿಕೊಂಡು, ಬಾಗಲಲ್ಲಿ ಬಾಗಿಲು ಅಂತ ಭಾವಿಸಿಕೊಂಡು ಗೋಡೆಯಲ್ಲಿ ತಲೆಗೆ ಪೆಟ್ಟಿಗೆ ತುತ್ತಾಗಿದ್ದು ಜಾರಿ ಬಿದ್ದಿದ್ದು ಎಲ್ಲ ನಮಗೆ ಗೊತ್ತೇ ಇದೆ. ಆಗ ಭೀಮ ನಕ್ಕು ಗೇಲಿ ಮಾಡಿದ. ಮತ್ತೆ ಅಂತಃಪುರ ಸ್ತ್ರೀಯರು ಕೆಲವರು ನಕ್ಕರು. ದ್ರೌಪದಿ ಮಾತ್ರ ನಗಲಿಲ್ಲ, ದ್ರೌಪದಿಯಲ್ಲಿ ಇರಲೇ ಇರಲಿಲ್ಲ. ದ್ರೌಪದಿ ಯಾಗಶಾಲೆಯಲ್ಲಿದ್ದಳು ಪಾಪ. ಏನಂದರೆ ಯಾರ ಮೇಲೋ ಅಪಖ್ಯಾತಿ ಬಂದುಬಿಡುತ್ತೆ. ಅದು ಮುಖ್ಯವಾಗಿ ಯಾರು ಪ್ರಮುಖ ವ್ಯಕ್ತಿಗಳು ಅವ್ರ ಮೇಲೆ ಬರುತ್ತದೆ. ಆ ಅಂತಃಪುರ ಸ್ತ್ರೀಯರು ಯಾರೋ ನಕ್ಕಿದ್ದಕ್ಕೆ ಅವರು ಒಡತಿಯೇ ನಕ್ಕದಳು ಅಂತ ಹಾಗೆ ಮಾಡಿಬಿಡ್ತಾನೆ. ಇಡೀ ಮಹಾಭಾರತದ ಆ ಅಪಾಯ ಅಸ್ಥಾನದ ನಗು ಹೀಗಾಗಿಬಿಡುತ್ತದೆ. ದುರ್ಯೋಧನನಿಗೂ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ, ಭೀಮನಿಗೆ ಸೆನ್ಸ್ ಆಫ್ ಪ್ರಾಪರ್ಟಿ, ಸೆನ್ಸ್ ಆಫ್ ಕರ್ಟಿಸಿ ಅನ್ನೋದಿಲ್ಲ. ಇಬ್ಬರಿಗೂ ಕಾರಣ ಇದೆ. ದುರ್ಯೋಧನ ಹೊಟ್ಟೆ ಕಿಚ್ಚಿನವನು ಮೊದಲಿಂದಲೂ ಬಂದ. ಹಾಗೆ ಭೀಮನಿಗೆ ತುಂಬ ನೋವಾಗಿತ್ತು ದುರ್ಯೋಧನನಿಂದ. ಅವನು ಕೊಲ್ಲಬೇಕು ಅಂತ ವಿಷ ಹಾಕಿದ್ದರಿಂದ ಮೊದಲುಗೊಂಡು, ಪ್ರಮಾಣ ಕೋಟದ ಮಡುವಿನಲ್ಲಿ ಅಸ್ತಿದ್ದರಿಂದ ಮೊದಲುಗೊಂಡು ಬೇಕಾದಷ್ಟು ರೀತಿಯಲ್ಲಿ ಕಿರುಕುಳ ಆಗಿದ್ದರಿಂದ ಅವನಿಗೆ ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಜೊತೆಗೆ ಸ್ವಭಾವವೂ ಹಾಗೆ ಉಂಟು. ಸ್ವಭಾವ ನಮ್ಮ ಅಂತರಂಗದ್ದು, ಸಂದರ್ಭ ಬಹಿರಂಗದ್ದು. ಇವು ಎರಡೂ ಸೇರಿಬಿಟ್ರೆ ಇನ್ನೇನು, ಅನಲಾನಿಲ ಸಂಯೋಗ ಆ ಥರದ್ದಾಯಿತು. ಹಸಿತು ಪರೇಣ ಪರಿತಃ ಪರಿಸ್ಫುರನ್ ಕರವಾಲ ಕೋಮಲ ರುಚ ಆವುಪೇಕ್ಷಿತೆ ಉದಕರ್ಷಿ ಯತ್ರ ಜಲಶಂಕಯ ಜನೈರ್ ಮುಹುರಿಂದ್ರ ನೀಲ ಭುವಿ ದೂರಂ ಅಂಬರಂ. ಅಲ್ಲಿಯೇ ನಾನು ಮೊದಲು ಹೇಳಿದಂತೆ ಕರವಾಲ ಕೋಮಲವಾದಂತಹ ಆ ಹರಿನೀಲ ಮಣಿಗಳು, ಇಂದ್ರನೀಲ ಮಣಿಗಳಿಂದ ಮಾಡಲ್ಪಟ್ಟಂತಹ ಜಲಾಶಯಗಳು ಅವೆಲ್ಲ ಇತ್ತು. ಅವುಗಳನ್ನು ನೋಡಿಬಿಟ್ಟು ನಿಜವಾದ ಜಲಾಶಯ ಅಂತ ಭಾವಿಸಿಕೊಂಡು, ಉದಕರ್ಷಿ ಎತ್ತರ ಜಲಶಂಕಯ ಜನೈಹಿ, ಅವರು ಪಾಪ ನೀರಿದೆ ಅಂತ ಭಾವಿಸಿಕೊಂಡು ಪಂಚೆಯನ್ನು ಮೇಲೆತ್ತುಕೊಂಡು ನೆರಿಗೆಗಳನ್ನು ಮೇಲೆತ್ತುಕೊಂಡು ಹೋದರೆ ಅದು ನೆಲವಾಗಿರ್ತಕ್ಕಂಥದ್ದು. ಈ ಥರದ್ದೆಲ್ಲ ಆಗ್ತಾ ಇತ್ತು. ವಸ್ತ್ರಂ ಉದಕರ್ಷಿ ಅಂದರೆ ಮೇಲಕ್ಕೆ ಎತ್ತುಕೊಂಡು ವಸ್ತ್ರವನ್ನು ಮಂಡಿ ಮೇಲೆ ಇಟ್ಟುಕೊಂಡು ಹೋದಾಗ ಅದೊಂದು ನಗೆಪಾಟ್ಲಾಗುತ್ತದೆ. ಈ ಥರದ್ದೆಲ್ಲ ಆಯಿತು ಅಸಂದರ್ಭಗಳು, ಅದರಿಂದಾಗಿ ತೊಂದರೆ ಆಯಿತು ಅನ್ನೋದನ್ನೆಲ್ಲ ಹೇಳ್ತಾ ತನ್ಮೂಲಕವಾಗಿ ಕೃಷ್ಣನ ಬಿಡದಿಯಂತೂ ಬಹಳ ಚೆನ್ನಾಗಿತ್ತು. ಅವನು ಮಾತ್ರ ಭ್ರಮೆಗೆ ತುತ್ತಾಗಲಿಲ್ಲ. ಅನವದ್ಯ ವಾದ್ಯ ಲಯಗಾಮಿ ಕೋಮಲಂ ನವಗೀತಮಪ್ಯನವಗೀತ ತಾಂ ದದತ್ ಸ್ಫುಟಸಾತ್ವಿಕಾಂಗಿಕಂ ಅನೃತ್ಯ ದುಜ್ವಲಂ ಸವಿಲಾಸ ಲಾಸಿಕ ವಿಲಾಸಿನೀ ಜನಃ. ಇಲ್ಲಿಯ ಆ ಪದಪದ್ಧತಿ ಶೈಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅನವದ್ಯ ವಾದ್ಯ ಲಯಗಾಮಿ ಕೋಮಲಂ ನವಗೀತಮಪ್ಯನವಗೀತ ತಾಂ ದದತ್ ಸ್ಫುಟಸಾತ್ವಿಕಾಂಗಿಕಂ ಅನೃತ್ಯತ್ ಉಜ್ವಲಂ ಸವಿಲಾಸ ಲಾಸಿಕ ವಿಲಾಸಿನೀ ಜನಃ. ಲಾಸಿಕ ಲಾಸಕ ಅಂದರೆ ನರ್ತಕರು ಅಂತ ಹೇಳಿಬಿಟ್ಟಿದ್ನು. ಆ ನರ್ತಕರು ನರ್ತಕಿಯರು ಇವರೆಲ್ಲರೂ ಕೃಷ್ಣನ ಆಗಮನದ ಗೌರವಕ್ಕಾಗಿ, ಅವನ ವಿನೋದಕ್ಕಾಗಿ, ರಂಜನೆಗಾಗಿ ನೃತ್ಯ ಮಾಡ್ತಾರೆ. ಆಮೇಲೆ ಅನವದ್ಯವಾದ, ಯಾವುದೇ ಒಂದು ರೀತಿಯಾದ ಪುಳ್ಳುತನ ಇಲ್ಲದ, ಟೊಳ್ಳುತನ ಇಲ್ಲದ, ಶುದ್ಧವಾದ ಶ್ರುತಿಲೆಯ ಸೌಷ್ಠವ ಇರತಕ್ಕಂಥ ವಾದ್ಯಗಳ ಮೊಳಗುವಿಕೆ ಇತ್ತು. ಅದು ಬೇರೆ ಬೇರೆ ರೀತಿಯಾದ ವಾದ್ಯಗಳನ್ನು, ತತವಾದ್ಯಗಳು ಅಂದರೆ ತಂತ್ರಿಯನ್ನು ಮೀಟಿ ನುಡಿಸ್ತಕ್ಕಂಥ ವಾದ್ಯಗಳು, ಅವನದ್ಧ ವಾದ್ಯಗಳು, ತಟ್ಟಿ ನುಡಿಸ್ತಕ್ಕಂಥದ್ದು ಪರ್ಕಷನ್ ಅಂತ ಏನು ಹೇಳ್ತೀವಿ, ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅವುಗಳು. ಆಮೇಲೆ ಘನವಾದ್ಯಗಳು, ತಾಳದಂಥವು, ಗಟ್ಟಿಯಾದಂಥ ವಸ್ತುಗಳನ್ನು ಒಂದರಕ್ಕೆ ಇನ್ನೊಂದು ಹೊಡೆದಾಗ ಬರುವ ಶಬ್ದ. ಸುಶಿರವಾದ್ಯಗಳು ಅಂತ ಯಾವುದನ್ನು ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ, ಕೊಳಲು, ತುರ್ಯನಾದ ಅಥವಾ ನಾಗಸ್ವರ ಇತ್ಯಾದಿಗಳು. ಎಷ್ಟೋ ಜನ ಅದನ್ನು ನಾದಸ್ವರ ಅಂತ ಕರೀತಾರೆ. ಡಾಕ್ಟರ್ ವೀರಾಘವನ್ ಅವರು ಒಂದು ರಿಸರ್ಚ್ ಪೇಪರೇ ಬರೆದಿದ್ದಾರೆ, ವೆದರ್ ಇಟ್ ಈಸ್ ನಾಗಸ್ವರ ಆರ್ ನಾದಸ್ವರ ಅಂತ ಕಡೆಗೆ ಅವರು ನಾಗಸ್ವರ ಅಂತಲೇ ತೀರ್ಮಾನ ಮಾಡಿ ಹೇಳ್ತಾರೆ. ಅದಾಗಿರಲಿ, ಇವೆಲ್ಲ
ನಮಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ ಸುಷರ ವಾದ್ಯಗಳು ಅಂತ ಹೇಳ್ತಾರೆ. ಈ ನಾಲ್ಕು ಬಗೆಯ ವಾದ್ಯಗಳನ್ನು ನುಡಿಸಿಕೊಂಡು ಅವುಗಳ ಲಯ ಶ್ರುತಿ ಎಲ್ಲವನ್ನ ಹಿಡಿದು ನೃತ್ಯ ಮಾಡುವುದು. ನವಗೀತಮಪಿ ಅನವಗೀತತಾಂ ಯಯೌ, ಆಗ ಹೊಸ ರೀತಿಯಾದ ಹಾಡುಗಳು ಅವು ಆರಂಭವಾದುವು. ಆಮೇಲೆ ಆ ನವಗೀತಕಗಳನ್ನು, ನವಂ ಗೀತಂ ನವಗೀತವನ್ನು, ಅದು ಅನವಗೀತತಾಂ ಅಂತಂದರೆ ತುಂಬ ತಿರಸ್ಕೃತವಲ್ಲದ ರೀತಿಯ ಶುದ್ಧವಾದ ರೀತಿಯ ಸ್ಥಿತಿಯನ್ನು ಪಡೆಯಿತು ಅಂತ. ಅನವಗೀತಕ ನ ಅವಗೀತತಾಂ ಅನವಗೀತತಾಂ ಅಂತ. ಅವಗೀತ ಅಂತಂದರೆ ಹೀನಾಯ ಮಾಡಲ್ಪಟ್ಟದ್ದು, ನ ಅವಗೀತ ಅನವಗೀತ ಅನಂಗ್ ತತ್ಪುರುಷ ಸಮಾಸ ಮಾಡಿದ್ರೆ ಅದು ಹೀನಾಯ ಮಾಡಲ್ಪಡದ ರೀತಿಯದಾಯಿತು ಅಂತ. ಆ ಶಬ್ದಾಲಂಕಾರ ನವಗೀತ ಅಪಿ ಅನವಗೀತಂ, ಅಲ್ಲಿ ನವಗೀತವಾಗಿದ್ದರೂ ನವಗೀತವಲ್ಲದ್ದು ಅಂತ ಇನ್ನೊಂದು ವಿರೋಧಾಭಾಸ ಬರುತ್ತದೆ. ಸಂಸ್ಕೃತ ಭಾಷೆಯ ಶಕ್ತಿ ಒಂದನ್ನು ಅದು ಎಷ್ಟು ಥರ ಹೇಳ್ತಾರೆ, ಅದು ಎಷ್ಟು ಬಗೆಯಲ್ಲಿ ಶಬ್ದಗಳ ಚಮತ್ಕಾರ ಮಾಡ್ತಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಉದ್ದಕ್ಕೆ ಒಂದು ಕಥೆ ಕಾದಂಬರಿ ಬರೆದು ಬಿಡ್ಬೋದು ಒಂದು 3 ತಿಂಗಳು 6 ತಿಂಗಳು ವರ್ಷದಲ್ಲಿ. ಆದರೆ ಒಂದು ಪ್ರೌಢವಾದ ಸಂಸ್ಕೃತ ಕಾವ್ಯವನ್ನು, ಒಂದು ಪ್ರೌಢವಾದ ಹಳಗನ್ನಡ ಕಾವ್ಯವನ್ನು ಬರೀಬೇಕು ಅಂದರೆ ವರ್ಷಗಟ್ಟಲೆ ತಗೋಬೇಕು. ನಮ್ಮ ಪ್ರಾಚೀನ ಕನ್ನಡ ಕವಿಗಳು 100 ಗ್ರಂಥಗಳನ್ನು ಬರೆದವರಲ್ಲ, 1-2 ಈ ಥರದಷ್ಟೇ ಬರೆದಂಥವ್ರು. ನೋಡಿ, ಪಂಪ ಬರೆದದ್ದು 2, ರನ್ನ 5 ಬರೆದ ಅಂತಾರೆ. ನಮಗಿವತ್ತು ಸಿಕ್ಕಿರೋದು 2, ಒಂದು ಅಜಿತನಾಥ ಪುರಾಣ ತಿಲಕ, ಮತ್ತೊಂದು ಸಾಹಸ ಭೀಮ ವಿಜಯ. ಅವನು ಚಕ್ರೇಶ್ವರ ಚರಿತ್ರೆ ಬರೆದಂತೆ, ಪರಶುರಾಮ ಚರಿತ್ರೆ ಬರೆದಂತೆ, ಅವೆಲ್ಲ ಏನಾಯಿತೋ ಗೊತ್ತಿಲ್ಲ. ಕುಮಾರವ್ಯಾಸ ಏಕಮೇವ ಅದ್ವಿತೀಯ. ನಮ್ಮ ಲಕ್ಷ್ಮೀಶ ಬರೆದದ್ದು 1, ರಾಘವಾಂಕ 4 ಬರೆದ, ಅಂದರೆ ಗಾತ್ರದಲ್ಲಿ ದೊಡ್ಡದಲ್ಲ ಅವು. ಹರಿಹರ 100 ರಗಳೆಗಳು ಬರೆದ, ಆದರೆ ಚಂಪು ಕಾವ್ಯ 1 ಬರೆದದ್ದು. ಹೀಗೆ ನೋಡ್ತಾ ಬಂದರೆ ನೇಮಿಚಂದ್ರ 2 ಬರೆದದ್ದು, ಅರ್ಧನೇಮಿ ಪುರಾಣ 1, ಲೀಲಾವತಿ ಷಡಕ್ಷರಿ 4-5 ಬರೆದದ್ದು, ಸ್ತೋತ್ರಗಳು ಕೆಲವು ಬರೆದ ಅಂತ. ವೃಷಭೇಂದ್ರ ವಿಳಾಸ, ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ಇವು 3 ಕನ್ನಡದಲ್ಲಿ ಬರೆದರೆ ಕವಿಕರ್ಣ ರಸಾಯನ ಅಥವಾ ಚೋಲ ಭೂಪಾಲಿ ಎಂಬನ್ನುವ ಸಂಸ್ಕೃತ ಕಾವ್ಯ 1 ಬರೆದ ಅಂತ. ಒಟ್ಟಿನಲ್ಲಿ ಸಂಖ್ಯೆ ಜಾಸ್ತಿ ಇಲ್ಲ. ಈಗ 100 ಗ್ರಂಥಗಳು 1000 ಪುಟದ್ದನ್ನೆಲ್ಲ ಬರೀತಾರೆ. ಯಾಕೆಂದರೆ ಅವುಗಳಲ್ಲಿ ಇಷ್ಟು ಪಾಲಿಷ್ ಮಾಡಬೇಕಾದದ್ದಿಲ್ಲ. ಒಂದು ಭಾವವನ್ನು, ಒಂದು ಛಂದಸ್ಸಿನ ಚೌಕಟ್ಟಿನೊಳಗೆ ಹಾಕುವಷ್ಟೊತ್ತಿಗೆ, ತೆಲುಗಿನಲ್ಲಿ ಒಂದು ಗಾದೆ ಇದೆಯಲ್ಲ, ತಲಪ್ರಾಣಂ ತೋಕಕ್ಕೆ ವಚ್ಚಿಂದಿ ಅಂತ, ಅಷ್ಟಾಗುತ್ತೆ. ಆಮೇಲೆ ಆ ಒಂದೊಂದು ನಾದ ಸಾಮ್ಯ ಸ್ವಾರಸ್ಯ ಇರಬೇಕು. ಒಂದು ಪದ ಬಂದರೆ ಇನ್ನೊಂದು ಪದ ಅದಕ್ಕೆ ಹೊಂದಿಕೊಂಡು ಹಾಗೇ ಬರಬೇಕು, ಬೇರೆ ರೀತಿಯಾಗಿ ಅಲ್ಲ ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ಸುರಸಿಂಧು ಪ್ರಿಯ ಪುತ್ರ ಕೇಳ್ ಕಲಶಜ ನೀ ಕೇಳ್ ಕೃಪಾ ಕೇಳ ಮಂದರದಿಂದಂಬುದಿಯಂ ಕಲಂಕಿ ದಸುರ ಪ್ರಧ್ವಂಸಿಯುಲ್ ಬಾಹು ಮಂದರದಿಂ ಕಲಂಕಿ. ಆ ಸುರ ಸಿಂಧು ಪ್ರಿಯ ಪುತ್ರ, ಸುರ ಸಿಂಧು ಪ್ರಿಯ ಪುತ್ರ ಕೇಳ್ ಕಲಶಜ ನೀ ಕೇಳ್ ಕೃಪಾ ಕೇಳ ಮಂದರದಿಂದಂಬುದಿ ಮಂದರದಿಂದಂಬುದಿಯಂ ಕಲಂಕಿ ದಸುರ ಪ್ರಧ್ವಂಸಿಯುಲ್ ಬಾಹು ಮಂದರದಿಂ ಅಂತಂದರೆ ಸಾಮಾನ್ಯವಾದ ಒಂದು ಶೈಲಿಯ ಪದ್ಯವೇ ಇಷ್ಟು ಜೋರಾಗಿರ್ತಕ್ಕಂಥದ್ದು. ಇನ್ನೂ ಉಜ್ವಲವಾದದ್ದನ್ನು ನೋಡಿಕೊಂಡ್ರೆ ಆ ಕೃಷ್ಣದೇವರಾಯ ತುಂಬಿದ ಸಭೆಯಲ್ಲಿ ಒಬ್ಬ ಕವಿಯ ಕಾವ್ಯಮಾಧುರ್ಯವನ್ನು ಕೇಳಿ, ದುರ್ಜಟಿಯ ಕವಿ ಕಾವ್ಯಮಾಧುರ್ಯ ಕೇಳಿ ಮೆಚ್ಚಿಕೊಂಡ ಪದ್ಯ ಅಂತಾರೆ. ಸ್ತುತಮತಿಯೈನ ಆಂಧ್ರ ಕವಿ ದುರ್ಜಟಿ ಪಲ್ಕುಲ ಕೇಲಕಲ್ಗೆನೋ ಅತುಲಿತ ಮಾಧುರಿ ಮಹಿಮ. ಅವನು ಹಾಗೆ ಹೇಳ್ತಿದ್ದಂತೆ ತಾನಲ್ಲ ರಾಮಕೃಷ್ಣ, ಹಾ ತಿಳಿಸಿನ್ ಭುವನೈಕ ಮೋಹನೋದ್ಧತ ಸುಕುಮಾರ ವಾರ ವನಿತಾ ಜನತಾ ಘನ ತಾಪಕಾರಿ ಸಂತತ ಮಧುರಾದರೋದಿತ ಸುಧಾರ ಸಧಾರಲ ಗ್ರೋಲುಟಲ್ ಚುಮಿ. ಅಂದರೆ ಎಷ್ಟು ಶಬ್ದಾಲಂಕಾರ ಬಂದು ಸೇರಿಕೊಳ್ಳುತ್ತೆ ಇಲ್ಲಿ. ಜಯದೇವ ಬರೆದರೆ ಅದೇ ಥರ ಇರುತ್ತೆ. ಸಂಚರ ದಧರ ಸುಧಾರಸ ಅಂತಂದರೆ ಅದು ಎಷ್ಟೆಷ್ಟು ಶಯ ಶಬ್ದಶಯ್ಯಾಲಂಕಾರ ಇವೆಲ್ಲ ಇರತಕ್ಕಂಥದ್ದು. ಹೀಗಾಗಿ ಪದ್ಯರಚನೆ ಮಾಡುವಾಗ, ಅದರೊಳಗೆ ಒಂದು ಒಳ್ಳೆ ಪ್ರಾಸಾನುಪ್ರಾಸ ಪ್ಲಾವಿತವಾದ ಒಂದು ಹಾಡು ಬರೆಯುವಾಗ ಕಷ್ಟ ಇರತಕ್ಕಂಥದ್ದು ಅದು ಇಲ್ಲಿ ಹೆಜ್ಜೆಜ್ಜೆಗೂ ಕಾಣಿಸುತ್ತೆ. ಅನವದ್ಯ ವಾದ್ಯ, ಅವಧ್ಯ ಅಂತಂದರೆ ಕೀಳಾದಂಥದ್ದು, ಕೀಳಲ್ಲದ್ದು ಅಂದರೆ ಚೆನ್ನಾದದ್ದು. ಅನವದ್ಯ ವಾದ್ಯ ಲಯಗಾಮಿ ಕೋಮಲಂ, ಲಯ ಗಾಮಿ ಕೋಮಲ. ನೋಡಿ, ಗಾಮಿ ಕೋಮ ಅಲ್ಲಿ ಎರಡು ಪ್ರಾಸ ಹೇಗೆ ಬರುತ್ತೆ. ನವಗೀತಮಪ್ಯನವಗೀತ, ನವಗೀತವಾದರೂ ಅದು ಅನವಗೀತ ಅಂತನ್ನುವಲ್ಲಿ ಒಂದು ವಿರೋಧಾಭಾಸ, ಮತ್ತೆ ಅಲ್ಲಿ ಬೇರೆ ಅರ್ಥ ಉಂಟು. ದದತ್
ಸ್ಫುಟ ಸಾತ್ವಿಕಾಂಗಿಕ ನೃತ್ಯ ದುಜ್ವಲಂ, ಸ್ಫುಟವಾಗಿ ಸಾತ್ವಿಕ ಮತ್ತು ಆಂಗಿಕಗಳ ನೃತ್ಯ ನಡೆಯಿತು ಅಂತ. ಇಲ್ಲಿ ಅಷ್ಟು ಸ್ವಾರಸ್ಯದ ಚತುರ್ವಿಧಾಭಿನಯದ ಎಲಿಮೆಂಟ್ಸ್ ಬಂದಿವೆ. ನೃತ್ಯದಲ್ಲಿ ಚಾತುರ್ವಿದ್ಯಾಭಿನಯ ಇರಬೇಕು ಅಂತ. ಆಂಗಿಕ ಶರೀರದ ಚಟುವಟಿಕೆ, ಶರೀರದ ಚಲನವಲ್ಲ, ವಾಚಿಕ ಮಾತು ಅಂದರೆ ಅದು ಸಾಹಿತ್ಯ, ಹಾಗೂ ನಾದ ಅದು ಶ್ರುತಲಯವಾದಂಥ ಗೇಯದಿಂದ ಬರತಕ್ಕಂಥದ್ದು, ಅದು ವಾಚಿಕ. ಆಮೇಲೆ ಸಾತ್ವಿಕ ಮುಖದಲ್ಲಿ ತೋರಿಸ್ತಕ್ಕಂಥ ಭಾವನೆಗಳು, ಪ್ರಧಾನವಾಗಿ ಮುಖ ಕೈಕಾಲುಗಳಿಂದಲೂ ಬರುತ್ತದೆ ಆ ಒಂದು ಭಾವಸ್ಫೂರ್ತಿ, ಅದು ಸಾತ್ವಿಕ. ಸತ್ವ ಅಂದರೆ ನಮ್ಮೊಳಗಿನ ಅಸ್ತಿತ್ವ, ಜೀವ ಸ್ಪಂದ ಸ್ವಾರಸ್ಯ. ಸತ್ ಅಂದರೆ ಒಳಗಿನ, ಸತ್ಯ ಅಂತ ಅರ್ಥ. ನಮ್ಮೊಳಗಿನ ಸತ್ಯ ಯಾವುದು? ಭಾವವೇ. ಎಮೋಷನ್ ಇಸ್ ದಿ ರಿಯಲ್ ಟ್ರೂತ್ ವಿತ್ ಇನ್ ಅಸ್. ಅದು ಕಾಣಿಸಿಕೊಳ್ಳಬೇಕಾದ ಕಣ್ಣಿಂದ ಮೊದಲು ಉಕ್ಕುತ್ತದೆ, ಮುಖದಿಂದ ಹೊಮ್ಮುತ್ತದೆ. ಹಾಗೆ ಒಬ್ಬ ಕೋಪ ಮಾಡಿಕೊಂಡಿರೋದು, ಒಬ್ಬ ಸಂತೋಷ ಪಟ್ಟಿದ್ದು, ಒಬ್ಬ ಪೆಚ್ಚಿಗಾಗಿದ್ದು, ಒಬ್ಬ ನಗುತ್ತಾ ಇರೋದು ನಮಗೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವನು ಕೈ ನೋಡಿದ್ರೆ ನಗುತ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ, ಅವನು ಕಾಲು ನೋಡಿದ್ರೆ ಅವನು ದುಃಖ ಪಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತಾ. ಮುಖಜಾಭಿನಯ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮ್ಯಾನ್ ಅಂತ ಅಲ್ಲಿಂದ ಪ್ರಧಾನವಾಗಿ ಬರೋದು ಸಾತ್ವಿಕ. ಆಮೇಲೆ ಅಲಂಕಾರ, ಅದು ವಸ್ತ್ರವಿನ್ಯಾಸ, ಒಡವೆ ಮತ್ತು ರಂಗಸಜ್ಜಿಕೆ, ಇದೆಲ್ಲ ಇದ್ದದ್ದು ಆಹಾರ್ಯ ಅಭಿನಯ ಅಂತ. ಇಲ್ಲಿ ಅದಷ್ಟು ಇದೆ. ಅನವದ್ಯ ವಾದ್ಯ ಲಯಗಾಮಿ ಕೋಮಲಂ ನವಗೀತಮಪ್ಯನವಗೀತಮ್ ಅನ್ನೋಲ್ಲಿ ವಾಚಿಕಾಭಿನಯ ಬಂತು. ಸ್ಫುಟ ಸಾತ್ವಿಕ ಆಂಗಿಕ ಮತ್ತು ನೃತ್ಯದ ಉಜ್ವಲಂ, ಆ ಉಜ್ವಲ ಅನ್ನುವಾಗ ವೇಷ ನೇಪಥ್ಯ ಎಲ್ಲ ಬಂದಿದೆ. ಸವಿಲಾಸ ಲಾಸಿಕ ವಿಲಾಸಿನಿ ಜನ, ಆ ರೀತಿಯಾಗಿ ಮಾಡಿದ್ರು ಆ ಕೃಷ್ಣನನ್ನು ಸಂತೋಷ ಪಡಿಸೋದಕ್ಕೆ. ನಾಟ್ಯಶಾಸ್ತ್ರದ ಎಲ್ಲ ಕಲಾ ಕೌಶಲವನ್ನು ಅವರು ಮೆರೆದರು ಅಂತ ಕವಿ ಹೇಳ್ತಾ ಇದ್ದಾನೆ. ಕಾಳಿದಾಸ ಶಿವಪಾರ್ವತಿಯರ ಮದುವೆ ಆದಾಗ ಮಂಗಳ ಕೈಶಿಕಿ, ಮಧ್ಯಮಾವತಿ ಮೊದಲಾದ ರಾಗಗಳನ್ನೆಲ್ಲ ಬಳಸಿಕೊಂಡು ದೇವ ನರ್ತಕಿಯರು, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಸೇರಿ ಒಳ್ಳೆಯ ರಂಗಪ್ರಯೋಗ ಮಾಡಿದ್ರು, ಎಂಟರ್ಟೈನ್ ಮಾಡಿದ್ರು ಅಂತ. ಅಂದರೆ ಕವಿಗಳು ದೇವರ ಮದುವೆಗಳಲ್ಲೂ ಸಂಗೀತ, ನೃತ್ಯ, ಸಾಹಿತ್ಯ ಇವುಗಳಿಗೆ ಅವಕಾಶ ಮಾತ್ರ ಬಿಟ್ಟುಕೊಡೋದಿಲ್ಲ, ಅದು ಇರಲೇಬೇಕು ಅಂತ ಮಾಡ್ತಾರೆ. ಅದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತದೆ. ಅಂದರೆ ಕಲಾ ಜೀವನ ಇಲ್ಲದೇ ಇದ್ದರೆ ಬದುಕಿನ ಮುಖ್ಯ ಸ್ವಾರಸ್ಯವೇ ಹೊರಟೋಗ್ಬಿಡ್ತದೆ. ಒಂದು ನಿಮಿಷ ಬಿಡುವಿಲ್ಲ ನೋಡಿ ಅಂತೀವಿ, ಬಿಡುವು ಸಿಕ್ಕಿದ್ರೆ ನಾವು ಏನು ಮಾಡ್ತೀವಿ? ಯಾವುದೋ ಒಂದು ವಿನೋದ, ಯಾವುದೋ ಒಂದು ರಂಜನೆ ಅದಕ್ಕಾಗಿ ಮಾಡ್ಕೋತೀವಿ. ಆಲ್ ಅವರ್ ಎಫರ್ಟ್ ಈಸ್ ಟು ಸೀಕ್ ದಟ್ ಈಸ್ಥೆಟಿಕ್ ಪ್ಲೆಷರ್, ಇನ್ ಮತ್ತಾವುದೂ ಅಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಕಂಡಾಗ ಒಂದು ಕಲಾನಂದಕ್ಕೋಸ್ಕರವಾಗಿ ನಾವೆಷ್ಟು ಬಿಡುವು ಮಾಡ್ಕೋತೀವಿ. ಇಡೀ ದಿನದಲ್ಲಿ ನಮಗೆ ಆ ರೀತಿಯಾದ ಆಸ್ವಾದಕ್ಕೆ ಅರ್ಧ ಗಂಟೆಯೋ ಒಂದು ಗಂಟೆಯೋ ಸಿಗಬಹುದು. ಆದರೆ ಅದಕ್ಕಾಗಿ 8 ಗಂಟೆ ವಿಶ್ರಾಂತಿಯ ನಿದ್ರೆ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. 8 ಗಂಟೆ ಆಫೀಸ್ ಕೆಲಸ, ಅಂಗಡಿ ಕೆಲಸ, ಮನೆ ಕೆಲಸ ಇತ್ಯಾದಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಮತ್ತು ಅಲ್ಲಿಗೆ ಹೋಗೋದಕ್ಕೆ, ಬರೋದಕ್ಕೆ, ಅಂಗಡಿಗೆ ಹೋಗೋದಕ್ಕೆ, ಸಾಮಾನು ತರೋದಕ್ಕೆ, ಮನೆ ಕಸಮುಸರೆ ಮಾಡೋದಕ್ಕೆ, ಮಕ್ಕಳನ್ನ ಒಪ್ಪ ಮಾಡೋದಕ್ಕೆ, ಗಂಡನ್ನ ಹೆಂಡತಿ ರೆಡಿ ಮಾಡೋದು, ಹೆಂಡತಿನ ಗಂಡ ರೆಡಿ ಮಾಡೋದು, ಇದಕ್ಕೆ ಅಂದರೆ ಎಷ್ಟೆಲ್ಲ ಕೂಡ ಆ ಒಂದು ಗಂಟೆ ಅರ್ಧ ಗಂಟೆಯ ಸ್ವಾರಸ್ಯಕ್ಕಾಗಿ ನಾವು ಕಳೆದಿರ್ತೀವಿ. ಅಂದರೆ ಅಷ್ಟು ಪ್ರಯತ್ನಪಟ್ಟು ಆ ಆಸ್ವಾದಕ್ಕಾಗಿ ಇದು ಕಂಡಾಗ ಗೊತ್ತಾಗುತ್ತೆ. ಆಹಾ ಅನ್ನುವ ಭಾವಕ್ಕಾಗಿ ಹೆಣಗುತ್ತಾ ಇರ್ತೀವಿ. ನೂತ್ನತೆಯ ಪೂರ್ಣತೆಯ ನನ್ಯೂನತೆಯ ಗಳಿಪ ಎತ್ತಮೇ ಪೌರುಷ ಪ್ರಗತಿ, ಅದೇ ಪ್ರಕೃತಿ ವಿಜ್ಞಾನ ಶಾಸ್ತ್ರಕಲೆ ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ ಅಂತೀವಲ್ಲ, ಆ ಧನ್ಯತೆಯ ಬೆದಕಾಟಕ್ಕೋಸ್ಕರ ಅಂತಹ ಕಲಾ ವಿನೋದವನ್ನು ಕೂಡ ಮಾಡಿಸಿದ್ದಾಯಿತು ಅಂತ. ಆಮೇಲೆ ಅವನು ಆ ಸರ್ಗವನ್ನು ಮುಗಿಸ್ತಾನೆ. ಮರ್ತ್ಯಲೋಕ ದುರವಾಪಮವಾಪ್ತ ರಸೋದಯಂ ನೂತ್ನ ನೂತನತ್ವಂ ಅತಿರಿಕ್ತತೆಯ ಅನುಪದಂ ದಧತ್ ಶ್ರೀಪತಿ ಪತಿರ್ ಅಸಾವವನಿಶ್ಚ ಪರಸ್ಪರಂ ಸಂಕತಾಮೃತಮ ಅನೇಕಂ ಅಸ್ವಿದತಾಮುಭೌ ಅಂತ ಅವರೆಲ್ಲರೂ ಕೂಡ ಆನಂದವನ್ನು ಬಿಡದಿಯಲ್ಲಿ ಪಡ್ತಾರೆ ಎನ್ನುವಲ್ಲಿ ತ್ರಯೋದಶ ಸರ್ಗ. 13ನೇ ಸರ್ಗ ಮುಗಿದು ನಾವು 14ನೇ ಸರ್ಗಕ್ಕೆ ಬರ್ತೀವಿ. ಇಲ್ಲಿ ಆ ಯಜ್ಞ ಆರಂಭವಾಗುತ್ತದೆ. ಅಂತೂ ರಾಜಸೂಯಾಗದ ಆ ಚಟುವಟಿಕೆ ಇಲ್ಲಿ ಮೊದಲಾಗುತ್ತದೆ. ಆಗ ಯಜ್ಞದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅದು ಸರಿಯಾಗಿ ನಡೆಯಬೇಕು, ತಪ್ಪಿಲ್ಲದೆ ನಡೆಯಬೇಕು ಅಂತಿರುತ್ತದೆ. ಅದಕ್ಕಾಗಿ ಮೊದಲು ಧರ್ಮರಾಜ ಬಂದು ಕೃಷ್ಣನನ್ನೇ ಪ್ರಾರ್ಥನೆ ಮಾಡ್ತಾನೆ. ಲಜ್ಜತೆ ನಗದಿ ತಃಪ್ರಿಯಂ ಪರೋ ವಕ್ತುರೇವ ಭವತಿ ತ್ರಪಾಧಿಕ ವ್ರೀಡಮೇತಿ ನತವ ಪ್ರಿಯಂ ವದನ್ ಹ್ರೀಮತಾತ್ರ ಭವತಿ ಇವ ಶ್ರೂಯತ್ ಭವತಿ ಇವ ಭೂಯತೆ. ಅವನು ಹೇಳ್ತಾನೆ, ನೀನು ಸ್ತವನೀಯ ಮೂರ್ತಿಯಾದವನು, ನಿನ್ನನ್ನು ನಾನು ಸ್ತೋತ್ರ ಮಾಡುವಾಗ ಯಾರಿಗೇ ಆಗಲಿ ಹೊಗಳದಾಗ ಸಂಕೋಚವಾಗುತ್ತೆ, ನಾಚಿಕೆ ಆಗುತ್ತದೆ,
ಆದರೆ ನೀನೊಬ್ಬ ಮಾತ್ರ, ನಿನ್ನೊಬ್ಬನ ನಾವು ಹೊಗಳುವಾಗ ನಮಗೆ ಯಾವ ಸಂಕೋಚವೂ ಆಗೋಲ್ಲ. ಲಜ್ಜತೇನ ಗದಿತ ಪ್ರಿಯಂಪರೋ ಭಕ್ತುರೇವ ಭವತಿ ತ್ರಪಾದಿಕ. ಆದರೆ ಏನಾಗುತ್ತದೆ, ನಮಗೆ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಹೊಗಳಕ್ಕಾಗ್ತಾ ಇಲ್ವಲ್ಲ ಅಂತ ಸಂಕೋಚ ಆಗುತ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಅದು ಒಂದೇ, ನಿನಗೆ ನಾವು ಈ ಥರ ಹರಕು ಮುರುಕಾಗಿ ಹೊಗಳ್ತೀವಲ್ಲ ಇದ್ಯಾತಕ್ಕೆ ಅಂತ ನಿನಗೆ ಮುಜುಗರವಾಗ್ಬೋದು, ನಮಗೆ ಆ ಥರದ ಮುಜುಗರ ಇಲ್ಲ, ಆದರೆ ನಮ್ಮ ಕೈನಲ್ಲಿ ಆಗೋಲ್ಲ ಅಂತ. ಅದು ಕಾಳಿದಾಸನ ರಘುವಂಶದ 10ನೇ ಸರ್ಗದಲ್ಲಿ ಎಲ್ಲ ದೇವತೆಗಳು ಹೋಗ್ಬಿಟ್ಟು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುವಾಗ ಅವರೆಲ್ಲರೂ ಸ್ತೋತ್ರ ಮಾಡಿ ನಿಲ್ಲಿಸ್ತಾರೆ. ಕಾರಣ, ನಾವು ನಿಲ್ಲಿಸಿದ್ದು ನಮ್ಮ ಬಾಯಿ ನೋಯ್ತಾ ಇದೆ, ನಮ್ಮ ಕಲ್ಪನೆ ಸೋಲ್ತಾ ಇದೆ ಅಂತಲೇ ಹೊರತು, ನ ಗುಣ ನಾಮಿ ಎತ್ತಯ್ಯ, ನಿನ್ನ ಗುಣಗಳು ಮುಗೀತು, ನಿನ್ನ ಸದ್ಗುಣಗಳ ಮಿತಿ ಅದು ಅಂತನ್ನುವ ದೃಷ್ಟಿಯಿಂದ ಅಲ್ಲ ಅಂತ. ನಮ್ಮ ಕೈ ಸೋತು ನಾವು ನಿಲ್ಲಿಸಿದ್ದೀವಿ ಅಷ್ಟೇ, ಮತ್ತಾವುದು ಅಲ್ಲ ಅಂತನ್ನುವಂಥ ರೀತಿಯಲ್ಲಿ, ಆ ರೀತಿಯಲ್ಲಿ ವ್ರೀಡಮೇತೆ ನತವ ಪ್ರಿಯಂ ವದನ್ ಶ್ರೀಮತಾಂ ಅತ್ರ ಭವತೈವ ಭೂಯತೆ ಅಂತ ಅವನು ಪ್ರಾರ್ಥನೆ ಮಾಡಿ ಹೇಳ್ತಾನೆ. ತೋಷಮೇತಿ ವಿಥತೈಸ್ತವೈಃ ಪರೇ ಪರಃ ತೇ ಚ ತಸ್ಯ ಸುಲಭಶರೀರಿಭಿ ಅಸ್ತಿ ನ ಸ್ತುತಿ ವಚೋಮೃತಂ ತವ ಸ್ತೋತ್ರಯೋಗ್ಯ ನಚ ತೇನ ತುಷ್ಯತಿ. ನೀನು ಸಕಲ ಸ್ತೋತ್ರಗಳಿಗೂ ನೀನು ಯೋಗ್ಯನಾದವನು, ನಾವು ಎಷ್ಟು ಸ್ತೋತ್ರ ಮಾಡಿದ್ರು ಅಲ್ಲಿ ಅಸತ್ಯದ ಒಂದು ಸೋಂಕು ಬರೋದಿಲ್ಲ. ವಿಥತೈಹಿ ಸ್ತವೈಹಿ ನ ತತ್ರ ಭವತಿ, ಒಂದು ಸ್ವಲ್ಪವೂ ವಿಥತ ಅಂದರೆ ಸುಳ್ಳಾದಂಥ ಮಾತುಗಳು ಬರೋದಿಲ್ಲ. ಯಾಕೆ ಅಂತಂದರೆ, ನೀನು ದೋಷಾತೀತನಾಗಿದ್ದೀಯ. ಸಂಭವಂತಿ ಯದ ದೋಷ ದೂಷಿತೆ ಸಾರ್ವ ಸರ್ವಗುಣ ಸಂಪದಸ್ತ್ವಯಿ, ನೀನು ಸಕಲ ದೋಷಾತೀತನಾಗಿದ್ದರಿಂದ ಮತ್ತು ಸಕಲ ಗುಣಗಳಿಗೆ ಆಕರನಾಗಿದ್ದರಿಂದ ನಿನ್ನಲ್ಲಿ ಮಾತ್ರ ನಮಗೆ ಸ್ತೋತ್ರ ಮಾಡುವಾಗ ತೊಂದರೆ ಬರೋಲ್ಲ ಅಂತ. ಇದು ಒಂಥರ ತುಂಬ ಚೆನ್ನಾಗಿ ಭಗವಂತನ ಸ್ತೋತ್ರ ಮಾಡುವಲ್ಲಿ ನಮಗೆ ಯಾವ ಕೊರತೆಯೂ ಆಗೋಲ್ಲ, ಮುಜುಗರವೂ ಆಗೋಲ್ಲ. ದಿಸ್ ಇಸ್ ಒನ್ ವೇ ಆಫ್ ಇಂಟರ್ಪ್ರಿಟೇಷನ್ ಕಾವ್ಯ. ಆದರೆ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ, ಭಗವಂತನ ಸ್ತೋತ್ರ ಮಾಡುವಾಗ ಬಹಳ ಕಷ್ಟವಾಗುತ್ತೆ ಅಂತ. ಯಸ್ಮಿನ್ ಜಹಾತ್ಯತಿಶಯೋಕ್ತಿರ ಅಲಂಕೃತಿತ್ವ ನ್ಯೂನೋಪಮತ್ವಂ ನ್ಯೂನೋಪಮತ್ವಂ ಉಪಮಾ ಸಕಲಾ ತಥೈವ ಸೂಕ್ಷ್ಮ ಸ್ವಭಾವ ಕಲನಾಪಿ ನಹಿ ಪ್ರತರ್ಕ್ಯ ತದ್ವರ್ಣಯಾಮಿ ಭವತ ಕಥಮಾಭಿಜಾತ್ಯಂ ಅಂತ ವರದರಾಜಸ್ತವದಲ್ಲಿ ಹೇಳ್ತಾರೆ. ಅಲ್ಲ ಸ್ವಾಮಿ ವರದರಾಜ, ನಿನ್ನನ್ನು ಸ್ತೋತ್ರ ಮಾಡಬೇಕು ಅಂದರೆ ಎಕ್ಸಾಜುರೇಟ್ ಮಾಡೋಣ ಅಂತಂದರೆ, ನಿನಗಿಂತ ದೊಡ್ಡದು ಯಾವುದೂ ಇಲ್ವಾದ್ರಿಂದ ಎಕ್ಸಾಜುರೇಟ್ ಮಾಡೋದು ಹೇಗೆ? ಯಸ್ಮಿನ್ ಜಹಾತ್ಯ ಅತಿಶಯೋಕ್ತಿರ ಅಲಂಕೃತಿತ್ವ, ಅತಿಶಯ ಮಾಡೋಕ್ಕೆ ಆಗೋಲ್ಲ. ಹಾಗಾಗಿ ಅತಿಶಯವೇ ಅಲಂಕಾರ ಜೀವಾಳ. ಇವತ್ತು ನಾನು ಹೇಳಿದ ಆನಂದವರ್ಧನನ ಮಾತು ಅಂತ ಅದೇ ನೆಗೆದು ಬೀಳುತ್ತೆ. ಹೋಗಲಿ, ಹೋಲಿಕೆ ಮಾಡೋಣ ಅಂದರೆ ನಾವು ಅಲ್ಪದ್ದನ್ನು ದೊಡ್ಡದರ ಜೊತೆಗೆ ಹೋಲಿಸಬೇಕಾಗುತ್ತದೆ. ನೋಡಿ, ಪಾಪ ಅವರು ಮಗಳನ್ನು ದಾನ ಕನ್ಯಾದಾನ ಮಾಡಿಕೊಟ್ಟರು, ಜನಕರಾಜ ರಾಮನಿಗೆ ದಾನ ಮಾಡಿಕೊಟ್ಟ ಸೀತೆಯ ಸ್ಥಿತಿ ಇತ್ತು ಅಂತ. ಅದು ಸೀತೆ ಜನಕ ರಾಮ ಎಲ್ಲ ದೊಡ್ಡವರು ಅಂತ, ಹಾಗೆ ದೊಡ್ಡದಕ್ಕೆ ಹೋಲಿಸ್ಬೇಕು. ಹಾಗಲ್ಲದೆ ಶ್ರೀರಾಮ ಧರುರ್ ಭಂಜನ ಮಾಡ್ದ, ಹೇಗೆ ಮಾಡ್ದ ಅಂತಂದರೆ, ಮನೆ ಹಿಂದೆ ಇರೋ ಜಾಯಕಾಯಿ ಪೆಟ್ಟಿಗೆಯನ್ನು ಮುರಿಯೋವಾಗ ಹೇಗಿತ್ತು ಒಬ್ಬ ಹುಡುಗನ ಪ್ರತಾಪ ಆ ತರಹ ಅಂತಂದರೆ ಅದು ಹೀನೋಪಮೆ ಆಗುತ್ತದೆ, ಅದು ಆಗುವಂಥದ್ದಲ್ಲ. ಹೀನೋಪಮಾತ್ಮ ಉಪಾಲಮ ಉಪಮಾ ಸಕಲಾ ತಥೈವ, ನ್ಯೂನೋಪಮ ಹೀನೋಪಮ ಆಗುತ್ತದೆ. ಹೋಗಲಿ, ಸ್ವಭಾವೋಕ್ತಿ ಇದ್ದಿದ್ದಂತೆ ವರ್ಣಿಸೋಣ ಅಂದರೆ ಸೂಕ್ಷ್ಮ ಸ್ವಭಾವ ಕಲನ ಅಂತ ಸೂಕ್ಷ್ಮವಾಗಿ ವಿವರಿಸಿದ್ದು ಮಾಡಬೇಕಾಗುತ್ತದೆ. ಈಗ ಹನುಮಂತ ಮಂಡೋದರಿಯನ್ನು ಸೀತೆ ಅಂತ ನೋಡಿ ಭ್ರಮೆಗೊಂಡು ಸಂತೋಷಪಟ್ಟ ಅನ್ನೋದನ್ನು ಆದಿಕವಿಗಳು ಅಸ್ಫೋಟಯಾಮ ಸಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೋ ಜಗಾದ ಸ್ತಂಭಾನ್ಯರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ ಅಂತಾರೆ. ಅವನು ಅಬ್ಬಸಿ ಆಸ್ಫೋಟನ ಮಾಡಿಬಿಟ್ಟು ಕಿಟಾರ್ ಅಂತ ಕಿರಿಸಿಕೊಂಡು ಕಿಲಿಕಿಲಿ ಅಂತ ಶಬ್ದ ಮಾಡಿಕೊಂಡು ಹಾರದ, ಬಾಲಕ್ಕೆ ಮುದ್ದು ಕೊಟ್ಟು ರಪ್ಪ ಅಂತ ಅದನ್ನು ನೆಲಕ್ಕೆ ಬೀಸ್ದ, ಕಂಬಗಳನ್ನು ಹತ್ತದ, ಝರ್ ಅಂತ ಜಾರದ, ಹಾರಾಡಿ ಚೀರಾಡಿ ಮಂಗ ತಾನು ಅಂತ ಸಾಬೀತು ಮಾಡಿಬಿಟ್ಟ ಅಂತ ಇಷ್ಟು ಡೀಟೇಲ್ ಆಗಿ ವರ್ಣಿಸಿದ್ರೆ ನಮ್ಮ ಕಣ್ಣು ಕಟ್ಟುತ್ತೆ. ಆದರೆ ನೀನು ಸೂಕ್ಷ್ಮಾತಿ ಸೂಕ್ಷ್ಮ ಅಣೋರಣೀಯ, ಸೂಕ್ಷ್ಮತೆಯನ್ನು ನಿನ್ನ ನಾವು ಹೇಗೆ ಕಾಣೋದಕ್ಕೆ ಸಾಧ್ಯವಾಗುತ್ತದೆ? ಆಗೋಲ್ಲ. ಇದರಿಂದ ವಿ ಕಾಂಟ್ ಗೋ ಟು ಯುವರ್ ಡೀಟೇಲ್ಸ್ ಆ್ಯಸ್ ಯು ಆರ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್. ಇನ್ನು ಕಂಪೇರ್ ಮಾಡೋದಕ್ಕೆ ಎಲ್ಲ ನಿನಗಿಂತ ಹೀನವಾದದ್ದು, ಇನ್ನು ಎಕ್ಸಾಜರೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿ ಏನು ಮಾಡೋದು ಅಂತ. ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ಸರಸ್ವತಿಗೂ ತುಂಬ ಆಸೆ ಇವನನ್ನು ಹೊಗಳಬೇಕು ತನ್ನ ಮಾವ ನಾರಾಯಣನನ್ನು ಅಂತ, ಆದರೆ ಹೀಗೆಲ್ಲ ತಪ್ಪುಗಳಾಗ್ಬಿಡುತ್ತೆ ಅಂತ ಅವಳು ನಮ್ಮಂಥ ಬಡಪಾಯಿ ಕವಿಗಳನ್ನು ಅರಸಿಕೊಂಡು ನಮ್ಮ ನಾಲಿಗೆ ಮೇಲೆ ನಿಂತು ಮಾತಾಡಿಸ್ಬಿಡ್ತಾಳೆ. ಕೆಟ್ಟದಾದರೆ ನಮಗೆ ಈ ಕವಿ ಕೆಟ್ಟದಾಗ ಸ್ತೋತ್ರ ಮಾಡಿದ್ದಾನೆ ಅಂತ, ಒಳ್ಳೆಯದಾದರೆ ಸರಸ್ವತಿ ನುಡಿಸೋದ್ಲು ಅಂತ, ಹಾಗಾಗಿ ಇನ್ನೊಬ್ಬರ ಮೇಲೆ ಬೀಳಿಸ್ಬೇಕು ಇದು ಅಂತ ಹೇಳ್ಬಿಟ್ಟು ಸರಸ್ವತಿ ಒಂದು ಚಮತ್ಕಾರ ಮಾಡಿಕೊಂಡು ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತ
ಅಪ್ಪಯ್ಯ ದೀಕ್ಷಿತ್ರು ಹೇಳ್ತಾರೆ, ಬಹಳ ಸುಂದರವಾದಂಥದ್ದು. ಹಿಂದೆ ಇದೇ ವೇದಿಕೆಯಲ್ಲಿ ಮಾತನಾಡಿದ್ದೆ ಕೂಡ ಆ ವರದರಾಜಸ್ತವದ ಬಗ್ಗೆ. ಆ ರೀತಿಯಾಗಿ ಧರ್ಮರಾಜ ತನ್ನ ಪ್ರಾರ್ಥನೆಯನ್ನು ಮಾಡ್ತಾ ಆರಂಭ ಮಾಡ್ತಾನೆ. ಅದರಿಂದಾಗಿ ನಿನಗೆ ನಾವು ಏನನ್ನು ಹೇಳೋಕ್ಕಾಗಲ್ಲ. ಬಹ್ವಪಿ ಪ್ರಿಯಮಯಂ ತವ ಬ್ರುವನ್ ನವ್ರಜತ್ಯನತವಾದಿತಾಂ ಜನಃ. ಯಾಕೆಂದರೆ ಹೊಗಳುವಾಗ ಈ ಅಸತ್ಯ ದೋಷ ಬಂದೇ ಬರುತ್ತದೆ ನೋಡಿ. ಅವನು ಶ್ರೀನಾಥ ಕವಿಸಾರ್ವಭೌಮ, ಆಂಧ್ರ ಪ್ರದೇಶದ ಕೊಂಡವೀಡನಲ್ಲಿದ್ದವನು, ಕರ್ನಾಟಕಕ್ಕೆ ಬಂದ. ವಿಜಯನಗರದ ಆ ಸಂದರ್ಭದಲ್ಲಿ ಆಳ್ತಾ ಇದ್ದವರು ಸಂಗಮ ವಂಶದವರು. ಅವನು ಪ್ರೌಢ ಪ್ರತಾಪಿಯಾದಂಥ ಪ್ರೌಢದೇವರಾಯ ಇದ್ದ. ಅವನ ಆಸ್ಥಾನಕ್ಕೆ ಬಂದು ಅವನು ಶತಾವಧಾನ ಮಾಡಿ ಕಂಚಿನ ಢಕ್ಕೆಯನ್ನು ಒಡಿತಾನೆ ಅವನು ಪ್ರತಿಸ್ಪರ್ಧಿ ಡಿಂಡಿಮ ಭಟ್ಟಾರಕನದು. ಆಮೇಲೆ ನಿನಗೇನು ಬೇಕು ಅಂತ ಕೇಳಿದ್ರೆ ಜನನಾಥೋತ್ತಮ ದೇವರಾಯ ನೃಪತಿ ಅಂತ ಶುರು ಮಾಡಿಕೊಂಡು ಕುಂದೃಪಸ್ತೋತ್ರ ಸಮುದ್ಭವಂಬೈನ ದೋಷಂಬು ಪೋಗಟ್ಟಗಾನ್ ಕನಕಸ್ನಾನಮು ಚೇವೆ ಅಂತ ಕೆಟ್ಟ ರಾಜರುಗಳನ್ನು ಹೊಗಳದಂಥ ಪಾತಕ ಹೋಗೋದಕ್ಕೆ ನನಗೆ ಕನಕಾಭಿಷೇಕ ಮಾಡಿಸು ಅಂತಾನೆ. ಅಂದರೆ ಅಯೋಗ್ಯರನ್ನು ಹೊಗಳು ಬಿಟ್ಟರೆ ಸುಳ್ಳು ಹೇಳಬೇಕಾಗತ್ತೆ, ಸುಳ್ಳು ಹೇಳಿದ ಮೈಲಿಗೆ ಅಂತ ತೊಳ್ಕೊಳ್ಳೋದಕ್ಕೆ ಬರೀ ನೀರಿಗೆ ಆಗೋದಿಲ್ಲ, ಬಂಗಾರಕ್ಕೆ ಆಗೋದು ಅಂತ. ಹೀಗೆ ಕನಕಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೆ ಒಂದು ಕಾರಣ ಅಂದರೆ ನಾವು ಒಬ್ಬರನ್ನ ಹೊಗಳಕ್ಕೋದಾಗ ನಮ್ಮ ಅರಿವಿಲ್ಲದೆಯೇ ಅವರಲ್ಲಿ ಅವಿದ್ಯಮಾನ ಗುಣಕೀರ್ತನ ಅಂತ ಆಗುತ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಸ್ತುತಿ ಪ್ರಶಂಸ ಅಂತ ಎರಡು ಪದಗಳಿವೆ. ಸ್ತುತಿ ಅಂದರೆ ವಿದ್ಯಮಾನ ಗುಣಕೀರ್ತನಂ ಸ್ತುತಿ, ಅವಿದ್ಯಮಾನ ಗುಣಕೀರ್ತನಂ ಪ್ರಶಂಸ ಅಂತ. ಇರುವ ಗುಣಗಳನ್ನು ಮೆಚ್ಚಿಕೊಂಡು ಹೊಗಳಿದ್ರೆ ಸ್ತುತಿ, ಇಲ್ಲದನ್ನು ಹೇಳೋಕ್ಕೆ ಶುರು ಮಾಡಿದ್ರೆ ಪ್ರಶಂಸೆ. ಅದಕ್ಕೆ ನೀವು ನಮ್ಮನ್ನು ಹೊಗಳ್ತಾ ಇದ್ದೀರಾ ಅಂದರೆ ಪ್ರಶಂಸೆಯಾ ಸ್ತುತಿನಾ ಅಂತ ಕೇಳ್ಕೋಬೇಕು. ಪ್ರಶಂಸೆ ಅಂದರೆ ಬೇಡವೇ ಬೇಡಪ್ಪ, ಇಲ್ಲದೇ ಇರುವಂಥದ್ದನ್ನೆಲ್ಲ ಹೇಳುವುದಾದರೆ ಅವಮಾನ ಆಗುತ್ತದೆ ಅಂತ. ಈ ಥರದ ಸಮಸ್ಯೆಗಳು ಉಂಟು. ಆದರೆ ಪರಮಾತ್ಮನಲ್ಲಿ ಅದು ಯಾವುದೂ ಬರುವುದಿಲ್ಲ ಅಂತ ಹೇಳ್ಬಿಟ್ಟು, ಅದರಿಂದ ತಾನೇ ಮಾತರ್ನಾಥ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರೀ ಪೂರ್ತಯೇ ನರ್ತಿತಾಸಿ ತತ್ ಕ್ಷಂತವ್ಯಂ ಸಹಜ ಸರಳೇ ವತ್ಸಲೇ ವಾಣಿ ಕುರಿಯಾಂ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಷಸ್ಯ ವಿಷ್ಣೋ ಅಂತ ಲೀಲಾಶುಕ ಹೇಳ್ತಾನೆ. ಅಮ್ಮ ಸರಸ್ವತಿ, ಈ ಹಾಳು ಹೊಟ್ಟೆ ಪಾಡಿಗೆ ನಿನ್ನ ಮನೆ ಮನೆಯಲ್ಲೂ ಎಲ್ಲೆಲ್ಲರ ಮುಂದೆನೂ ಕುಣಿಸ್ಬಿಟ್ಟೆ, ತುಂಬ ಅನ್ಯಾಯ ಮಾಡಿಬಿಟ್ಟೆ. ಈಗ ನಿನ್ನನ್ನು ಕೃಷ್ಣನ ಸ್ತುತಿಗೆ ಬಳಸಿಕೊಳ್ಳುವ ಮೂಲಕ ನನಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ. ನೀನು ಸಹಜ ಸರಳೇ ವತ್ಸಲೇ, ದಯಮಾಡಿ ನೀನು ಬಾ, ಕೃಷ್ಣ ಸ್ತುತಿ ಮಾಡಿದಾಗ ನಿನಗೂ ಒಳ್ಳೆಯದಾಗುತ್ತೆ, ನನಗೂ ಪಾಪ ಕಳ್ಕೊಳ್ಳುವ ನೆಮ್ಮದಿ ಸಿಗುತ್ತದೆ ಅಂತ. ಹೀಗೆ ಭಗವದ್ಭಕ್ತಿಯ ಮೂಲಕವಾಗಿ ಈ ಸ್ತೋತ್ರದ ಸೌಂದರ್ಯವನ್ನು ಸ್ವಾರಸ್ಯವನ್ನು ಉಳಿಸ್ಕೊಳ್ಬಹುದು ಅಂತ ಧರ್ಮರಾಜನ ಮೂಲಕ ಮಾಡ್ತಾನೆ. ಅದಕ್ಕೆ ಕಾರಣ ಇಷ್ಟೇ, ಧರ್ಮರಾಜ ರಾಜಸೂಯಾಗ ಮಾಡುವ ಮುನ್ನವೇ ಎಲ್ಲರೂ ಅವನನ್ನು ಹೊಗಳಿ ಹೇಳಿರ್ತಾರೆ. ನಾರದ ಮಹರ್ಷಿಗಳೇ ಹೇಳ್ತಿರ್ತಾರೆ, ನಿಮ್ಮ ತಂದೆಗೆ ಉನ್ನತ ಸ್ಥಾನ ಸ್ವರ್ಗದಲ್ಲಿ ಸಿಗಬೇಕು ಅಂದರೆ ರಾಜಸೂಯ ಮಾಡಬೇಕು, ನಿನ್ನ ಕೈಯಲ್ಲಾಗತ್ತೆ ಅಂತ ಎಲ್ಲರೂ ಮಾಡು ಅಂದಿರ್ತಾರೆ. ಆದರೆ ಕೃಷ್ಣನ ಕರೆದು ಅವನ ಮಾತನ್ನು ಕೇಳಿ ಅವನ ಒಪೀನಿಯನ್ ಪಡ್ಕೋಬೇಕು, ಅವನ ದೃಷ್ಟಿ ಏನು ಅಂತ ನೋಡ್ಕೋಬೇಕು ಅಂತ ಕೃಷ್ಣನ ಕರೆಸಿ ಕೇಳ್ತಾನೆ ಅಂತ ಮೂಲ ಮಹಾಭಾರತದಲ್ಲಿ ಬರ್ತದೆ. ಅಲ್ಲಿ ಹೇಳಿರ್ತಾನೆ, ಕೆಲವರು ನೋಡಪ್ಪ ನನ್ನ ಮೇಲೆ ಗೌರವದಿಂದ ಈ ಕೆಲಸ ಆಗುತ್ತೆ ಅಂತಾರೆ, ಇನ್ನು ಕೆಲವರು ನನ್ನ ದಾಕ್ಷಿಣ್ಯದಿಂದ ಹೇಳ್ತಾರೆ, ಮತ್ತಿನ್ನು ಕೆಲವರು ಅಭಿಮಾನದಿಂದ ಹೇಳ್ತಾರೆ, ಮತ್ತಿನ್ನು ಕೆಲವರು ಭಯದಿಂದ ಹೇಳ್ತಾರೆ, ಮತ್ತಿನ್ನು ಕೆಲವರು ನನ್ನ ಲಾಭ ನೋಡಿಕೊಂಡು ಹೇಳ್ತಾರೆ, ಫಾಯ್ದೆ ನೋಡಿಕೊಂಡು ಹೇಳ್ತಾರೆ. ನೀನೊಬ್ಬ ಲೋಭವಾಗಲಿ ಅಥವಾ ಲಾಭವಾಗಲಿ ದಾಕ್ಷಿಣ್ಯವಾಗಲಿ ಅಥವಾ ಎಡೆಮೀರದ ಗೌರವವಾಗಲಿ ಮಿಥ್ಯಾ ಪ್ರಶಂಸೆಯಾಗಲಿ ಯಾವುದೂ ಇಲ್ಲದೆ ಪ್ರಾಮಾಣಿಕವಾಗಿ ಹೇಳ್ತೀಯ ಅಂತ. ಆನೆಸ್ಟ್ ಫೀಡ್ಬ್ಯಾಕ್ ಬಹಳ ಮುಖ್ಯ. ಅದಿಲ್ಲದೆ ಯಾವ್ಯಾವುದಕ್ಕೇನೇನೋ ಹೊಗಳ್ಬಿಟ್ರೆ ಅದು ತುಂಬ ಕಷ್ಟ. ಆ ಕಾರಣದಿಂದ ಕೃಷ್ಣನ ಬಾಯಿನಲ್ಲಿ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಕೇಳಿ ತಿಳಿಸ್ಕೋಬೇಕು ಅಂದಾಗ ಅವನು ಒಬ್ಬ ಜರಾಸಂಧ ಇರುವವರೆಗೂ ಆಗೋಲ್ಲ, ಮಿಕ್ಕಂತೆ ಆಗುತ್ತದೆ ಅಂತ ಹೇಳಿದ್ದ. ಹಾಗಾಗಿ ಜರಾಸಂಧ ವಧೆಯನ್ನು ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಈಗ ಧರ್ಮರಾಜ ಯಜ್ಞಾರಂಭ ಕಾಲದಲ್ಲಿ ಮತ್ತೆ ಕೇಳ್ತಾನೆ, ನೀನು ಈ ಯಜ್ಞವನ್ನು ನಿಂತು ನಡೆಸಬೇಕು ಅಂತ. ಆ ಭಾಗವನ್ನು ನಾಳೆ ನೋಡೋಣ. ಭೀಷ್ಮನ ಸ್ತೋತ್ರ ಕೂಡ ನಾಳೆ ಬರುತ್ತದೆ. ನಮಸ್ಕಾರ.